ಕೃಷ್ಣನಲ್ಲಿ ನನ್ನ ಪ್ರೀತಿಯ ಸದೈವ ನಮ್ಮ ತಂದೆಯ ದೇವರಿಂದಲೂ ಹಾಗೂ ನಮ್ಮ ರಾಷ್ಟ್ರದ ಯೇಸು ಕೃಷ್ಣನಲ್ಲೂ ಕೃಪೆ ಶಾಂತಿ ನಮ್ಮೆಲ್ಲರೊಡನೆ ಇರಲಿ. ನಮ್ಮ ತಂದೆಯ ಅತಿಶಯ ಪ್ರೀತಿ ಹಾಗೂ ನಮ್ಮ ರಾಷ್ಟ್ರದ ಯೇಸು ಕೃಷ್ಣನ ಕೃಪೆಯಿಂದಾಗಿ ಕಳೆದ ವಾರ ಕಾಲ ಕಾಪಾಡಿ ನಮ್ಮನ್ನು ಒಂದು ಚಿಕ್ಕ ಕುಟುಂಬವಾಗಿ ಈ ಒಂದು ವಾರದ ಮೊದಲನೇ ದಿನ ತಂದು ಇಲ್ಲಿ ನಮ್ಮನ್ನು ಹೊಂದಿಕೊಡಿಸಿ ದೇವರ ಪಾದಸಂದರಲ್ಲಿ ನಾವು ಚಿಕ್ಕ ಕುಟುಂಬವಾಗಿ ಹೊಂದಿಕೊಡಿಸಿದ್ದಕ್ಕಾಗಿ ನಮ್ಮ ತಂದೆಯ ದೇವರಿಗೆ ದೇವಸ ಮುಖಾಂತರ ನಾನು ಮನೆಯಲ್ಲಿ ಕೇಳುವನ್ನಾಗಿದ್ದೇನೆ. ಹಾಗೂ ಏನಕ್ಕೂ ಪ್ರಯೋಜನ ಇದ್ದರೆ ನನಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿಯೂ ನಾನು ತಗ್ಗಿಸಿಕೊಂಡು ನಾನು ನಮ್ಮ ತಂದೆಯ ದೇವರಿಗೆ ದೇವಸ ಮುಖಾಂತರನ್ನು ಮನೆಯಲ್ಲಿ ತಿಳಿಸಲಾಗಿದ್ದೇನೆ. ಕ್ರಿಸ್ತಿನಲ್ಲಿ ನನ್ನ ಇದೆ ತುಂಬಾ ದಿವಸಗಳ ನಂತರ ದೇವರ ತಿರ್ಗ ಇಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಜೀವನದ ವಾಕ್ಯಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ದೇವರು ಕೃಪೆ ತೋರಿಸಿದ್ದಾರೆ. ಇವತ್ತು ನಾವು ನೋಡುವ ಒಂದು ವಿಷಯ ನೋಡುವಾಗ ತುಂಬಾ ಮುಖ್ಯವಾಗಿ ನಾವು ಯಾವ ಒಂದು ಸುವಾರ್ತೆಯಲ್ಲಿ ಇವತ್ತು ನಾವು ಸ್ವಲ್ಪ ನೋಡ್ತೀವಿ ಅಂದ್ರೆ ಮತ್ತೆ ಬರೆದ ಸುವಾರ್ತೆಯ ವಿಷಯದಲ್ಲಿ ನಾವು ಕೆಲವು ವಿಷಯಗಳು ನೋಡಿ. ಸೊ ಅದು ಮುಂಚಿತವಾಗಿ ನಾವು ಇವಾಗ ಆರಿಸಿಕೊಂಡಿರುವ ವೇದ ವಾಕ್ಯ ನಾವು ಓದಿದಾಗ ದಾವಿದನು ಕೀರ್ತನೆಯಲ್ಲಿ ಬರೆದಿರುವ ಒಂದು ವಿಷಯ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹಳ ಒಡಂಬಡಿಕೆ ಎಲ್ಲ ಏನಾಗಿದೆ ಅಂದ್ರೆ ಒಂದು ಚೆನ್ನಾಗಿದೆ ಶಾಯರಾಗಿ ಬರೆಯಲ್ಪಟ್ಟಿದೆ. ಮುಖ್ಯವಾಗಿ ನೋಡುವಾಗ ಬರುವ ಒಂದು ಕಾಲ ನೋಡುವಾಗ ಯೇಸು ಸ್ವಾಮಿ ಬಗ್ಗೆ ಅದೇ ಹೇಳ್ತಾರೆ ಇಲ್ಲಿ, ಇದೋ ನಾನು ಇದ್ದೇನೆ ನನ್ನ ಬಗ್ಗೆ ಏನಾಗಿದೆ ಗ್ರಂಥದ ಸುರುಳಿಯಲ್ಲಿ ಬರೆದಿದೆ ಅಂತ. ಸೊ ನೋಡುವಾಗ ಒಂದ್ ಕಡೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ ಆ ಒಂದು ಧರ್ಮಶಾಸ್ತ್ರ ಪುಸ್ತಕ ಮತ್ತೆ ಕೀರ್ತನೆ ಅನೇಕ ಪ್ರವಾದಿ. ಸೊ ಇದು ಮೂರು ಏನಾಗುತ್ತೆ ಅಂದ್ರೆ ಹಳೆ ಒಡಂಬಡಿಕೆ ಆ ಧರ್ಮಶಾಸ್ತ್ರ ಅಂತ ಹೇಳುವಾಗ ಅದು ಫಸ್ಟ್ ಫೈವ್ ಬುಕ್ಸ್ ತೋರಾ ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ಕೂಡ ಇಲ್ವಾ ಆ ಮೊದಲನೇ ಐದು ಪುಸ್ತಕಗಳು ಧರ್ಮಶಾಸ್ತ್ರಗಳು. ಅದಾದ್ಮೇಲೆ ನೋಡುವಾಗ ನಾವ್ ಏನಾಗ್ತದೆ ಅಂದ್ರೆ ದಾವಿದನ ಕೀರ್ತನೆಗಳು ಅಲ್ವಾ, ಮತ್ತೆ ಸಾಲ್ಮನ್ ಬರೆದ ಪುಸ್ತಕಗಳು, ಅನೇಕ ಪ್ರವಾದಿಗಳು ಬರೆದಿರುವಂತ. ಸೊ ಇದೆಲ್ಲ ಏನಂತ ನೋಡುವಾಗ ಹಳೆ ಒಡಂಬಡಿಕೆ. ಸೊ ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಯೇಸು ಸ್ವಾಮಿ ಬಗ್ಗೆ ಏನ್ ಮಾಡಿದೆ ಅದು ಬರೆಯಲ್ಪಟ್ಟಿದೆ ಅಂತ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದೇ ಹೇಳ್ತಾರಲ್ಲಿ ಇದೋ ಇದ್ದೇನೆ ಅಲ್ವಾ ಗ್ರಂಥದ ಸುರಿಯ ನಾನು ಬರ್ತೀನಿ ಮುಂಚೆ ನಾನು ಬಂದು ಏನ್ ಮಾಡ್ತೀನಿ ದೇವರ ಚಿತ್ತವನ್ನು ನಾನು ನಿಮ್ಗೆ ಏನ್ ಚಿತ್ತ ನಾನು ಬಂದು ನೆರವೇರಿಸ್ತೀನಿ ಅಂತ ನಾವು ಈ ಒಂದು ವಚನ ಕೇಳಿದಾಗೇನೆ ನಮ್ಗೆ ಮೊದಲವಾಗಿ ನೋಡಿ ಚರಿತ್ರೆಯಲ್ಲಿ ಹಿಸ್ಟ್ರಿ ತಗೊಂಡ್ಬಿಟ್ರೆ ಚರಿತ್ರೆ ಎಲ್ಲ ತಗೊಂಡ್ಬಿಟ್ರೆ ಮೊದಲನೇ ಒಂದು ಪದ ಬರೆಯುವುದಕ್ಕೆ ಮುಂಚಿತವಾಗಿನೇ ಆಡಿನ ಕರ್ತನ ದೇವಸ್ವಾಮಿ ನಮ್ಗೆ ಜೀವನ ಕೊಟ್ಬಿಡಿದಾರಂತ ಏನಾಗಿದೆ ಯೋಚನೆ ಅಲ್ಲಿ ಬರುತ್ತೆ. ಇದು ನಾನು ಇದ್ದೇನೆ ಅನ್ನೋವಾಗ ದೇವ್ರು ನೋಡಿ ಆದವನ್ನು ಸೃಷ್ಟಿ ಮಾಡಕ್ ಮುಂಚಿತವಾಗಿನೇ ದೇವ್ರ ಆಡಿ ಏನ್ ಮಾಡಿದ್ರು ಯೋಜನೆ ಅಲ್ಲಿ ಮಾಡಿ ಬಿಟ್ಟಿದ್ರು ಅಲ್ವಾ. ಸೊ ನಮ್ಗೆ ಗೊತ್ತಿರುವಾಗ ದೇವ್ರಿಗೆ ಆದಿಯಲ್ಲಿ ಅಂತ್ಯ ಒಂದು ಏನಾಗಿದೆ ಮುಂತಿರ ದೇವರಾಗಿದೆ ಅನ್ನೋವಾಗ ಮುಂಚಿತವಾಗಿನ ಎಲ್ಲ ದೇವ್ರ ಪ್ಲಾನ್ ಮಾಡ್ಬಿಟ್ಟಿದ್ರು ಅಲ್ವಾ. ಇದರ ಮನುಷ್ಯನ ಆದವನ್ನ ನಾನು ಉಂಟು ಮಾಡ್ತೀನಿ, ಒಂದು ಮನುಷ್ಯನ ಉಂಟು ಮಾಡ್ತೀನಿ, ನನ್ನ ಸ್ವರೂಪದಲ್ಲಿ ಏನ್ ಮಾಡ್ತೀನಿ ನಾನು ಉಂಟು ಮಾಡ್ತೀನಿ ಅದು ಅವನು ನನ್ನ ಒಂದು ಮಾತಿಗೆ ವಿಧೇಯತೆ ತೋರಿಸದೆ ಅವ್ನು ಪಾಪ ಒಳಗಾಗ್ತಾನೆ, ಅವನ ಮೇಲೆ ಶಾಪ ಅಂತ ಒಂದು ಬಂದ್ಬಿಡುತ್ತೆ, ಮರಣ ಎಂಬ ಒಂದು ಶಾಪ ಬಂದ್ಬಿಡುತ್ತೆ, ಅದನ್ನ ನಾನು ಬಿಡುಗಡೆ ಮಾಡ್ಬೇಕು ಅಲ್ವಾ. ಅದಕ್ಕೆ ನನ್ನ ಮಗನ ಏನ್ ಮಾಡ್ತಾನೆ ಮಾಡ್ತಾನೆ ನನ್ನ ಮಗನ ಮುಂದೆ ಬಂದು ನಾನು ಅವನ ಬಗ್ಗೆ ಏನಾಗಿದೆ ಎಲ್ಲ ಬರೆಯಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ಅಲ್ವಾ. ನಾನು ದೇವರ ಯೋಜನೆ ಆಲ್ರೆಡಿ ಮುಂಚಿತವಾಗಿದೆ. ಅದೇ ನೋಡುವಾಗ ಚರಿತ್ರೆಯಲ್ಲಿ ಈ ಒಂದು ವಚನ ಅಲ್ವಾ ಈ ಒಂದು ಪದವನ್ನು ಬರೆಯೋದು ಮುಂಚಿತವಾಗಿನೇ ಆಲ್ರೆಡಿ ನಮ್ಮ ಯೇಸು ಏನ್ ಮಾಡಿದೆ ನಮ್ಮ ಜೀವನವನ್ನು ಕೊಡಕ್ಕೆ ಅಲ್ವಾ ಸರಿಯಾಗಿದ್ರ ಅಂತ ನಾವು ಮಾಡ್ತೀವಿ ನಾವು ನೋಡ್ತೀವಿ. ಸೊ ದೇವರು ಯಾವಾಗ ಆದಾಮನ ಉಂಟು ಮಾಡಿದ್ರು ಮನುಷ್ಯನ ಉಂಟು ಮಾಡಿದ್ರು ಆ ಪರಿಪೂರ್ಣತೆಯಲ್ಲಿ ಇರುವಾಗ ಆದಾಮ್ಗೂ ಮತ್ತೆ ದೇವ್ರಿಗೆ ಏನಾಗಿದೆ ತುಂಬಾ ಅಮೂಲ್ಯವಾದ ಒಂದು ಏನಾಗಿದೆ ಸಂಬಂಧ ಅಲ್ಲ ಒಂದು ಸಂಬಂಧ ಇತ್ತು ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಸಂಬಂಧ ಯಾವಾಗ ಆ ಒಂದು ದೇವ್ರಿಗೆ ವಿರುದ್ಧವಾಗಿ ಲೂಸಿಫರ್ ಏನ್ ಮಾಡ ನೋಡುವಾಗ ಅವ್ರನ್ನ ಮನುಷ್ಯನ ಪಾಪಕ್ಕೆ ಉಳುಕ್ ಮಾಡಿಸಿ ದೇವ್ರಿಗೆ ಅವಧ್ಯ ತೋರ್ಸಕ್ಕೆ ಅವ್ನು ಮಾಡಿದ್ನು ಅಲ್ಲಿಂದ ಏನಂತ ನೋಡುವಾಗ ಆ ಒಂದು ಸಂಬಂಧ ಏನಾಯ್ತು ಅಂತ ನೋಡುವಾಗ ಹಿಂಸಾ ಏನಂತಕ್ಕೆ ಹಿಂಸಾತ್ಮಕವಾಗಿ ಅಲ್ವಾ ಹಿಂಸಾತ್ಮಕವಾಗಿ ಬೇರೆ ಸಹಿತವಾಗಿ ಏನಾಗಿತ್ತು ಆ ಒಂದು ಸಂಬಂಧ ತೆಗೆಯಲ್ಪಟ್ಟಿತ್ತು ಫ್ರಮ್ ದ ರೂಟ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಒಂದು ಬೇರೆ ಸಹಿತವಾಗಿ ಆ ಒಂದು ಸಂಬಂಧನ ಅಂದ್ರೆ ಆದ ಮತ್ತೆ ಮನುಷ್ಯನು ಮತ್ತೆ ದೇವರು ಇದ್ರು ಒಳ್ಳೆ ಒಂದು ಅಮೂಲ್ಯವಾದ ಸಂಬಂಧನ ಪಾಪದ ಏನ್ ಮಾಡಿ ನೋಡುವಾಗ ಆ ಒಂದು ಸಂಬಂಧನೇ ಅವನು ಏನಾಗ್ಬಿಟ್ಟ ಅಂತ ನಾನು ನೋಡ್ತೀವಿ ಅಲ್ವಾ. ಸೊ ಇವಾಗ ಆದ ಮಾತ್ರ ಅಲ್ಲ ಆದಾಮದ ಒಂದು ಎಲ್ಲಾ ಒಂದು ಸಂತತಿ ಅಲ್ವಾ ಎಲ್ಲರಿಗೂ ಆ ಒಂದು ದೇವರಿಗೂ ಮತ್ತೆ ಆ ಒಂದು ಮನುಷ್ಯನಿಗಿರುವ ಸಂಬಂಧ ಏನಾಗ್ಬಿಟ್ರು ತುಂಬಾ ಒಂದು ಬ್ಯಾರಿಯರ್ ಬಂದ್ಬಿಡ್ತು ಸೆಂಟ್ರಲ್ ಅಲ್ವಾ. ಸೊ ಆ ಒಂದು ವಿಷಯ ಆಯ್ತು ನೋಡ್ತೀವಿ. ಸೊ ಇದಕ್ಕೆಲ್ಲ ತಿರ್ಗಾ ಆ ಒಂದು ಸಂಬಂಧನ ತಿರ್ಗಾ ಜೋಡಿಸ್ಬೇಕು ಅಂತ ನೋಡುವಾಗ ಇರೋ ಒಂದೇ ಒಂದು ದಾರಿ ಒಂದು ಸಮಾಧಾನಕವಾಗಿ ಇರೋ ಒಂದೇ ಒಂದು ದಾರಿ ಅಂತ ನೋಡುವಾಗ ಆ ಒಂದು ಸ್ತ್ರೀಯ ಒಂದು ಸಂತಾನ ಬರಬೇಕು ಅಲ್ವಾ. ಮನುಷ್ಯ ಕುಮಾರನು ಮೆಸ್ಸಿಯನ್ ಏನಾಗ್ಬೇಕು
ಬಂದು ಈ ಒಂದು ಸಂಬಂಧ ನನ್ನ ಹತ್ರ ಜೋಡಿಸ್ಬೇಕು ಅನ್ನೋದು ದೇವರ ಯೋಚನೆ ಇತ್ತು ಅಂತ ನೋಡ್ತೀವಿ. ಸೊ ಈ ಒಂದು ವಿಷಯ ಆಗಿನೇ ನಾವು ನೋಡುವಾಗ ಹೀಬ್ರೂ ಸ್ಕ್ರಿಪ್ಚರ್ ಅಂದ್ರೆ ಹಳೆ ಒಡಂಬಡಿಕೆ ಸುರುಳಿ ಗ್ರಂಥದ ಸುರುಳಿಯಲ್ಲಿ ಏನಾಗಿ ನೋಡುವಾಗ ಫುಲ್ ಇಡೀ ಗ್ರಂಥದ ಸುರುಳಿ ಬಂದು ನೋಡುವಾಗ ಏನ್ ತುಂಬಿದೆ ಅಂತ ನೋಡುವಾಗ ಈ ಮೆಸ್ಸಿಯನ್ನು ಬಂದು ಬಿಡುಗಡೆ ಮಾಡುವ ಒಂದು ವಾಗ್ದಾನಗಳೇನಾಗಿದೆ ಅದರಲ್ಲಿ ತುಂಬಿದೆ ಅಲ್ವಾ. ಹಳೆ ಒಡಂಬಡಿಕೆ ಫುಲ್ ಏನಾಗಿದೆ ನೋಡುವಾಗ ಆ ಒಂದು ಇಬ್ರಿಯ ಒಂದು ಗ್ರಂಥದಲ್ಲಿ ಅದೇ ಫುಲ್ ಅದೇ ತುಂಬಿರೋದ್ರಿ. ಅಂದ್ರೆ ಮೆಸ್ಸಿನೂ ಬಂದು ಏನ್ ಮಾಡ್ತಾರೆ ಅವ್ರು ಬಂದು ಬಿಡುಗಡೆ ಮಾಡಿ ಎಲ್ಲ ಒಂದು ಆಶೀರ್ವಾದಗಳು ಒಳಗಡೆ ಎತ್ಕೊಳಕ್ತಾರಂತ ಆ ಒಂದು ವಾಗ್ದಾನಗಳು ಏನಾಗಿದೆ ಪ್ರಾಮಿಸಸ್ ಆ ಒಂದು ವಾಗ್ದಾನಗಳು ತುಂಬಿದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ಗ್ರಂಥದ ಸುರುಳಿಯಲ್ಲಿ ನೋಡುವಾಗ ಮೆಸ್ಸಿಯನ್ನು ಯಾರಾಗಿರ್ತಾರೆ ಅಂತ ವಾಗ್ದಾನವಾಗಿ ನೋಡುವಾಗ ಅಬ್ರಾಹ್ಮನ ಒಂದು ಮಗನಾಗಿರ್ತಾನೆ ಅಂತ ಏನಾಗಿದೆ ಹೇಳಲ್ಪಟ್ಟಿದೆ. ಅದು ಮಾತ್ರ ದಾವಿದನ ಮಗನಾಗ್ತಾನೆ ಇಲ್ ಬಿ ಫ್ರಮ್ ದ ಇಲ್ ಬಿ ಸನ್ ಆಫ್ ಡೇವಿಡ್ ಅಂತ ಹೇಳ್ತಾರೆ ಅಲ್ವಾ. ದಾವಿದನ ಮಗನಾಗಿರ್ತಾನೆ ಅಂತಾನೆ ಏನಾಗಿದೆ ಅಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ. ಅದು ಮಾತ್ರವಲ್ಲದೆ ಮುಖ್ಯ ನೋಡುವಾಗ ನಿಶ್ಚಯವಾಗಿ ಅವನು ದೇವರ ಮಗನಾಗಿ ಇರ್ತಾರೆ ಇಂಡೀಡ್ ಸನ್ ಆಫ್ ಗಾಡ್ ಅಲ್ವಾ ಅವರು ಬರ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಗ್ರಂಥದ ಸುರಿಯಲ್ಲಿ ನೋಡುವಾಗ ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಏನಾಗಿದೆ ಈ ಒಂದು ಪ್ರಾಮಿಸಸ್ ಈ ಒಂದು ವಾಗ್ದಾನಗಳು ಅಲ್ಲಿ ಹೇಳಲ್ಪಟ್ಟಿದೆ ಅಂತ ನೋಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯವಾಗಿ ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ಅವರ ಒಂದು ಆ ಒಂದು ಸುವಾರ್ತೆ ಅವರು ಪ್ರಾರಂಭ ಮಾಡುವಾಗ ಈ ಒಂದು ವಿಷಯದ ಮೇಲೆ ಪ್ರಾರಂಭ ಮಾಡ್ತಾರೆ. ಈ ಮೆಸ್ಸಿಯನ್ನು ಯಾರು ಅಂತ ಏನ್ ಮಾಡ್ತಾರೆ ಅಂದ್ರೆ ಅಬ್ರಾಹ್ಮನ ಮಗನು ಅಂತ ಏನ್ ಮಾಡ್ತಾರೆ ಅಂದ್ರೆ ಪ್ರಾರಂಭ ಮಾಡ್ತಾರೆ. ನೀವು ಬೇಕಾದ್ರೆ ನೋಡಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ಮೊದಲನೇ ವಚನದಲ್ಲಿ ಸ್ಟಾರ್ಟ್ ಮಾಡುವಾಗ್ಲೇ ಹಂಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಪ್ರಾರಂಭ ಮಾಡ್ತಾರೆ ಅಲ್ವಾ. ಅಬ್ರಾಹ್ಮನು ಅಂತ ಏನ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಜಿನಾಲಜಿ ಅಲ್ವಾ ಓದ್ಬಿಡ. ಸೊ ಅಲ್ಲಿ ನೋಡುವಾಗ ಈ ಒಂದು ಮತ್ತೆ ಬರೆದ ಸುವಾರ್ತೆ ನೋಡುವಾಗ ಯೇಸು ಸ್ವಾಮಿಯ ಒಂದು ಐಹಿಕ ವಂಶಾವಳಿ ಏನಾಗುತ್ತೆ ಅಲ್ವಾ. ಆ ಒಂದು ಅರ್ಥಿ ಜೀನಿಯಾಲಜಿ ಅಂತ ಹೇಳ್ತಾರಲ್ವಾ ಐಹಿಕ ವಂಶಾವಳಿ ಏನಾಗುತ್ತೆ ನೋಡುವಾಗ ಯೇಸು ಸ್ವಾಮಿಯ ಐಹಿಕ ವಂಶಾವಳಿ ಆ ಒಂದು ಪ್ರಾಮಿಸಸ್ ಮೇಲೆ ಆ ಒಂದು ವಾಗ್ದಾನದ ಮೇಲೆ ಏನಾಗುತ್ತೆ ಅದು ನೆರವೇರುತ್ತೆ ಅಲ್ವಾ. ಅಬ್ರಾಹ್ಮನ ಮಗನಾಗೂ ದಾವಿದನ ಮಗನಾಗೂ ಆಮೇಲೆ ದೇವರ ಮಗನಾಗೂ ಏನ್ ಮಾಡ್ತಾರೆ ಅಂದ್ರೆ ಲೋಕಕ್ಕೆ ಅವರು ಬರ್ತಾರೆ ಅನ್ನೋ ವಿಷಯ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ನೆರವಾಗಿ ಆ ಒಂದು ವಾಗ್ದಾನಗಳು ನೆರವೇರಿಸುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ಮುಖ್ಯವಾಗಿ ನೋಡ್ತೀವಿ. ಸೊ ಈ ಮತ್ತೆ ಬರೆದ ಸುವಾರ್ತೆ ಅಂತ ನೋಡುವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸತ್ಯದಲ್ಲಿ ಮುಖ್ಯವಾಗಿ ನಾಲ್ಕು ಸುವಾರ್ತೆ ಇದೆ ರೀ. ಮತ್ತೆ ಈ ಬರೆದ ಸುವಾರ್ತೆ ಮಾರ್ಕ ಲೂಕ ಯೋವಾನ ಅಲ್ವಾ. ಸೊ ಎಲ್ಲಾ ಒಂದು ಸುವಾರ್ತೆನು ಯೇಸು ಸ್ವಾಮಿ ಜೀವನ ಬಗ್ಗೆ ಆಗಿದೆ ಬರೆಯಲ್ಪಟ್ಟಿದೆ. ಆದ್ರೆ ಅದರಲ್ಲೂ ಕೂಡ ಒಂದೊಂದು ಸುವಾರ್ತೆಯಲ್ಲಿ ಒಂದೊಂದು ವಿಧವಾಗಿ ಏನಾಗಿದೆ ಕೆಲವು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟ ವ್ಯತ್ಯಾಸಗಳು ಇದೆ ಅದರಲ್ಲಿ ಅಲ್ವಾ. ಸೊ ಮತ್ತೆ ಬರೆದ ಸುವಾರ್ತೆ ಅಂತ ತಗೊಂಡ್ಬೇಕಂದ್ರೆ ಗುಡ್ ನ್ಯೂಸ್ ಸುವಾರ್ತೆ ಅಂತ ಹೇಳ್ತೀವಲ್ವಾ ಗುಡ್ ನ್ಯೂಸ್ ಅಲ್ವಾ. ಆ ಒಂದು ಸುವಾರ್ತೆ ನೋಡುವಾಗ ಮತ್ತೆಯು ಬಂದು ಬರೆಯುವಾಗ ಅವ್ರ ಒಂದು ಸುವಾರ್ತೆ ಬರೆಯುವಾಗ ಅವ್ರು ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಅವ್ರು ತುಂಬಾ ಮುಖ್ಯವಾಗಿ ಸ್ಟ್ರೆಸ್ ಮಾಡಿ ಯಾವ್ದ್ರ ಬಗ್ಗೆ ಅವ್ರು ಬರೀತಾರೆ ಅಂತ ನೋಡುವಾಗ ಲಾಂಗ್ ಅವೈಟೆಡ್ ಮೆಸ್ಸಯ ಅಂತ ಅಂದ್ರೆ ತುಂಬಾ ವರ್ಷಗಳಿಂದ ಜನಗಳು ಕಾಯ್ಕೊಂಡಿರುವ ಮೆಸೇಜ್ಗಾಗಿ ಏನ್ ಮಾಡ್ತಾರೆ ನೋಡು ಕಾಯ್ಕೊಂಡಿರ್ತಾರೆ. ಸೊ ಅವ್ರ ವಿಷಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ಮೆಸ್ಸಿಯರ್ ಏನ್ ಮಾಡ್ಬಿಟ್ರು ಜನಗಳನ್ನ ಕಾಪಾಡೋದಕ್ಕೆ ಬಂದ್ಬಿಟ್ರು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಬರ್ತ ಸುವಾರ್ತೆ ಅದನ್ನ ಬರೀತಾರ ಅಲ್ವಾ. ಬಂದ್ಬಿಟ್ರು ಯೋಧ್ಯರಾಗ್ಲಿ ಅನ್ಯಜನರಾಗ್ಲಿ ಎಲ್ಲರನ್ನು ಅವ್ರು ರಕ್ಷಿಸೋದಕ್ಕೆ ಆ ಮೆಸ್ಸಿ ನಾವು ತುಂಬಾ ವರ್ಷದಿಂದ ಕಾಯ್ತಾ ಇದ್ದು ಒಂದು ಮೆಸ್ಸಿ ಏನಾಗ್ಬಿಟ್ರಿವಲ್ಲ ಅವರು ಬಂದ್ಬಿಟ್ರು ಅಂತ ಏನ್ ಮಾಡ್ತಾರೆ ಅಂದ್ರೆ ಅವರು ಸುವಾರ್ತೆಯಲ್ಲಿ ಬರೀತಾರೆ ಅಲ್ವಾ. ಸೊ ಅವ್ರು ಹೇಳ್ತಾರೆ ಆ ಒಂದು 70ನೇ ಅಂದ್ರೆ ಯೆರೂಸಲೇಮ್ ಬಂದು ನಾಶವಾಯ್ತಲ್ಲ 70ನೇ ಇಸವಿಯಲ್ಲಿ 70 AD ಅಲ್ವಾ. ಸೊ ಅದಕ್ಕೆ ಮುಂಚಿತವಾಗಿನೇ ನೋಡುವಾಗ ಆ ಈ ಒಂದು ಸುವಾರ್ತೆ ಬಂದಿದ್ದಾರೆ ಅಂತ ಏನ್ ಮಾಡ್ತಾರೆ ಹಿಸ್ಟ್ರಿಯಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಮಾರ್ಕ್ ಬರೆದ ಸುವಾರ್ತೆ ಆಗ್ಲಿ ಲೂಕ್ ಬರೆದ ಸುವಾರ್ತೆ ಆಗ್ಲಿ ಎಲ್ಲ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಒಂದು ವಿಷಯದಲ್ಲಿ ಏನ್ ಮಾಡ್ತಾರೆ ಬರೀತಾರೆ. ಆದ್ರೆ ಮತ್ತೆ ಬರೆದ ಸುವಾರ್ತೆ ಮಾತ್ರ ಮುಖ್ಯವಾಗಿ ಏನ್ ನೋಡುವಾಗ ಅದೇ ಹೇಳ್ತಾರೆ ತುಂಬಾ ಡಿಫ್ರೆಂಟ್ ಆಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ಏನ್ ಮುಖ್ಯವಾಗಿ ಡಿಫ್ರೆಂಟ್ ಆಗಿ ಏನ್ ಬರೆಯಲ್ಪಟ್ಟಿದೆ ಇವನ್ ವ್ಯತ್ಯಾಸವಾಗಿ ಅವ್ರು ಹೆಂಗ್ ಬರ್ತಿದ್ದಾರೆ ಅಂತ ನೋಡುವಾಗ ಅವರ ಒಂದು ಸುವಾರ್ತೆಯಲ್ಲಿ ಯೇಸು ಸ್ವಾಮಿನೇ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿರುವ ಮೆಸ್ಸಿಯನು ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಿಷಯನ ಬರೀತಾರೆ. ಅದೇ ಅವ್ರ ಮೈನ್ ಆಬ್ಜೆಕ್ಟ್ ಅವ್ರ ಉದ್ದೇಶನೇ ಅದೇ. ಈ ಒಂದು ಸುವಾರ್ತೆ ಬಂದು ಏನು ಉದ್ದೇಶ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಆ ಗ್ರಂಥದ ಸುರುಳಿಯಲ್ಲಿ ಬರೆದಿರುವ ಆ ಒಂದು ನಾವು ಕಾದುಕೊಂಡಿರುವ ಒಂದು ಮೆಸ್ಸಿಯನ್ನು ಆ ಯೇಸು ಸ್ವಾಮಿನೇ ಅಂತ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಷಯ ಏನ್ ಮಾಡ್ತಾರೆ ಸ್ಟ್ರೆಸ್ ಮಾಡಿ ಅವ್ರ ಒಂದು ಸುವಾರ್ತೆ ಏನ್ ಮಾಡ್ತಾರೆ ಅವರು ಬರೀತಾರೆ. ಆ ಒಂದು ವಿಷಯ ಏನ್ ಮಾಡೋಣ ಅಂದ್ರೆ ಕೆಲವು ವಿಷಯಗಳು ನಾವು ಇವತ್ತು ನೋಡೋಣ. ಸರಿ, ಇವಾಗ ಆ ಒಂದು ಮತ್ತೆ ಬರೆದ ಸುವಾರ್ತೆ ಹೋಗ ಮುಂಚಿತವಾಗಿ ಮತ್ತೆ ಯಾರು ಅನ್ನೋ ವಿಷಯ ಏನ್ ಮಾಡ್ಬೇಕು ತಿಳ್ಕೋಬೇಕು ಮ್ಯಾಥ್ಯೂ ಅಲ್ವಾ.
ಮತ್ತೆ ಏನು ಯಾರು ನೋಡ್ಬೋದು ಈ ಈ ಒಂದು ಮತ್ತೆ ಬಂದ ಸುವಾರ್ತೆ ಬಂದಿರೋ ಒಂದು ಆತರ ಯಾರು ನೋಡುವಾಗ ಅದು ಮತ್ತೆ ನಾವು ನೋಡ್ತೀವಿ ಕೆಲವು ವರ್ಷಗಳಲ್ಲಿ ನೋಡ್ತೀವಿ ಅವ್ರು ಏನ್ ಮಾಡಿದಾರೆ ಈ ಒಂದು ಮತ್ತೆಯನ್ನ ಸುವಾರ್ತೆನ ಬರ್ದಿದ್ದಾರೆ. ಸೊ ಇನ್ನೊಂದ್ ಕಡೆ ಮತ್ತೆ ಯಾರ ಕೂಡ ಕರೆಯಲ್ಪಟ್ಟಿದೆ ಅಂತ ನೋಡುವಾಗ ಯಾವ ಒಂದು ಗೋತ್ರಕ್ಕೆ ಸೇರಿದ್ದಾರೆ ಅದು ಮತ್ತೆ ಬರ್ದ ಮತ್ತೆಯನ್ನು ಯಾವ ಒಂದು ಗೋತ್ರಕ್ಕೆ 12 ಗೋತ್ರ ನೋಡ್ತೀವಾ ಅದ್ರಲ್ಲಿ ಯಾವ ಒಂದು ಗೋತ್ರಕ್ಕೆ ಸೇರಿದ್ದಾರೆ ಅಲ್ವಾ ಓದಿ ನೋಡಿ ವಚನ ಓದಿ ಮಾರ್ಕ್ ಬರ್ದ ಸುವಾರ್ತೆ ಅಲ್ಲಾದ್ರೆ ಲೂಕ್ ಓದ್ಬಿಡು ಇಲ್ಲ ಮಾರ್ಕ್ ಓದ್ಬಿಡಿ ಮಾರ್ಕ್ ಬರೆದ ಸುವಾರ್ತೆ 2:14 ಮಾರ್ಕ್ ಬರೆದ ಸುವಾರ್ತೆ 2:14 ಲೇವಿ ಬ್ರದರ್ ಮಾರ್ಕ್ ಮಾರ್ಕ್ ಬರೆದ ಸುವಾರ್ತೆ 2:14 ಹಾ ಲೇವಿ ಕರೆಕ್ಟ್ ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಪಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು. ಅಲ್ವಾ ಸೊ ಯಾವ ಗೋತ್ರ ಸೇರಿದ ನೋಡುವಾಗ ದೇವಿ ಗೋತ್ರದಿಗೆ ಸೇರಿದವನು ಅಲ್ವಾ ದೇವಿ ಗೋತ್ರ ಸೇರಿದ ಇವನ ಒಂದು ಕೆಲಸ ಏನಿತ್ತು ಅಂತ ನೋಡುವಾಗ ಸುಂಕದವನವನು ಈಸ್ ಅ ಟ್ಯಾಕ್ಸ್ ಕಲೆಕ್ಟರ್ ಅಂತ ನೋಡ್ತೀವಿ ಸುಂಕದವನು ಅಲ್ವಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಅಲ್ವಾ ಸೊ ಈ ಸುಂಕದ ಅವರ ಒಂದು ಕೆಲಸ ಏನಂತ ನೋಡುವಾಗ ಸುಂಕ ಕಲೆಕ್ಟ್ ಮಾಡೋದು ಅಲ್ವಾ ಈ ಸುಂಕದವನು ಅಂತ ನೋಡುವಾಗ ಸುಂಕನ ಕಲೆಕ್ಟ್ ಮಾಡೋರನ್ನ ನೋಡುವಾಗ ಅಲ್ಲಿದ್ದ ಒಂದು ಜುವಿಶ್ ಅಂದ್ರೆ ಯಹೂದ್ಯರ ಒಂದು ಏನಂತೀವಿ ಸಮಾಜ ಇವನ್ನ ಹೆಂಗ್ ನೋಡ್ತಾ ಇದ್ರು ಈ ಸುಂಕ ಕಲೆಕ್ಟ್ ಮಾಡೋರನ್ನ ಸುಂಕದವರನ್ನ ಹೆಂಗ್ ನೋಡ್ತಾ ಇದ್ರು ಈ ಯಹೂದ್ಯ ಒಂದು ಸಮಾಜ ಅವ್ರು ಹೆಂಗ್ ನೋಡ್ತಾ ಇದ್ರು ನೋಡುವಾಗ ಒಂದು ಕೀಳಾಗಿ ಏನ್ ಮಾಡ್ತಾ ಇದ್ರು ಅವ್ರನ್ನ ನೋಡ್ತಾ ಇದ್ರು ಅಲ್ವಾ ಒಂದು ಕೀಳಾಗಿ ಏನಾದ್ರು ಕೇವಲವಾಗಿ ಒಂದು ಕೀಳಾಗಿ ಅವ್ರನ್ನ ನೋಡ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲದೆ ಆ ಇಲ್ಲಿ ನೋಡುವಾಗ ಆ ಇಲ್ಲಿ ಜನರಲ್ ಪಾಪ್ಯುಲೇಷನ್ಗೆ ಅಂದ್ರೆ ಇಲ್ಲಿ ಜನಾಂಗಕ್ಕೂ ಇವ್ರಿಗೂ ನೋಡುವಾಗ ಯಹೂದ್ಯರ ಒಂದು ಜನಾಂಗಕ್ಕೂ ನಾರ್ಮಲ್ ಆಗಿ ಅವ್ರಿಗೂ ಮತ್ತೆ ಈ ಸುಂಕ ಕಲೆಕ್ಟ್ ಮಾಡೋವಂಗೂ ಏನಾಗ್ತಂತ ನೋಡುವಾಗ ಯಾವ ಒಂದು ಸಂಬಂಧ ಏನ್ ಮಾಡ್ತಾ ಇರ್ಲಿಲ್ವಂತೆ ಇರ್ತಾ ಇಲ್ವಂತೆ ಅವ್ರು ಆ ಒಂದು ಸಂಬಂಧದಲ್ಲಿ ಏನ್ ಮಾಡ್ತಾ ಇರ್ಲಿಲ್ವಂತೆ ಈ ತರ ಅವ್ರ ಒಂಥರ ಏನಾಗಿ ನೋಡ್ತಂದ್ರೆ ಒಂಥರ ಕೀಳಾಗಿ ಏನ್ ಮಾಡ್ತಾ ಇದ್ರಂತ ಅವ್ರನ್ನ ನೋಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಸೊ ಇನ್ನೊಂದು ಮುಖ್ಯ ಯಾಕೆ ಅಂತ ನೋಡುವಾಗ ಆ ಒಂದು ಕಾಲದಲ್ಲಿ ರೋಮರು ಏನ್ ಮಾಡಿದ್ರು ರೋಮ್ ಸಾಮ್ರಾಜ್ಯ ಅವರು ಆಳ್ವಿಕೆ ಮಾಡ್ತಾ ಇದ್ರು ಅಲ್ವಾ ರೋಮ್ ಸಾಮ್ರಾಜ್ಯ ಏನ್ ಮಾಡಿದ್ರು ನೋಡುವಾಗ ಅವ್ರ ಈ ಟ್ಯಾಕ್ಸ್ ಏನ್ ಮಾಡಿದ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಯಾರ ಯಹೂದ್ಯರ ಒಂದು ವರ್ಗದಲ್ಲಿ ಜೂಯಿಶ್ ಪೀಪಲ್ ಅಲ್ವಾ ಯಹೂದ್ಯರ ಒಂದು ಜನಾಂಗದಲ್ಲಿ ಟ್ಯಾಕ್ಸ್ ಏನ್ ಮಾಡ್ತಾ ಇದ್ರು ಅವರು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಅವರಿಗೆ ಯಾರು ಅಸಿಸ್ಟೆನ್ಸ್ ಮಾಡ್ತಾ ಇದ್ರು ನೋಡುವಾಗ ಈ ಮತಯು ಅಥವಾ ಟ್ಯಾಕ್ಸ್ ಕಲೆಕ್ಟರ್ ಮಾಡ್ತಾ ಇದ್ರು. ಯಾರಿಗೆ ಇವ್ರು ಕೆಲಸ ಮಾಡ್ತಾ ಇದ್ರು ರೋಮ್ ಸಾಮ್ರಾಜ್ಯಕ್ಕೆ ರೋಮ್ ಗವರ್ಮೆಂಟ್ ಗೆ ಏನ್ ಮಾಡ್ತಾ ಇದ್ರು ಇವರು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಯಾರು ಕಲೆಕ್ಟ್ ಮಾಡ್ತಾ ಇದ್ದಂತೆ ತನ್ನ ಜನರಲ್ಲೇ ಟ್ಯಾಕ್ಸ್ ಏನ್ ಮಾಡ್ತಾ ಇದ್ರು ಅಂತ ಇವರು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಈ ಒಂದು ವಿಷಯ ಅದರಿಂದ ಯಹೂದ ಜನರಿಗೆ ಏನಂತ ನೋಡುವಾಗ ಇವ್ರ ಮೇಲೆ ಏನಾಗಿತ್ತು ತುಂಬಾ ಕೋಪ ಇತ್ತು. ಅವ್ರ ಒಂದು ಕೀಳಾಗಿ ಏನ್ ಮಾಡ್ತಾ ಇದ್ದಂತೆ ಅವರು ಯಹೂದ್ಯ ಒಂದು ಸಮಾಜ ಇವ್ರ ಒಂದು ಕೀಳಾಗಿ ಏನ್ ಮಾಡ್ತಾ ಇದ್ದಂತೆ ಅವರು ನೋಡ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತಾ ಇದ್ರು. ಅದು ಮಾತ್ರವಲ್ಲದೆ ಇವ್ರು ಯಾವಾಗಲ ಟ್ಯಾಕ್ಸ್ ಪೇ ಮಾಡ್ತಾರೋ ಯಾರು ಯಹೂದಿ ಜನರು ಯಾವಾಗಲ ಟ್ಯಾಕ್ಸ್ ಪೇ ಮಾಡ್ತಾರೋ ಅವ್ರಿಗೆ ಏನ್ ಅನ್ಸ್ತಾ ಇತ್ತಂದ್ರೆ ನಾವು ರೋಮ್ಗ ಒಂದು ಕಾಲ್ಫ್ಲೇಡೆ ನಾವು ಇದೀವಾ ಅಲ್ವಾ ರೋಮ್ ಕಾಲ್ಫ್ಲೇಡೆ ನಾವು ಇದೀವಾ ಆತರ ಒಂದು ವಿಷಯ ಏನಾಗ್ತಿತ್ತು ನೋಡ ಒಂಥರ ಫ್ರಸ್ಟ್ರೇಷನ್ ಕೋಪ ಏನಾಗ್ತಿತ್ತು ಅವರಲ್ಲಿ ದ್ವೇಷ ಅವ್ರಿಗೆ ಅವ್ರ ವಿರುದ್ಧವಾಗಿ ದ್ವೇಷ ಹುಡ್ತಾ ಇತ್ತಂತೆ ಇವರಲ್ಲಿ ಯಾರಿಗೆ ಯಹೂದಿ ಜನರ ಮಧ್ಯದಲ್ಲಿ ದ್ವೇಷ ಹುಡ್ತಾ ಇತ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ಆಗ ನೋಡುವಾಗ ಈ ಪರಿಸರಾಗ್ಲಿ ಸದಸ್ಯರಾಗ್ಲಿ ಇವರೇನಾಗಿತ್ತು ಅಂದ್ರೆ ಆ ಒಂದು ಯಹೂದ್ಯ ಸಮಾಜದಲ್ಲಿ ಒಂದು ಹೈ ಪೊಸಿಷನ್ ಇದ್ರು ಯಾರು ಈ ಪರಿಸರರು ಸದಸ್ಯರು ಶಾಸ್ತ್ರಿಗಳು ಇವರಲ್ಲ ಅಲ್ವಾ. ಇವ್ರು ಕೂಡ ಏನ್ ನೋಡುವಾಗ ಈ ಒಂದು ಸುಂಕ ಅಂದ್ರೆ ಸುಂಕದವನನ್ನು ಆ ಸುಂಕ ಕಲೆಕ್ಟ್ ಮಾಡೋವ್ರನ್ನ ನೋಡುವಾಗ ಒಂಥರ ಏನಾಗಿ ತುಂಬಾ ಕೇವಲವಾಗಿ ಕೀಳಾಗಿ ಏನ್ ಮಾಡ್ತಾ ಇದ್ದಂತ ಇವ್ರು ಕೂಡ ಅವ್ರನ್ನ ನೋಡ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಇಂಗ್ಲಿಷ್ ಇದಕ್ಕೆ ಪಬ್ಲಿಕನ್ಸ್ ಅಂತ ಕರೀತಾರೆ ವರ್ಡ್ ಯೂಸ್ ಪಬ್ಲಿಕನ್ಸ್ ಕನ್ನಡದಲ್ಲಿ ಸುಂಕದವನು ಟ್ಯಾಕ್ಸ್ ಕಲೆಕ್ಟರ್ ಅಂತ ಏನ್ ಮಾಡಿದ್ದಾರೆ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಪಬ್ಲಿಕನ್ಸ್ ಅಂತ ಹೇಳುವಾಗ ಇಂಗ್ಲಿಷ್ ಪಬ್ಲಿಕನ್ಸ್ ಅಂತ ಹೇಳುವಾಗ ಅಲ್ವಾ ನಾವು ಒಂದು ಕೆಲವು ಕಾಮೆಂಟ್ರಿ ಅಲ್ಲಿ ನೋಡುವಾಗ ಏನ್ ಹೇಳ್ತಾರೆ ಅಂದ್ರೆ ಎರಡು ರೀಸನ್ ಎರಡು ಉದ್ದೇಶಕ್ಕಾಗಿ ಈ ಒಂದು ಇವ್ರನ್ನ ಈ ಉದ್ದೇಶ ಮಾಡೋದ್ರೆ ಯಾಕೆ ನೋಡುವಾಗ ಈ ಸುಂಕದವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ತನ್ನ ಜನರ ಮಧ್ಯದಲ್ಲೇ ಅಲ್ವಾ ಆ ಒಂದು ಅನ್ಯ ದೇಶದ ಅಲ್ವಾ ಅಂದ್ರೆ ರೋಮ್ ರಾಜ್ಯದವರು ಅನ್ಯ ದೇಶಗಳಿಗೆ ಇವ್ರು ತನ್ನ ಜನರಿಗೆ ವಿರುದ್ಧವಾಗಿನೇ ಅವ್ರಿಗೆ ಸಹಾಯ ಮಾಡ್ತಾ ಇರೋರು ಅಂತ ಏನ್ ಮಾಡ್ತಾರೆ ಒಂದು ದ್ವೇಷ ಮಾಡ್ತಾ ಇದ್ರು ಅಲ್ವಾ. ಅದೊಂದು ವಿಷಯ. ಎರಡು ವಿಷಯ ಅಂತ ನೋಡುವಾಗ ಈ ಸುಂಕದವರು ಈ ಪಬ್ಲಿಕನ್ಸ್ ಏನ್ ಮಾಡ್ತಾರೆ ನೋಡುವಾಗ ಅವ್ರಿಗೆ ಕೊಡ್ಬೇಕಾಗಿರುವ ಟ್ಯಾಕ್ಸ್ ಅಧಿಕವಾಗಿ ಮಾಡ್ತಾರೆ ಇವರು ಲಂಚ ತಗೊಳ್ತಾ ಇದ್ರಂತೆ ಯಾರು ಈ ಸುಂಕದವರು ಜನರ ಮಧ್ಯದಲ್ಲಿ ಅವ್ರು ಕೊಡ್ಬೇಕಾಗಿರೋ ಒಂದು ಸುಂಕಕ್ಕಿಂತ ಹೆಚ್ಚಾಗಿ ಅವ್ರು ಏನ್ ಮಾಡ್ತಾರೆ ಹೆಚ್ಚಾಗಿ ತಗೊಳ್ತಾ ಲಂಚಗಳನ್ನ ತಗೊಂಡು ಏನ್ ಮಾಡ್ತಾರೆ ತುಂಬಾ ತೊಂದ್ರೆ
ಕೊಡ್ತಾ ಇದ್ರು. ಸೊ ಈ ಒಂದು ಕಾರಣದಿಂದ ಜನಗಳಿಗೆ ಈ ಸುಗ್ಗದ ಒಂದು ಕಂಠ ಏನಾಗ್ತಾ ಇರಲಿಲ್ಲ, ಅಂತೆಲ್ಲ ದ್ವೇಷ ಇರ್ತಾ ಇತ್ತು. ಸೊ ಅದಕ್ಕೆ ಇಂಗ್ಲೀಷ್ ಪಬ್ಲಿಕನ್ಸ್ ಅಂತ ಹೇಳ್ತಾರೆ. ಸೊ ಕಾರಣದಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಏನ್ ವಿಷಯ ಆಗುತ್ತೆ ಅಲ್ಲಿ, ಏನು ಒಂದು ವಿಷಯ ಆಗುತ್ತೆ ಅಂತ ಏನ್ ಮಾಡ್ಬೋದು ನಾವು ನೋಡ್ಬೋದು ಪ್ರೀತಿಸ್. ಸೊ ಈ ಟ್ಯಾಕ್ಸ್ ಇವಾಗ ಈ ಮತೆಯು ಸುಗ್ಗದವನು ಏನ್ ಮಾಡ್ತಾನೆ ನೋಡುವಾಗ, ಅವ್ನು ಡೈಲಿ ಏನ್ ಮಾಡ್ತಾನೆ ಸುಗ್ಗ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಬಿಡಿ, ಮ್ಯಾಥಿ ಬಂದು ಆ ಬೂತಲ್ಲಿ ಕೂತ್ಕೊಂಡು ಒಂದು ಒಬ್ಬೊಬ್ರಾಗ ಬರ್ತಾ ಇರ್ತಾರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾನೆ ಅಲ್ವಾ. ಸೊ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ ಅವ್ರ ಅನೇಕ ವಿಧವಾದ ಜನಗಳನ್ನ ಒಂದು ಕಾಂಟ್ಯಾಕ್ಟ್ ಆಗಿರುತ್ತೆ ಅದರಲ್ಲಿ ಇರುತ್ತೆ. ಒಬ್ರು ಚೆನ್ನಾಗಿರ್ತಾರೆ, ಒಬ್ರು ತುಂಬಾ ಕಷ್ಟದಲ್ಲಿ, ಒಬ್ರು ತುಂಬಾ ಕೋಪದಲ್ಲಿ ಬಂದು ಕಟ್ಬಿಟ್ಟು ಹೋಗ್ತಾರೆ ಅಲ್ವಾ, ನಾವ್ಯಾಕೆ ಇವ್ರು ಕೊಡ್ಬೇಕು ಅನ್ನೋದು ಏನಾಗ್ತಾರೆ ಅವ್ರು ಒಳ್ಳೆ. ಸೊ ಅವನು ನೋಡುವಾಗ ಅನೇಕ ವಿಧವಾದ ಜನಗಳನ್ನ ಏನಾಗಿರ್ತಾರೆ ಅವರು ಅಲ್ಲಿ ನೋಡಿರ್ತಾರೆ ಮತೆಯು ಅಲ್ವಾ, ಅವ್ರು ಕಲೆಕ್ಟ್ ಮಾಡುವಾಗ. ಸೊ ಅದ್ರಲ್ಲಿ ಏನಾದ್ರು ಯೋಚನೆ ಬಂದಿರ್ತ ನೋಡುವಾಗ, ಅನೇಕರು ಬಂದು ಕಷ್ಟದಲ್ಲಿ ಕೂಡ ಏನಾಗಿರ್ತಾರೆ, ಹತ್ತು ಹತ್ಕೊಂಡು ನಾತ ಇರದೇ ಇಷ್ಟು ಅದನ್ನು ನೀವು ತೀರ್ಸ್ಕೊಳ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ವಾ. ಇವತ್ತು ನಾವು ಮಾಡ್ತೀವಿ ಅಲ್ವಾ, ಇವತ್ತು ಗವರ್ಮೆಂಟ್ ಗೆ ನಾವು ಕೂಡ ಟ್ಯಾಕ್ಸ್ ದುಡ್ಡು ಹಾಕೊಂಡು ಟ್ಯಾಕ್ಸ್ ಹೋಗ್ತಾ ಇದೆಯಾ ಅಂತ ನೋಡುವಾಗ ನಾವು ಕೂಡ ಹೆಂಗ್ ಮಾಡ್ತೀವಿ ನೋಡ್ರೆ, ನಂಬ್ಕೊಳ್ತೀವಿ ಅಲ್ವಾ. ಆ ತರ ಆ ಕಾಲದಲ್ಲಿ ಇನ್ನೇನು ನೋಡುವಾಗ ತುಂಬಾ ಕಷ್ಟ ಪಡೋರು ಕೂಡ ಏನ್ ಮಾಡ್ತಾ ಇದ್ರು, ಒಂದು ಸುಖ ಅವರು ಕಟ್ಬೇಕು. ಸೊ ಇದರ ನೋಡಿ 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 ಮತ್ತೆ ಏನು ಒಂದು ಯೋಚನೆ ಮಾಡಿರ್ಬೇಕಂದ್ರೆ, ನಾವು ತುಂಬಾ ಕಾಯ್ತಾ ಇರೋ ಮೆಸ್ಸಿಯನ್ನು ಬಂದು ಯಾವಾಗ ಇದ್ಗಲ್ಲ ಒಂದು ಬಿಡುಗಡೆ ಕೊಡ್ತಾರೋ ಅಂತ ಏನಾಗಿರ್ಬೇಕು ಒಂದು ಯೋಚನೆ ಅವರಲ್ಲಿ ಇದಿರ್ಬೋದಾಗಿತ್ತು ಮತ್ತೆ ಹಿಂಗೆ ಅಲ್ವಾ. ಸೊ ಆ ಒಂದು ವಿಷಯ ಏನಾಗಿದೆ ಯೋಚನೆ ಅವ್ರಿಗೆ ಬಂದಿರುತ್ತೆ. ಸೊ ಆ ಒಂದು ಸಮಯದಲ್ಲೇ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ, ಯೇಸುಸ್ವಾಮಿ ಅಲ್ಲಿ ಬರ್ತಾರೆ. ಯೇಸುಸ್ವಾಮಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಈ ಒಂದು ಮತೇನ ಆ ಸುಂಕದವನನ್ನು ಅಲ್ವಾ ಅವನ ದೇವಿಯನ್ನ ನೋಡ್ಬಿಟ್ಟು ಏನ್ ಮಾಡೋ, ನನ್ನನ್ನು ಹಿಂಬಾಲಿಸ್ಕೊಂಡ್ ಬಾ, ನನ್ನನ್ನು ಹಿಂಬಾಲಿಸು, ಫಾಲೋ ಮೀ ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ. ಸೊ ವಚನ ನೋಡಿದಾಗ ಅಲ್ಲಿ ಏನು ವಿಷಯ ಬೈಬಲ್ ಅಲ್ಲಿ ಕೊಟ್ಟಿಲ್ಲ, ಅಲ್ಲಿ ಏನಾಗುತ್ತೆ ಅವ್ರು ಯೋಚನೆ ಮಾಡ್ತಾರೆ, ಹೋಗ್ಬೇಕಾ ಈ ಒಂದು ಕೆಲಸ ನಾನು ಬಿಟ್ಟು ಹೋಗ್ಬೇಕಾ, ಈ ತರ ಒಂದು ವಿಷಯ ಏನಾಗಿಲ್ಲ ಅದು ಅಲ್ಲಿ ಏನಲ್ಲಿ ಇಲ್ಲ. ಸೊ ಎಲ್ಲವನ್ನ ಬಿಟ್ಟು ಮತ್ತೆ ಏನ್ ಮಾಡ್ತಾರೆ ನೋಡುವಾಗ, ಅವರು ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ಹೋದ್ರು ಅಂತ ನಾವ್ ಏನ್ ಮಾಡ್ತೀವಿ, ನಾವು ವಚನದಲ್ಲಿ ನೋಡ್ತೀವಿ ಅಲ್ವಾ. ಸೊ ಇದ್ರ ಏನ್ ಆಶ್ಚರ್ಯ ಇದೆಯಾ ಅಂತ ಒಂದು ಪ್ರಶ್ನೆ ಆಗ್ತದೆ, ಇದ್ರ ಏನ್ ಆಶ್ಚರ್ಯ ಇದೆಯಾ ಅಲ್ವಾ. ಇದ್ರಲ್ಲಿ ಏನು ಆಶ್ಚರ್ಯ ಯಾಕೆ ಅಂತ ನೋಡುವಾಗ, ಮತೆಯು ಅಂತ ಹೇಳುವಾಗ ಮತೆಯನ್ನ ಒಂದು ಅರ್ಥ, ಆ ಒಂದು ನೇಮ್ಗೆ ಏನ್ ಅರ್ಥ ಅಂತ ನೋಡುವಾಗ, ಗಿಫ್ಟ್ ಆಫ್ ಯೆಹೋವನ್ ಬರುತ್ತೆ. ಯೆಹೋವನ ಏನಂತಾರೆ ಗಿಫ್ಟ್ ಅವರು ಅಲ್ವಾ. ಸೊ ಇವಾಗ ಅವ್ರ ಲೈಫ್ ಚೇಂಜ್ ಆಗ್ತಾ ಇದೆ ಅಂತ ನೋಡುವಾಗ, ಅವ್ರು ತನ್ನ ನೋಡುವಾಗ ದೇವ್ರ ಮೊದಲಾಗಿನೇ ಏನ್ ಮಾಡದಂತೆ ಅವ್ರನ್ನ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ತೀವಿ ಅಲ್ವಾ. ಸೊ ಯೇಸು ಸ್ವಾಮಿ ನೋಡುವಾಗ ಅಲ್ಲಿ ತನ್ನ ಕುರಿಗಳನ್ನ ಒಂದಾಗ ಏನ್ ಮಾಡ್ತಾ ಇದ್ರು ಇವಾಗ ಸೆಲೆಕ್ಷನ್ ಆವಾಗ. ಸೊ ಅಲ್ಲಿ ದೇವ್ರ ಯೇಸು ಸ್ವಾಮಿ ಏನಾಗಿರ್ಬೋದು, ದೇವ್ರಿಗೆ ಸೋದರ ಆಗಿರ್ಬೋದು ಅಲ್ವಾ. ಒಂದು ಕುರಿ ಏನ್ ಮಾಡಿದ್ರಿ ಅವ್ನ ನನ್ಗೆ ನೀವ್ಯಾ ಕೊಟ್ಟಿದ್ರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳಿದ್ರು ಮುಂಚೆ. ಅದಕ್ಕೆ ಅದಕ್ಕಿಂತ ಮೇಲಾಗಿ ದೊಡ್ಡ ಗಿಫ್ಟ್ ಅಂತ ನೋಡುವಾಗ, ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ರು, ಕುರುಬನಾಗಿ ಲೋಕಕ್ಕೆ ಬಂದಿರೋದು ಒಂದು ದೊಡ್ಡ ಗಿಫ್ಟ್ ಆಗಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ಆಗಿದ್ಮೇಲೆ ಇವಾಗ ಮ್ಯಾಥಿಗೆ ಏನಾಯ್ತು ನೋಡುವಾಗ, ತುಂಬಾ ಸಂತೋಷ ಆಯ್ತು ಅಲ್ವಾ. ಅವ್ನು ಮಿಸ್ ಏನ್ ಮಾಡ್ಬೇಕಲ್ಲ, ತುಂಬಾ ಸಂತೋಷ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆವತ್ತಿನ ಒಂದು ದಿನ ಒಂದು ದೊಡ್ಡ ಫೀಸ್ಟ್ ಏನ್ ಮಾಡ್ತಾರೆ ಮನೆಯಲ್ಲಿ ಅವರು ಅರೇಂಜ್ ಮಾಡ್ತಾರೆ ಅಲ್ವಾ. ಒಂದು ದೊಡ್ಡ ಫೀಸ್ ಏನ್ ಮಾಡ್ತಾರೆ ಅವರು ಅಲ್ಲಿ ಅರೇಂಜ್ ಮಾಡ್ತಾರೆ. ಅದೇ ಹೇಳ್ತಾರೆ ಪ್ರಾಚಿ ಅಂತ ನೋಡುವಾಗ, ಆ ಒಂದು ಮಾಡ್ತಾರೆ ಒಂದು ಸುಂಕದ ಕೆಲಸಕ್ಕೆ ಅಲ್ಲಿ ಏನ್ ಮಾಡ್ತಾರೆ ಸೆಂಡ್ ಆಫ್ ಪಾರ್ಟಿ ಅಲ್ಲೇ ಮುಗೀತು. ನಾನು ಏನ್ ಮಾಡ್ತಾರೆ ಅಂದ್ರೆ, ಒಂದು ದೊಡ್ಡ ಫೀಸ್ ಏನಾಗಿರ್ತಾರೆ ಅಲ್ಲಿ ಅರೇಂಜ್ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಆ ಒಂದು ಫೀಸ್ಟ್ ಅಲ್ಲಿ ನೋಡುವಾಗ, ಒಂದ್ ಕಡೆ ನೋಡುವಾಗ ಯೇಸು ಸ್ವಾಮಿಗೆ ಏನ್ ನೋಡುವಾಗ, ನನ್ಗೆ ಒಂದ್ ಕುರಿನ ಏನ್ ಮಾಡ್ಬಿಟ್ಟೆ ನಾನು, ನನ್ಗೆ ದೇವರು ಕೊಟ್ರು. ಆದ್ರೆ ಈ ಮತೆಯೊಬ್ಬ ಒಂದು ವಿಷಯದಲ್ಲಿ ನೋಡುವಾಗ, ನಾನು ತುಂಬಾ ಅನೇಕ ಒಂದು ವರ್ಷಗಳಿಂದ ನಾನು ಏನ್ ಮಾಡ್ತಿದ್ದೆ, ನಾನು ವೈಟ್ ಮಾಡ್ತಿರೋ ಒಂದು ಮೆಸೇಜ್ ಮಾಡ್ಬಿಟ್ಟು ನನ್ಗೆ ಸಿಗ್ಬಿಟ್ರು ಅನ್ನೋ ಒಂದು ಸಂತೋಷನ ಏನಾಗಿದ್ಬಿಟ್ಟು ಅಲ್ಲಿ ಇದ್ದಿರ್ಬೇಕು. ಸೊ ಒಂದು ದೊಡ್ಡ ಒಂದು ಏನಾಗ್ಬಿಟ್ಟು ಒಂದು ಫೀಸ್ಟ್ ಮಾಡ್ತಾ ಇದ್ರು ಮನೇಲಿ, ಒಂದು ದೊಡ್ಡ ಸೆಲೆಬ್ರೇಷನ್ ಏನ್ ಮಾಡ್ತಿದ್ರಂತೆ ಅವರು ಮಾಡ್ತಾ ಇದ್ರು, ಯೇಸು ಸ್ವಾಮಿನ ಏನಾಗಿದ್ರು ಅಲ್ಲಿ ಇದ್ದಿಲ್ಲ. ಸೊ ಅಲ್ಲಿ ದುಃಖಕರವಾಗಿ ಒಂದು ವಿಷಯ ಆಗುತ್ತೆ, ದುಃಖದಲ್ಲಿ ಒಂದು ವಿಷಯ ಆಗುತ್ತೆ ಅಲ್ವಾ. ಅದೇ ಓದಿ ಮತ್ತೆ ಬರೋದು ಸುವಾರ್ತೆ 9:11. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸಂಘದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಅಲ್ವಾ ನೋಡುವಾಗ ಇದೇನ್ ನೋಡುವಾಗ, ಅಲ್ಲಿ ತುಂಬಾ ಒಂದು ಫೀಸ್ ಮಾಡ್ತಾ ಇದಾರೆ. ಯೇಸು ಸ್ವಾಮಿ ಏನಾಗಿದ್ ನೋಡುವಾಗ ಒಂದು ಒಳ್ಳೆ ಏನಾಗಿದ್ರು ಅಲ್ಲಿ ಫೀಸ್ ಇರುವಾಗ, ಈ ಒಂದು ಪರಸ್ಸಿನ ಬಂದ್ಬಿಟ್ಟು ಈ ಒಂದು ಪ್ರಶ್ನೆ ಆಗ್ತಾನ್ರು ಅಲ್ವಾ. ಸೊ ನಿಮ್ಮ ಒಂದು ಗುರುಗಳು ಏನ್ ಮಾಡ್ತಾ ಇದಾರಂತೆ, ಈ ಸುಂಕದವರೊಂದಿಗೂ ಪಾಪಿಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದಾರಂತೆ, ಯಾಕೆ ಊಟ ಮಾಡ್ತಾ ಇದಾರೆ ಅಂತ ಏನ್ ಮಾಡ್ತಾರು
ಕೇಳಿದ್ರು ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾರೆ ಅಂತ ನಾನು ನೋಡ್ತೀವಿ ಅಲ್ವಾ. ಸೊ ಈ ಒಂದು ವಿಷಯದ ನೋಡುವಾಗ ಈ ಫರಿಸಿಯರು ಅಂದ್ರೆ ಆ ಒಂದು ಯಹೂದಿಯ ಸಮಾಜದಲ್ಲಿ ಒಂದು ಮೇಲಾಗಿರೋ ಒಂದು ಪೊಸಿಷನ್ ಇರ್ತಾರ ಅಲ್ವಾ. ಈ ಫರಿಸಿಯರು ಏನ್ ಮಾಡ್ತಾರೆ ನೋಡುವಾಗ, ಅವರು ತನ್ನ ಜನರನ್ನ ಯಾವ ಒಂದು ಭಾವನೆಯಲ್ಲಿ ನೋಡ್ತಾ ಇದ್ರು, ಯಾವ ಒಂದು ಭಾವನೆಯಲ್ಲಿ ಏನ್ ಮಾಡ್ತಿರ್ತಂತ ಜನಗಳನ್ನ, ಅವರು ತನ್ನ ಸ್ವಂತ ಸಹೋದರಿಸೋದಿರ್ತಾನೆ ಎಲ್ಲ ಯಹೂದಿ ಜನರ್ತಾನೆ ಅಲ್ವಾ, ಯಾವ ಒಂದು ಭಾವನೆ ನೋಡ್ತಾ ನೋಡುವಾಗ ಒಂದು ಪಾಪಿಗಳು, ಈ ಸುಂಕದವನು ಪಾಪಿಗಳ ಮಧ್ಯದಲ್ಲಿ ಏನ್ ಮಾಡ್ತಾರೆ ನಿಮ್ ಗುರುಗಳು ಯಾಕೆ ಊಟ ಮಾಡ್ತಾ ಇದ್ದಾರೆ. ಸೊ ಹಂಗಂದ್ರೆ ಇವರ ಮನಸ್ಸಲ್ಲಿ ಹೆಂಗಿ, ಅವರ ಯೋಚನೆ ಹೆಂಗಿತ್ತು ನೋಡುವಾಗ, ನಾವೇ ಒಬ್ರು ನಾವೇ ನೀತಿವಂತರು, ನಾವು ಮಾತ್ರನೇ ನೀತಿವಂತರು, ಇವರ ಏನಾಗಿಲ್ಲ ನೀವೆಲ್ಲರೂ ಪಾಪಿಗಳಾಗಿದ್ದೀರಾ ಅಂತೇನ್ ಮಾಡ್ತಾರೆ. ಸೊ ಆ ಒಂದು ಯೋಚನೆ, ಸೊ ಇಂಥ ಒಂದು ಬಿಟ್ಟರ್ನೆಸ್ ಏನಾಗಿತ್ತು ಅವ್ರ ಹೃದಯದಲ್ಲಿ, ಇಂಥ ಒಂದು ಈ ವಿಷಯಗಳು ಏನಾಗಿತ್ತು ಅವ್ರ ಹೃದಯದಲ್ಲಿ ಇತ್ತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇವರಿಂದ ಆ ಒಂದು ಈ ಲೋಕದ ಒಂದು ಬೆಳಕು ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಏನ್ ಮಾಡ್ತಾರೆ, ಆ ಒಂದು ಯೋಚನೆಗಳು ಅವಳಿರುತ್ತೆ. ಸೊ ಈ ಒಂದು ಪರಿಸ್ಥಿತಿ ಆ ಸುಂಗದವನ್ನ ಹಿಂಗ್ ನೋಡ್ತಾ ನೋಡೋ ಒಂದ್ ಕಡೆ ನಾವು ನೋಡ್ತೀವಲ್ವಾ, ಹೋದ ನೋಡಿ ಲೂಕ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14 ವಚನ ಅವರು ಲೂಕ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ರಿಂದ 14 ವಚನ. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋಗರು, ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು ಅನ್ಯಾಯಗಾರರು ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ನೋಡಿ ಇವಾಗ ಹೆಂಗ್ ಜಡ್ಜ್ ಮಾಡ್ತಾರಂದ್ರೆ, ಈ ಫರಸಿಯನ್ನು ಈ ಜನರು ಹೆಂಗಿದಾರೆ ಅಂತ ನೋಡಿ ಇವಾಗ ಹೇಳ್ತಾ ಇದ್ದಾರೆ ಹೆಂಗಿದಾರೆ. ಸಿಸ್ಟರ್ ದೇವರೇ, ಸುಲುಕೊಳ್ಳುವವರು ಅನ್ಯಾಯಗಾರರು ಹಾರಾಟ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಈ ತರ ಇದಾರೆ ಜನಗಳು, ಇವ್ರು ಜಡ್ಜ್ ಮಾಡ್ತಾ ಇದಾರೆ, ನ್ಯಾಯ ತೀರ್ಪು ಮಾಡ್ತಾ ಇದ್ರೆ, ಈ ತರ ಇರುವ ಜನರಂತೆ ಏನಿಲ್ಲ, ನಾನು ಅಲ್ಲ, ನಾನು ನೀತಿವಂತನು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಈ ಸುಂಕದವನಂತೆಯೂ ಅಲ್ಲ, ಈ ಸುಂಕದವನಂತನೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವತ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 1/10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಅಂದುಕೊಂಡನು ಅಂದ್ರೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನಾನು ಇವ್ರಂತ ಏನಿಲ್ಲ ಪಾಪಿಗಳಾಗಿ ಇಲ್ಲ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನಾನು ಏನಾಗಿದ್ದೀನಿ ನೀತಿವಂತನಾಗಿದ್ದೀನಿ. ಸೊ ಹಿಂಗೆ ಏನಾಗಿತ್ತು, ಆ ಪರಸೆನ ಒಂದು ಭಾವನೆ ಇತ್ರಿ ಆ ಜನಗಳ ಮೇಲೆ ಒಂದು ಭಾವನೆ ಹೆಂಗಿತ್ತು ನೋಡೋ, ಈ ತರ ಏನಾಗಿತ್ತು ಒಂದು ಪಾಪಿಗಳಂತ ಏನ್ ಮಾಡ್ತಿದ್ರೆ ತುಂಬಾ ಒಂದು ಕೇವಲ ಕೀಳಾಗಿ ಏನ್ ಮಾಡ್ತಿದ್ವಿ, ಇವರು ನೋಡ್ತಾ ಇದ್ರು ಅಲ್ವಾ. ಸೊ ಮತ್ತೇನು ಆ ಒಂದು ಪ್ರಶ್ನೆ, ಆ ಒಂದು ಸ್ವರಸ್ಸಿನ ಆ ಒಂದು ಮಧ್ಯದಲ್ಲಿ ಪ್ರಶ್ನೆ ಹಾಕಿದಾಗ ಮತ್ತೇನು ಯೋಚನೆ ಮಾಡಿರ್ತಾನೆ, ಇಂಥ ಒಂದು ಕೂಟಾಟಿಕೆ ಇರುವ ಒಂದು ಜನರಿಗಿಂತ ನಾನು ಯೇಸು ಸ್ವಾಮಿನ ಹಿಂಬಾಲಿಸೋದು ಎಷ್ಟೋ ವಾಸಿ. ಇಂಥ ಕೂಟಾಟಿಕೆ ಇರುವ ಒಂದು ಇದರಿಂದ ಬಿಟ್ಟು ನಾನು ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ಹೋಗೋದು ಎಷ್ಟೋ ಒಳ್ಳೇದಾಯ್ತು ಅಲ್ವಾ. ಸೊ ಈ ಒಂದು ವಿಷಯದಿಂದ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಯೇಸು ಸ್ವಾಮಿನ ಅವ್ರು ಹಿಂಬಾಲಿಸ್ಕೊಂಡು ಹೋಗೋ ಒಳ್ಳೆ ತಿಂಡ ತೆಗಿದ್ದೀನಿ ಅಂತ ಅವನಿಗೆ ಒಂದು ಸಂತೋಷ ಕೂಡ ಅವ್ರಿಗೆ ಮನ್ಸು ಸಮಾಧಾನವಾಗಿ ನೀರುತ್ತೆ ಪ್ರೀತಿಯಸೋದು. ಸೊ ಈಗ ನೋಡುವಾಗ ಫಸ್ಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ, ಅಲ್ಲಿ ಯೇಸು ಸ್ವಾಮಿನೇ ಆ ಒಂದು ಮೆಸ್ಸಿ ಅಂತ ಏನ್ ಮಾಡಲಾಗಿದ್ರು ಜನರು ಅಕ್ಸೆಪ್ಟ್ ಮಾಡಿಲ್ಲ. ಫಸ್ಟ್ ನೋಡುವಾಗ ಪರಿಸ್ಥಿತಿ ಏನ್ ಮಾಡ್ತಿಲ್ಲ, ಅದೇ ನೋಡ್ತೀವಲ್ಲ ಇವಾಗ ಪರಿಸ್ಥಿತಿ ಏನ್ ಮಾಡಿ ಲೋಕ ಹಂಗೆ ಏನ್ ಮಾಡ್ತಿದ್ದೆ ಅವರು ನೋಡ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇವಾಗ ನೋಡುವಾಗ ಮತ್ತೆ ಬಂದ ಸುವಾರ್ತೆಯಲ್ಲಿ ಹೆಂಗೆ ಮೆಸ್ಸಿಯನ್ನು ನಿರಾಕರಿಸಲ್ಪಟ್ಟನು ಏನ್ ಮಾಡೋಣ ಅದನ್ನ ನೋಡಿ ಅಲ್ವಾ. ಯಾಕಂದ್ರೆ ನೋಡುವಾಗ ದೇವರು ನೋಡುವಾಗ ನೋಡಿ ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಟ್ಟರು ಯಾರಿಗೆ, ಇಸ್ರೇಲ್ ಜನರಿಗೆ, ಲೋಕದವರಿಗೆ ಅಲ್ಲ ರೀ. ಇಸ್ರೇಲ್ ಜನರಿಗೆ ಏನ್ ಮಾಡುದು ಧರ್ಮಶಾಸ್ತ್ರವನ್ನು ಕೊಟ್ಟರು, ಎಲ್ಲಾ ವಿಧವಾದ ಆಶೀರ್ವಾದಗಳು ಧರ್ಮಶಾಸ್ತ್ರಗಳು ಎಲ್ಲವನ್ನ ಏನ್ ಮಾಡದಂತೆ ಅವ್ರಿಗೆ ಕೊಟ್ಟರು. ಇಡೀ ಲೋಕ ನನ್ನೊಂದಾಗಿದ್ರು, ನೀವು ನನಗೆ ಏನಾಗಿದ್ರ ಸ್ವಕೀಯ ಜನರಾಗಿ ಇದ್ದೀರಂತ ಆ ಒಂದು ಅಬ್ರಹಾಮ್ಗೆ ಮಾಡಿರೋ ವಾಗ್ದಾನದ ಒಂದು ಸಂತತಿ ಅಂತ ಏನ್ ಮಾಡಿದ್ರು ಅಲ್ವಾ. ಅವ್ರಿಗೆ ಎಲ್ಲ ವಿಧವನ್ನು ಕೊಟ್ಟರು, ಆ ಧರ್ಮಶಾಸ್ತ್ರ ಕೊಟ್ಟರು ಕಾರಣ ಕೂಡ ಏನು ನೋಡುವಾಗ, ಅವರು ಮೆಸ್ಸಿಯಾನಿಕೆ ಮೆಸ್ಸಿಯಾ ಬರೋದಕ್ಕೆ ಇವ್ರು ರೆಡಿ ಆಗ್ಬೇಕು ಅಂತ. ಯಾವ್ದಕ್ಕೆ, ಸಭೆ ಆಗೋದಕ್ಕೆ ಅಲ್ವಾ. ಸಭೆ ಕರೆ ನಮ್ಗೆ ಕೊಡೋದಕ್ ಮುಂಚಿತವಾಗಿ ಆ ಒಂದು ಕರೆ ಯಾರು ಕೊಟ್ಟಿದ್ರು, ಜನರು ಕೊಟ್ಟಿದ್ರು ಅಲ್ವಾ. ಸೊ ಅದೇ ಅವ್ನು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದ್ರೆ ಅದರಲ್ಲಿ ಏನ್ ಮಾಡ್ತೀಯ, ಜೀವಂತವಾಗಿ ಇರ್ತೀಯ, ನಿತ್ಯ ಜೀವನ ಅನ್ನೋ ವಿಷಯ ಏನಾಗಿದ್ರು ತಿರ್ಗಾ ಸೆಕೆಂಡ್ ಟೈಮ್ ಅವ್ರಿಗೆ ಆಪರ್ಚುನಿಟಿ ಕೊಟ್ರು ಅಲ್ವಾ. ಆ ಒಂದು ಮೆಸ್ಸಿಯನ್ನು ಬರೋದಕ್ಕೆ, ಮೊದಲನೇ ಬರೋದಕ್ಕೆ, ಮೆಸ್ಸಿಯನ್ನು ಬರೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದೆ ರೆಡಿ ಮಾಡೋದಿಕ್ಕೆ. ಇವಾಗ ಹೆಂಗೆ ಎಣ್ಣೆ ಬರಬೇಕು ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೋ ಆ ತರ ಅವ್ರು ರೆಡಿ ಮಾಡೋದಿಕ್ಕೆ ಏನ್ ಮಾಡ್ತಾರೆ ಫಸ್ಟ್ ಆ ಒಂದು ವಿಷಯ ಏನ್ ಮಾಡ್ತಾರೆ ಫಸ್ಟ್ ಫಸ್ಟ್ ಅವ್ರಿಗೆ ಕರೆ ಕೊಟ್ಟಿದ್ರು ದೇವರು ಅಲ್ವಾ. ಸೊ ಅವ್ರು ರೆಡಿ ಮಾಡೋದಿಕ್ಕೆ
ಸೊ ಇವರು ಆ ಒಂದು ಸಮಯ ಬಂದಾಗ ಮೆಸ್ಸಿಯನ್ನು ಬಂದ್ಬಿಟ್ರು, ಆದ್ರೆ ಏನಾಗಿಲ್ಲ ಇನ್ನ ಇವರು. ಅದನ್ನೇ ಇವತ್ತು ನೋಡೋಣ, ಏನೆಲ್ಲ ಅವ್ರು ಮಿಸ್ ಮಾಡ್ಬಿಟ್ರು ಅಂತ ಏನ್ ಮಾಡೋಣ ನಾವು ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡ್ಬೇಕಂದ್ರೆ ಅಲ್ವಾ, ಸೊ ಮತ್ತೆ ಬರೆದ ಸುವಾರ್ತೆ ನೋಡುವಾಗ ಸುಳಿಯಲ್ಲಿ, ಗ್ರಂಥದ ಸುಳಿಯಲ್ಲಿ ನನ್ನೆಲ್ಲ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಆ ಒಂದು ದೀರ್ಘವಾಗಿ ಅವ್ರು ಏನ್ ಮಾಡ್ತಾರೆ ವೈಟ್ ಮಾಡ್ತಾ ಇರುವ ಒಂದು ಮೆಸ್ಸಿಯನ್ನು ಏನ್ ಮಾಡ್ಬಿಟ್ರು ಅವರು ಬರುವ ಒಂದು ವಿಷಯನ ಏನ್ ಮಾಡ್ತಾರೆ ಈ ಸುವಾರ್ತೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಮತ್ತೆ ಅವಾಗಿನ ಓದ್ದಂಗೆ ಅವರ ಮತೆಯು ಬಂದು ಈ ಒಂದು ಸುವಾರ್ತೆ ಯಾವ ಉದ್ದೇಶದಲ್ಲಿ ಬರ್ತಾರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅದ್ ಹೆಂಗಲ್ಲ ಅದು ಯೇಸು ಅಂತ ಬಂದಿರೋ ಒಂದು ವಿಷಯ ಈಗ ನೆರವೇರುತ್ತೆ ಅನ್ನೋದನ್ನೇ ಅವರ ಒಂದು ಸುವಾರ್ತೆಯಲ್ಲಿ ಬರ್ತಾರೆ. ಸೊ ಕೆಲವು ವಿಷಯಗಳನ್ನ ಏನ್ ಮಾಡೋಣ, ಕೆಲವು ವಿಷಯಗಳನ್ನ ನಾವು ನೋಡೋಣ. ಸೊ ಮೊದಲನೇದಾಗಿ ಮೊದಲನೇ ಒಂದು ಪ್ರವಾದನೆ ಯಾವ್ದಂತ ನೋಡುವಾಗ ಯಶಾಯನು ಬರೆದ ಪುಸ್ತಕ 7ನೇ ಅಧ್ಯಾಯ 13 ಮತ್ತೆ 14 ನಿಮಿಷ, ಐಸಾಯಾ 7:13-14. ಅದಕ್ಕೆ ಯಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ದಾವೀದ ಮನೆತನದವರ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆನ್ನೆಲಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ? ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಗುರುತನ್ನು ಕೊಡುವನು, ಇದು ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಓದ ನೋಡಿ ಇವಾಗ ಅದೇ ಒಂದು ವಚನ ಮತ್ತೆ ಬರೆದ ಸುವಾರ್ತೆ 1ನೇ ಅಧ್ಯಾಯ 27 ಮತ್ತೆ 23ನೇ ವಚನ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿ. ಈಗ ಓದ್ಲಲ್ಲ ನಾವು ಪ್ರವಾದಿ ಯಶಾ ಪ್ರವಾದಿ, ಅದನ್ನ ಏನ್ ಮಾಡ್ತಾರೆ ಮತ್ತೆ ಇಲ್ಲಿ ಬರೀತಾರೆ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಪಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ಅಲ್ವಾ ಏನ್ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಕ್ಕೆ ಮುಂಚಿತವಾಗಿನೇ ಅಲ್ವಾ, ಆ ಮೊದಲೇ ಬರಕ್ಕೆ ಬರಕ್ ಮುಂಚಿತವಾಗಿನೇ ಯಶಾಯ ಪ್ರವಾದನ ಗ್ರಂಥದ ಕಾಲದಲ್ಲಿನೇ ಯಶಾ ಮುಖಾಂತರ ಏನ್ ಮಾಡಿದ್ರು ಅಂತ ಈ ಒಂದು ಗುರುತನ್ನು ಕೊಟ್ರು. ಏನದು ಗುರುತು ಅಂತ ನೋಡುವಾಗ ಒಂದು ಕನ್ನಿಕೆಯ ಒಂದು ಒಂದು ಕನ್ನಿಕೆಯ ಒಂದು ಹೊಟ್ಟೆಯಲ್ಲಿ ಏನಾಗ್ತದೆ ಮಗು ಬರುತ್ತದೆ ಅಲ್ವಾ, ಅದು ದೇವ್ರು ಏನ್ ಮಾಡ್ತಂತೆ ಅಲ್ವಾ, ಅದೇ ಒಂದು ಗುರುತು, ಒಂದು ಸೈನ್ ಕೊಟ್ಟಿದ್ರಂತೆ ಮುಂಚಿತವಾಗಿನೇ. ಯಾರಿಗೆ ಕೊಟ್ಟಿದ್ರು ಈ ಗ್ರಂಥ ಅಲ್ಲ, ಇಸ್ರೇಲ್ ಜನರಿಗೆ ಕೊಟ್ಟಿದ್ರು ತಾನೆ, ಲೋಕ ಕೊಟ್ಟಿಲ್ವಲ್ಲ. ಹಳೆ ಒಡಂಬಡಿಕೆ ಎಲ್ಲ ಗ್ರಂಥದ ಸುಳ್ಳು ಯಾರು ಕೊಟ್ಟಿದ್ರು, ಎಲ್ಲ ಇಸ್ರೇಲ್ ಜನರಿಗೆ ಕೊಟ್ಟಿದ್ರು. ಪ್ರವಾದನ ಎಲ್ಲ ಪ್ರವಾದಿಗಳನ್ನ ಯಾರ ಮಧ್ಯದಲ್ಲಿ ಕಳಿಸಿದ್ರು ಅಂತ ದೇವರು, ಇಸ್ರೇಲ್ ಜನರ ಮಧ್ಯದಲ್ಲೇ ಕಳಿಸಿದ್ರು. ಸೊ ಅವ್ರಿಗೆ ಎಲ್ಲವನ್ನು ಕೊಟ್ರು, ಎಲ್ಲ ವಾಗ್ದಾನಗಳು ಎಲ್ಲ ಪ್ರವಾದಿಗಳು ಎಲ್ಲ ಏನ್ ಮಾಡಿದ್ರಂತೆ ಯಾರಿಗೆ, ಇಸ್ರೇಲ್ ಜನ ಕೊಟ್ಟಿದ್ರು ಅಲ್ವಾ. ಸೊ ಇಲ್ಲಿ ಏನು ಅಂತ ನೋಡೋದು, ಒಂದು ಗುರುತು ಕೊಟ್ಟಿದ್ದೆ, ಏನ್ ಗುರುತು, ಮೆಸೇನ್ ಬರ್ತಾನೆ ಅಲ್ವಾ, ಅದೊಂದು ಗುರುತು ನಾನು ಕೊಡ್ತೀನಿ ಅಂತ ಯಶಾ ಮುಖಾಂತರ ಒಂದು ಗುರುತು ಕೊಟ್ಟೆ. ನೋಡುವಾಗ ಒಂದು ಕನ್ನಿಕೆಯ ಒಂದು ಹೊಟ್ಟೆಯಲ್ಲಿ ಏನಾಗುತ್ತೆ ಅಂತ, ಒಂದು ಮಗು ಜನಿಸುತ್ತದೆ ಅಲ್ವಾ. ಆ ಒಂದು ಮಗು ಏನ್ ಮಾಡುತ್ತಂತೆ, ಇಮಾನ್ ಒಂದ ಹೆಸರು ಇರಬೇಕು. ಇಮಾನ್ ಅಂದ್ರೆ ಏನ್ ಅರ್ಥ, ದೇವರು ನಮ್ಮ ಜೊತೆ ಅಂತ ಏನ್ ಮಾಡ್ತಾರೆ, ಈ ಒಂದು ಗುರುತನ್ನ ಕೊಟ್ಟಿದ್ರು ಅಲ್ವಾ. ಸೊ ಅದೇ ವಿಷಯನ ಇವಾಗ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಸುವಾರ್ತೆಯಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಆಲ್ರೆಡಿ ಗ್ರಂಥದಲ್ಲಿ ಏನಾಗಿದೆ ಬಯಲ್ಪಟ್ಟಿದ್ದು, ಆ ಒಂದು ಗುರುತು ಏನಾಗ್ತದೆ ಇವಾಗ ನೆರವೇರ್ತಾ ಇದೆ, ನೆರವೇರ್ತಾ ಇದೆ, ನಾನ್ ನೋಡ್ತಾ ಇದ್ದೀವಿ. ಸೊ ಆ ಒಂದು ವಿಷಯ ಏನ್ ಮಾಡೋಣ ಇವಾಗ ನಾವು ನೋಡೋಣ ಅಲ್ವಾ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಆ ಒಂದು ಘಟನೆಗೆ ಹೋಗ್ಬಿಡೋಣ. ಯಾವ ಘಟನೆಗೆ, ಮರಿಯಳು ಮರಳು ಏನಾಗಿದೆ ಇನ್ನಾಗ ಕಣಿಕೆಯಾಗಿ ಇದ್ದಾರೆ. ಇವಾಗ ಏನಾಗಿದೆ, ಇವಾಗ ಜಸ್ಟ್ ಜೋಸೆಫ್ ಹತ್ರ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ. ಸೊ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ನೋಡುವಾಗ ದೇವ್ ದೂತರು ಬಂದು ಏನ್ ಮಾಡ್ತಾರೆ ಮರಿಯಲ್ಗೆ ಒಂದು ಒಳ್ಳೆ ಸುದ್ದಿನ ಏನ್ ಮಾಡ್ತಾರೆ ತಿಳಿಸ್ತಾರೆ ಅಲ್ವಾ, ನಿನ್ನ ಹೊಟ್ಟೆಲಿ ಏನಾಗುತ್ತೆ ಒಂದ್ ಮಗು ಹುಟ್ಟುತ್ತದೆ, ಅದು ದೇವರ ಪರಿಶುದ್ಧಾತ್ಮದಿಂದ ಅದು ಹುಟ್ಟುತ್ತದೆ ಅಲ್ವಾ. ಹಂಗೆ ಯೇಸು ಅಂತ ಏನ್ ಮಾಡ್ಬೇಕು ಹೆಸರು ಹೇಳ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ವಿಷಯನ ತಿಳಿಸ್ತಾರೆ ಅಲ್ವಾ. ಡ್ರೀಮ್ ಏನಾಗುತ್ತೆ, ಅವನು ದೂತರು ಬಂದು ಮರಿಯಳ ಹತ್ರ ಮಾತಾಡ್ತಾರೆ, ಅದರಂತೆ ಏನಾಗುತ್ತೆ ಮರಿಯಳು ಗರ್ಭಿಣಿ ಆಗ್ತಾರೆ ಅಲ್ವಾ. ಮರಿಯಳು ಗರ್ಭಿಣಿ ಆಗ್ತಾರೆ ಇಲ್ಲಿ. ಸೊ ಇವಾಗ ಏನಾಗುತ್ತೆ ಅಂತ ನೋಡುವಾಗ ಅಲ್ವಾ, ಇವಾಗ ಏನಾಗುತ್ತೆ ಅಂತ ನೋಡುವಾಗ ನಮ್ಗೆ ಈ ಒಂದು ವಿಷಯನ ಓದುವಾಗ ನಮ್ಗೆ ಹೆಂಗಾಗುತ್ತೆ ಅಂತ ಒಂಥರ ಏನಾಗುತ್ತೆ, ಒಂಥರ ದೇವ್ ದೂತರು ಬಂದು ಏನ್ ಮಾಡಿದ್ರು ಇಂಥ ಒಂದು ಅದ್ಭುತವನ್ನು ಏನ್ ಮಾಡಿದ್ರಂತೆ ಅದು ಮರಿಯಲು ಮಾತಾಡಿದಂತ ಮರಿಯಲ ಹತ್ರ ಮಗು ಹುಟ್ಟಿತು ನೋಡೋಗೋ ಒಂಥರ ಒಂಥರ ಒಂದು ಪ್ಯೂರ್ ಪ್ಯೂರ್ ಆಗಿರೋ ಒಂದು ಮಗು ಅದು ಅಲ್ವಾ, ಪರಿಶುದ್ಧತೆಯಲ್ಲಿ ಹುಟ್ಟಿರೋ ಒಂದು ಮಗು ಅಂತ ಏನಾಗುತ್ತೆ, ಅವನ ನಂಬಿಕೆ ನಮ್ಗಿದೆ ಅಲ್ವಾ. ಇವಾಗ ಮರಿಯಳ ಒಂದು ವಿಷಯ, ಇವಾಗ ಮರಿಯಳು ಏನಾಗಿದೆ ಗರ್ಭಿಣಿ ಆಗಿದೆ. ಸೊ ಈ ಒಂದು ವಿಷಯನ ಮರಿಯಳು ಏನ್ ಮಾಡ್ತಾರೆ ಅಂದ್ರೆ ತನ್ನ ಕುಟುಂಬಕ್ಕೆ ಏನ್ ಮಾಡ್ತಾರೆ ಫಸ್ಟ್
ಇದನ್ನ ತಿಳಿಸ್ತಾರೆ ಅಲ್ವಾ. ಸೊ ಆಗ ತಿಳಿಸಿದಾಗ ಅಲ್ವಾ, ತಿಳಿಸಿದಾಗ ಮರಿಯಲ ಕುಟುಂಬರು ಅವರು ಇದ್ರ ಬಗ್ಗೆ ಹೆಂಗ್ ಎತ್ಕೊಂಡಿರ್ತಾರೆ, ಈ ಒಂದು ವಿಷಯ ಕೇಳ್ಪಟ್ಟ ಮೇಲೆ ಅವ್ರು ಹೆಂಗ್ ಎತ್ಕೊಂಡಿರ್ತಾರೆ ಮರಿಯಲ ಕುಟುಂಬದವರು, ಅವ್ರ ಕುಟುಂಬದವರಾಗ್ಲಿ, ಅವರ ಒಂದು ಸಹೋದರ ಫ್ರೆಂಡ್ಸ್ ಗಳಾಗ್ಲಿ, ಇಲ್ಲ ಅಕ್ಕಪಕ್ಕ ಮನೆಗಳಾಗ್ಲಿ, ಈ ಒಂದು ವಿಷಯ ಗೊತ್ತಾಗ್ಬಿಟ್ಟ ಮೇಲೆ ಅವ್ರು ಇದ್ರ ವಿಷಯ ಹೆಂಗೆ ಅವರು ಎತ್ಕೊಂಡಿರ್ತಾರೆ, ಒಂದು ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಆವಾಗಿದ್ದ ಕಾಲ ಹಂಗಿತ್ತು, ಇವಾಗಿದ್ದ ಕಾಲ ತುಂಬಾ ಮಾಡರ್ನ್ ವರ್ಲ್ಡ್, ಇವಾಗಿದ್ದ ನಾವು ಜೀವಿಸ್ತಾ ಇರೋ ಕಾಲ ಏನಾಗಿದೆ ತುಂಬಾ ಮಾಡರ್ನ್ ವರ್ಲ್ಡ್ ರೀ ಅಲ್ವಾ. ಇದೆಲ್ಲ ಒಂದು ದೊಡ್ಡ ವಿಷಯ ತರಾನೇ ಇವಾಗ ಎಂತ ಏನಿಲ್ಲ ನಾವು ನೋಡೋಣ. ಇದ್ರೇನು ಕೆಲವು ಕುಟುಂಬದಲ್ಲಿ ಮದುವೆ ಆಗೋದಕ್ಕೆ ಮುಂಚಿತವಾಗಿ ಒಂದು ಸ್ತ್ರೀ ಅಲ್ವಾ ಗರ್ಭಿಣಿ ಆಗಿದೆ ಅಂತಿರುವಾಗ ಆ ಒಂದು ಕುಟುಂಬದಲ್ಲಿ ನಡೆಯುವ ಒಂದು ವಿಷಯಗಳು ಹೆಂಗ್ ನಮ್ಗೆ ಮೈಂಡ್ಗೆ ಬರುತ್ತೆ, ಏನಾಗುತ್ತೆ ವಿಷಯಗಳು ಅಲ್ವಾ. ಹೆಂಗೆ ಬೈತಾರೆ, ಹೊಡಿತಾರೆ, ಏನು ಏನ್ ಕಾರಣ, ಏನ್ ಮಾಡ್ತಾರೆ, ಎಲ್ಲಾ ಇನ್ವೆಸ್ಟಿಗೇಷನ್ಸ್, ಎಲ್ಲಾ ಕ್ವಶನ್ಸ್ ಏನ್ ಮಾಡ್ತಾರೆ ಅವನ ಸ್ತ್ರೀಗೆ ಮಾಡ್ತಾರೆ. ಅಕ್ಕಪಕ್ಕ ಜನರಲ್ಲಿ ಗೊತ್ತಾಗ್ಬಿಡುತ್ತೆ, ಅವ್ರು ಏನ್ ಮಾಡ್ತಾರೆ ಹುಡುಗಿನ ಒಂಥರ ಕೀಳಾಗಿ ನೋಡ್ತಾರೆ. ಇದೆಲ್ಲ ಏನಾಗುತ್ತೆ ನ್ಯಾಚುರಲ್ ಆಗಿ ಆಗೋದು ವಿಷಯ ನಾವು ಇರುವ ಕಾಲದಲ್ಲಿ. ಇವಾಗ ಮಾಡರ್ನ್ ವರ್ಲ್ಡ್ ಮರೆಯಲಿದ್ದ ಕಾಲದಲ್ಲಿ ಹೆಂಗಿರ್ಬೇಕು, ಹೆಂಗಿರ್ಬೇಕಂದ್ರೆ ಅಲ್ವಾ, ಮರೆಯಲಿದ್ದ ಕಾಲದಲ್ಲಿ ಹೆಂಗಿರ್ಬೇಕು, ಮರೆಯಲ ಒಂದು ಗತಿ ಹೆಂಗಿರ್ಬೇಕು ಅಲ್ವಾ. ಸೊ ಆ ಒಂದು ಮರೆಯಲ ಒಂದು ಗತಿ ಹೆಂಗ್ ಮಾಡುವಾಗ, ಸೊ ಇದೇ ನಮ್ಗೆ ಇವಾಗ ನಾವು ಏನ್ ಮಾಡ್ತೇವೆ, ದೇವರ ದೂತರ ಒಂದು ಪರಿಶುದ್ಧ ಆತ್ಮದಲ್ಲಿ ಏನಾಗಿದೆ ಗರ್ಭಿಣಿ ಆಗಿದೆ ನೋಡುವಾಗ ನಾವು ಎಷ್ಟು ಒಂದು ಸಂತೋಷ ಏನ್ ಮಾಡ್ತೀವಿ, ಆ ಒಂದು ಫುಲ್ ಕಾನ್ಫಿಡೆನ್ಸ್ ಏನಾಗಿದೆ ನಮ್ಗೆ ನಂಬಿಕೆ ಅದರಲ್ಲಿ ಇದೆ. ಆದ್ರೆ ಅದೇ ರೀತಿಯಲ್ಲಿ ನೋಡುವಾಗ ಮರಿಯಲ ಕುಟುಂಬ ವಿಷಯವಾಗ್ಲಿ, ಸಹೋದರ ಒಂದು ಅಕ್ಕಪಕ್ಕ ಜನರ ಉದ್ದೇಶದಲ್ಲಿ ಆಗ್ಲಿ, ಮರಿಯಲ ಮೇಲೆ ಆ ಒಂದು ಭಾವನೆ ಏನಾಗಿಲ್ಲ ಹಿಂದಿನ ಪ್ರೀತಿಯ ಸದಸ್ಯರು ಅಲ್ವಾ. ಮರಿಯಲ ಏನಾಗಿರ್ಬೇಕು, ಒಂದು ಕೀಳಾಗಿ ನೋಡಿರ್ಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಯಾಕೆ ನೋಡುವಾಗ ಆ ಕಾಲದಲ್ಲಿ ಮರಿಯಲ ಕುಟುಂಬ ತುಂಬಾ ಒಂದು ರೆಸ್ಪೆಕ್ಟ್ಫುಲ್ ಆಗಿತ್ತಂತೆ. ನಾವು ಓದ್ತೀವಿ ಕೆಲವು ಹಿಸ್ಟ್ರಿ ಎಲ್ಲ ಓದುವಾಗ ಮರಿಯಲ ಕುಟುಂಬ ತುಂಬಾ ಆ ಒಂದು ಸೊಸೈಟಿಯಲ್ಲಿ ಕಮ್ಯುನಿಟಿಯಲ್ಲಿ ತುಂಬಾ ಒಳ್ಳೆಯ ಒಂದು ಕುಟುಂಬ, ತುಂಬಾ ಒಳ್ಳೆ ಕುಟುಂಬ, ತುಂಬಾ ರೆಸ್ಪೆಕ್ಟ್ ಇದ್ದ ಒಂದು ಕುಟುಂಬ, ಅಥವಾ ಮರಿಯಲ್ಲ ಒಂದು ಒಂದು ಮರ್ಯಾದೆ ರೆಸ್ಪೆಕ್ಟ್ ಏನಾಗ್ತಂತೆ ಆ ಕಮ್ಯುನಿಟಿಯಲ್ಲಿ ಇದ್ದಂತೆ, ಸಮಾಜದಲ್ಲಿ ಇದ್ದಂತೆ. ಮರಿಯಲ್ಲ ಒಂದು ಕುಟುಂಬ ವಿಷಯದಲ್ಲಿ ತಗೊಳ್ಳುವಾಗ ಅವರ ಮಧ್ಯದಲ್ಲಿ ಮರಿಯಲು ಮದುವೆ ಆಗೋದಕ್ಕೆ ಮುಂಚಿತ ಗರ್ಭಿಣಿ ಆಗಿದ್ದಾನೆ ಅಂತ ವಿಷಯ ಬಂದಾಗ ಆ ಕುಟುಂಬ ಆಗ್ಲಿ, ಆ ಒಂದು ಸಹೋದರರಾಗ್ಲಿ, ಮರಿಯಲ್ಲ ಹೆಂಗೆ ಅವ್ರು ಕೀಳಾಗಿ ನೋಡಿರ್ಬೇಕು ಅಲ್ವಾ, ಹೆಂಗೆ ಕೀಳಾಗಿ ನೋಡಿರ್ಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ಯಾರ ಕಿವಿಗೆ ಬಂತೀವಲ್ಲ, ಯೋಸೆಫ್ನ ಕಿವಿಗೆ ಬಂತು. ಯೋಸೆಫ್ ಕಿವಿಗೆ ಬಂದಾಗ ಯೋಸೆಫ್ ಹೆಂಗ್ ನಡ್ಕೊಂಡ್ಬಿಟ್ರು ಅಂತ ನೋಡುವ ಓದಲ್ ನೋಡಿ, ಮತ್ತೆ ಬರೆದ ಸುವಾರ್ತೆ 1ನೇ ಅಧ್ಯಾಯ 19 ಮತ್ತು 20 20ನೇ ವಚನ ನೋಡಿ, Matthew 1:19-20. ಆದರೆ ಆಕೆಯ ಗಂಡನಾದ ಯೋಸೆಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ನೋಡಿದ್ರೆ ಜೋಸೆಫ್ ಗಿಂತ ಒಳ್ಳೆ ಮನಸ್ಸಿತ್ತು, ತುಂಬಾ ಒಂದು ನೀತಿವಂತರಾಗಿರುವ ಒಂದು ಮನುಷ್ಯ ಅಲ್ವಾ. ಸೊ ಈ ಒಂದು ವಿಷಯ ನಾನು ಏನ್ ಮಾಡೋದು ಬೇಡ, ಎಲ್ಲಾರ್ಗು ಹೇಳ್ಬಿಟ್ಟು ಪಬ್ಲಿಕ್ ಮಾಡ್ಬಿಟ್ಟು ಹಿಂಸೆ ಮಾಡೋದು ಬೇಡ, ನಂಗೇನ್ ಮಾಡೋಣ ಸೈಲೆಂಟ್ ಆಗಿ ಹಿಂಗೆ ಬಿಟ್ಬಿಡ್ತೀನಿ ಇದನ್ನ, ಹಂಗೆ ನಾನು ನಾನು ಮರೆಯಲ್ಲ ಒಂದು ಸಮಾಧಾನ ಏನ್ ಮಾಡ್ಬಿಡ್ತೀನಿ ನಾನು ಬಿಟ್ಬಿಡ್ತೀನಿ. ಸೊ ಅವ್ರು ಕೂಡ ಏನ್ ಮಾಡಿಲ್ಲ ಇದು ವಿಷಯನ ನಂಬಿಲ್ಲ ರೀ, ಮರಿಯಲ್ಲಿ ಹೇಳಿದ್ರು ದೂತರು ಮೊದಲು ಪರಿಶುದ್ಧ ಆತ್ಮ ಅಂದ್ರೆ ದೂತರ ಬಗ್ಗೆ ಬಂದು ಹೇಳಿದ್ರು ನನ್ಗೆ ಒಂದು ಪರಿಶುದ್ಧ ಆತ್ಮದಕ್ಕೆ ಬಂದು ನಾನು ಏನಾಗಿದ್ದೀನಿ ಗರ್ಭಿಣಿಯಾಗಿದ್ದೀನಿ ಇದನ್ನ ಹೇಳುವಾಗ ಯೋಸೆಫ್ ಕೂಡ ಅದನ್ನ ನಂಬೋ ಒಂದು ಸ್ಥಿತಿಯಲ್ಲಿ ಇರ್ಲಿಲ್ಲ. ಅದೇ ಹೇಳ್ತಾರೆ ನೋಡಿ, ನಾನು ಏನ್ ಮಾಡ್ತಿದ್ದೆ ಸೈಲೆಂಟ್ ಆಗಿ ಏನ್ ಮಾಡ್ಬಿಡ್ತೀನಿ ಇದನ್ನ ಬಿಟ್ಬಿಡ್ಬೇಕಂತ ನಾನು ಏನ್ ಮಾಡಿದೀನಿ ನಾನು ಯೋಚನೆ ಮಾಡ್ತಾ ಇದ್ರೆ ಅಂತ. ನೆಕ್ಸ್ಟ್ ಓದಿಸ್ ಇಪ್ಪತ್ತು ಅವನು ಇದನ್ನು ಆಲೋಚಿಸುತ್ತಿರುವಾಗ ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೈ ಯೋಸೇಫನೇ ದಾವೀದನ ವಂಶದ. ಅಡ್ರೆಸ್ ಮಾಡೋ ಕೂಡ ಹೆಂಗ್ ಮಾಡ್ತಾರೆ ಅಂದ್ರೆ ಯೋಸೇಫನ ದಾವಿದನ ವಂಶದವನೇ ಅಲ್ವಾ. ನೋಡಿ ಇದೆಲ್ಲ ಪ್ರವಾದನೆಗಳು ಅಲ್ವಾ. ಒಂದು ದೇವ ಸ್ವಾಮಿ ಬರೋದು ಮೆಸೇಜ್ ಎಲ್ಲಿ ಬರಬೇಕಂದ್ರೆ ದಾವಿದ ಮನೆತವರಿಂದಾನೆ ಏನ್ ಮಾಡ್ಬೇಕಂತೆ ಬರಬೇಕು, ಅಬ್ರಾಹ್ಮ ಬರ್ಬೇಕಂದ್ರೆ ಒಂದೊಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ಅಡ್ರೆಸ್ ಮಾಡ್ತಾರೆ. ಸೊ ಅಲ್ಲಿ ದೂತರು ಕೂಡ ಯೋಸೇಫನ ನೋಡುವಾಗ ದಾವಿದ ಮನೆತವನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅಡ್ರೆಸ್ ಮಾಡ್ತಾರೆ. ಕಂಟಿನ್ಯೂ ಮಾಡಿ. ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಅಲ್ಲ ಅಲ್ಲಿ ಹೇಳ್ತಾರೆ ಆತನ ಗರ್ಭವು ಪವಿತ್ರಾತ್ಮದಲ್ಲಿ ಏನಾಗಿದೆ ಅಂತೆ ಆಗಿದೆ. ಸೊ ಅವ್ರನ್ನ ನೀನ್ ಮಾಡೋದಕ್ಕೆ ಅಂಜಬೇಡ ನೀನು ಅಂತ ಏನ್ ಮಾಡ್ತಾರೆ ಅಂದ್ರೆ ಯೋಸೆಫ್ಗೆ ಈ ಒಂದು ವಿಷಯ ತಿಳಿದೆ ಓದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಯೋಸೆಫ್ ಅಲ್ಲಿ ಬಿಟ್ಬಿಡ್ತಾ ಇದ್ರು ಪೀಟರ್ಸ್ ಅಲ್ವಾ. ಸೊ ಈ ಒಂದು ಏನಾಗಿ ನೋಡುವಾಗ ಅದ್ ನೋಡುವಾಗ ಯೋಸೆಫ್ ಕೂಡ ಏನಾಗಿಲ್ಲ ಅವ್ರನ್ನ ಅಕ್ಸೆಪ್ಟ್ ಮಾಡೋ ಒಂದು ಸಿಚುವೇಶನ್ ಅಲ್ಲಿ ಕುಟುಂಬ ಆಗ್ಲಿ, ಅವ್ರ ಸಹೋದರ ಸಹೋದರಿ ಆಗ್ಲಿ, ಮತ್ತೆ ಅವ್ರ ಅಕ್ಕಪಕ್ಕ ಜನರುಗಳಾಗ್ಲಿ, ಯೋಸೆಫ್ ಕೂಡ ಆಗ್ಲಿ, ಮರಿಯಲ್ಲಿ ಹೇಳುವ ಮಾತ್ರನ ಅವರು ಎತ್ಕೊಳ್ಳಕ್ಕೆ. ಸೊ ಯೋಸೆಫ್ ಅಕ್ಸೆಪ್ಟ್ ಮಾಡಿದಾರೆ ಅಂದ್ರೆ ಅದು ದೇವ ದೂತ್ರ ಏನ್ ಮಾಡಿದ್ರು ಅಲ್ವಾ, ಹೇಳಿದಕ್ಕೆ ಏನ್ ಮಾಡಿದ್ರು ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಇವಾಗ ಏನ್ ವಿಷಯ ಅಂತ ನೋಡುವಾಗ
ಏನ್ ವಿಷಯ ಮಾಡುವಾಗ ಇಫ್ ದಿಸ್ ವಾಸ್ ದ ಸ್ಟ್ರಗಲ್ ಅಂದ್ರೆ ಮರಿಯರ ಕುಟುಂಬದಲ್ಲಿ ಸಹೋದರದಲ್ಲಿ ಗಂಡನಾದ ಯೋಸೆಫನ ಒಂದು ವಿಷಯದಲ್ಲಿ ಇದು ಅವರೇ ಈ ತರ ಮರಿಯಲ್ಲ ನೋಡ್ತಾ ಇದ್ದಾರೆ ಅಂದ್ರೆ ಇವಾಗ ಎಕ್ಸಾಂಪಲ್ ಯಹೂದ್ಯರ ಒಂದು ಜನಾಂಗ ಅಂದ್ರೆ ಸಮಾಜ ಹೆಂಗ್ ನೋಡಿರ್ಬಹುದು ಮುಖ್ಯವಾಗಿ ಫರಸಿಯರು ಸದಸ್ಯರು ತನ್ನ ತಾನೇ ನೀತಿವಂತರು ಎನ್ಸ್ಕೊಳ್ಳೋರು ಅವರು ಮರಿಯಣ್ಣ ಹೆಂಗ್ ನೋಡಿರ್ತಾರೆ ಅಲ್ವಾ ಅವ್ರು ಮರಿಯಣ್ಣ ಹೆಂಗೆ ನೋಡಿರ್ತಾರೆ ಸೊ ಹಿಂಗ್ ನೋಡಿರ್ತಾರೆ ನೋಡುವಾಗ ಅವಳು ಎಲ್ಲರಂತನೇ ಒಂದು ಪಾಪಿನೇ ಅವಳು ಏನೋ ಒಂದು ತಪ್ಪು ಮಾಡಿಬಿಟ್ಟು ನಮ್ಮ ತಮ್ಮದ ಏನೋ ಕತೆ ಏನ್ ಮಾಡ್ತಾರೆ ಒಂದು ಕತೆ ಹೇಳ್ತಾ ಇರೋದು ಅಂತೇನ್ ಮಾಡ್ತಾರೆ ಅವಾಗೆ ಅವನ ಒಂದು ಕೀಳಾಗಿ ಅವರು ನೋಡಕ್ಕೆ ಶುರು ಮಾಡಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಮರಿಯಲ್ನೇ ಆತರ ನಿರಾಕರಿಸ್ ಬಿಟ್ಮೇಲೆ ಮರಿಯಲ್ಲ ಹೊಟ್ಟೆಯಲ್ಲಿ ಹುಟ್ಟುವ ಒಂದು ಮಗುನ ಅಂಗೀಕರಿಸ್ತಾರ ನೋಡುವಾಗ ನೋಡುವಾಗ ಇದು ಮೊದಲನೇ ಒಂದು ಅಡಚಣೆ ಯಾವ್ದ್ರಿ ಆ ಒಂದು ಗುರುತು ಏಷಾಯ ಪ್ರವಾದನಲ್ಲಿ ಹೇಳಿದ್ರು ಒಂದು ಗುರುತು ಒಂದು ಚಿಹ್ನೆ ಅಂತ ನೋಡುವಾಗ ಆ ಗರ್ಭಿಯ ಒಂದು ಆ ಒಂದು ಕನ್ನಿಕೆಯ ಒಂದು ಏನಾಗ್ತಾರಂತೆ ಹೊಟ್ಟೆಯಲ್ಲಿ ಅದೇ ಒಂದು ಆ ಗುರುತು ಏನಾಗಿತ್ತು ಇವರಿಗೆ ಒಂದು ಅಡಚಣೆಗೆ ಆಗಿತ್ತು ಏನ್ ಅಡಚಿತ್ತು ನೋಡುವಾಗ ಆ ಮೆಸಿಯನ್ನು ಮರಿಯಲ ಹೊಟ್ಟೆಯಿಂದ ಹೊರಗಡೆ ಅಂದ್ರೆ ಈ ಲೋಕಕ್ಕೆ ಬರಕ್ಕೆ ಮುಂಚಿತವಾಗಿನೇ ಮೆಸ್ಸಿನ ಏನಾಗ್ಬಿಟ್ಟಿರೋದು ನಿರಾಕರಿಸ್ಬಿಟ್ರು ಅಲ್ವಾ ಸೊ ಯೇಸು ಸ್ವಾಮಿ ಆ ಹೊಟ್ಟೆ ಲೋಕಕ್ಕೆ ಲೋಕಕ್ಕೆ ಬರಕ್ ಮುಂಚಿತವಾಗಿನ ಏನ್ ಮಾಡ್ಬಿಟ್ಟಿರ್ತೆ ಯೇಸು ಸ್ವಾಮಿನ ಆ ಗುರುತು ಏನಾಗಿದ್ರು ಆ ಗುರುತೇ ಇವ್ರಿಗೆ ಏನಾಗ್ಬಿಡ್ತು ಅಡಚಣೆ ಅಲ್ಲಿ ಆಗ್ಬಿಡ್ತು ಅಂತ ಮುಂದಿನ ವಿಷಯ ಸೊ ಇದನ್ನೇ ಮತ್ತೆ ಬರೋ ಸ್ವಾತಲ್ಲಿ ಹೇಳ್ತಾರೆ ನೀವೇನ್ ಮಾಡ್ಬಿಟ್ರಿ ಅಲ್ವಾ ಆಲ್ರೆಡಿ ಏನಾಗಿದೆ ಗುರುತು ಹೇಳಲ್ಪಟ್ಟಿದೆ ಆಲ್ರೆಡಿ ಪ್ರವಾದದಲ್ಲಿ ಹೇಳಲ್ಪಟ್ಟಿದೆ ಆ ಗುರುತು ಎಕ್ಸಾಕ್ಟ್ ಆಗಿ ಅದೇ ಸ್ವಾಮಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅವರು ಸುವಾರ್ತೆಯಲ್ಲಿ ಬರೀತಾರೆ ಅಲ್ವಾ ಸೊ ನೆಕ್ಸ್ಟ್ ಎರಡನೇ ಒಂದು ನಿಮಿಷಕ್ಕೆ ಹೋಗೋದು ನೋಡಿ ಮತ್ತೆ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ 15ನೇ ವಚನ ಮ್ಯಾಥ್ಯೂ 2:14 ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಸೊ ಇಲ್ಲ ಇನ್ನೊಂದು ಪ್ರವಾದನೆ ಮತ್ತೆ ಬದ್ದು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೊಂದು ಪ್ರವಾದನೆ ಬರೀತಾರೆ ಇದು ಯಾವ ಪ್ರವಾದ ಅಂದ್ರೆ ಓಶಿಯ ಬರೆದ ಪ್ರವಾದನೆ 11ನೇ ಅಧ್ಯಾಯ 1ನಲ್ಲಿ ಬರುತ್ತೆ ಓದ್ಬೇಡ ನೋಟ್ ಮಾಡ್ಕೊಳ್ಳಿ ಸೊ ಓಶಿಯ ಬರೆದ ಪ್ರವಾದನೆ 11ನೇ ಅಧ್ಯಾಯ 1ನೇ ವಚನ ಆ ಒಂದು ಪ್ರವಾದನೆಯನ್ನ ಮ್ಯಾಥ್ಯೂ ಮ್ಯಾಥ್ಯೂ ಮಾಡ್ತಾರೆ ಮತ್ತೆಯೋ ಇಲ್ಲಿ ಕೂಡ ಇವಾಗ ಬಂದ್ಬಿಟ್ಟು ಹೇಳ್ತಾರೆ ಅಲ್ವಾ ಸೊ ಐಗುಪ್ತ ದೇಶದಿಂದ ನನ್ನ ಮಗನ ಏನ್ ಮಾಡಿದೆ ನಾನು ಕರೆದನು ಅಂತ ಒಂದು ಪ್ರವಾದನೆ ಸೊ ಅದು ಮಾತೇನಾಗಿರ್ತದೆ ಇವಾಗ ನೆರವೇರಿತು ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮತ್ತೇನು ಬರುತ್ತೆ ಸೊ ಅಲ್ಲಿ ಓಶಿಯನು ಬರೆದಿರೋ ಒಂದು ಪ್ರವಾದನೆ ಬಂದು ಮುಖ್ಯವಾಗಿ ಪ್ರೈಮರಿ ಅಪ್ಲಿಕೇಶನ್ ಅಂದ್ರೆ ಪ್ರಥಮವಾಗಿ ಅದು ಯಾರಿಗೆ ಸೂಚನೆ ಕೊಡುತ್ತಂದ್ರೆ ಇಸ್ರೇಲ್ ಜನಾಂಗಕ್ಕೆ ಕೊಡುತ್ತೆ ಎಲ್ಲಿ ಅವ್ರು ಐಗುಪ್ತ ದೇಶದಿಂದ ಏನ್ ಮಾಡಿದ್ರು ಮೋಶೆ ಮುಖಾಂತರ ಬಿಡುಗಡೆ ಮಾಡ್ಕೊಂಡು ಬರುವ ಒಂದು ಅಪ್ಲಿಕೇಶನ್ ಆಗುತ್ತೆ ಸೊ ಓಶಿಯ ಬಂದು ಆ ಒಂದು ವಿಷಯ ಏನಾಗಿದೆ ಪ್ರಾಥಮಿಕವಾಗಿ ಅದ್ರ ಬಗ್ಗೆ ಏನ್ ಮಾಡ್ತದೆ ಇಲ್ಲಿ ಸೂಚನವಾಗಿ ಇಲ್ಲಿ ತಿಳಿಸ್ತಾ ವಿದ್ಯಾರ್ಥಿ ನೋಡ್ತೀವಿ ಅಲ್ವಾ ಸೊ ಆದ್ರೆ ಈ ಮತೆಯು ಬರೆಯುವಾಗ ಸುವಾರ್ತೆಯಲ್ಲಿ ಮತೆಯು ಬರೆಯುವಾಗ ನಾವ್ ಏನ್ ನೋಡ್ತೀವಿ ಅಂದ್ರೆ ಅವ್ರು ಹೇಳ್ತಾರೆ ಇದು ಬಂದು ಯೇಸು ಸ್ವಾಮಿಗೆ ಏನಾಗುತ್ತೆ ಇದು ಯೇಸು ಸ್ವಾಮಿ ಕೂಡ ಇದು ಅಪ್ಲೈ ಆಗುತ್ತೆ ಹೆಂಗೆ ಅಂತ ನೋಡುವಾಗ ಇಸ್ರೇಲ್ಗೆ ಏನೊಂದು ಹೆಸರು ಕೊಟ್ಟಿದ್ರು ಓದಿ ನೋಡಿ ಎಕ್ಸೋಡಸ್ ಏನಂತ ಹೆಸರು ವಿಮೋಚನಾ ಕಾಂಡ ವಿಮೋಚನಾ ಕಾಂಡ 4ನೇ ಅಧ್ಯಾಯ 22-23 ಓದಿ ನೋಡಿ ಇದೆ ಅಲ್ವಾ ಏನ್ ಹೇಳ್ತಾರೆ ಅಂದ್ರೆ ಇಸ್ರೇಲ್ ಏನಾಗಿದೆ ನನಗೆ ಚೊಚ್ಚಲ ಮಗನಂತೆ ಸದ್ಯ ನೋಡುವಾಗ ಮಾತಿ ಹೇಳ್ತಾರೆ ಅಂದ್ರೆ ಇವಾಗ ಇಲ್ಲಿ ಆ ವಶ ಬರೆದಿದ್ದು ಯಾರು ಕೂಡ ಅಪ್ಲೈ ಆಗುತ್ತೆ ನೋಡುವಾಗ ಯೇಸು ಸ್ವಾಮಿ ಯಾಕಂದ್ರೆ ನೋಡುವಾಗ ದೇವರಿಗೆ ಚೊಚ್ಚಲ ಮಗನಾಗಿ ಆಗಿರುತ್ತಂತೆ ಯೇಸು ಸ್ವಾಮಿ ಅಲ್ವಾ ಸೊ ಚೊಚ್ಚಲ ಮಗನ್ ಇನ್ ದ ಫಸ್ಟ್ ಬಾರ್ನ್ ಡೂ ಇಸ್ ಬಿಗಾಟನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ ಸೊ ಯೇಸು ಸ್ವಾಮಿ ಕೂಡ ಏನಾಗಿದ್ದಾರೆ ಚೊಚ್ಚಲ ಮಗನಾಗಿದ್ದಾನೆ ಸೊ ಇವಾಗ ಏನಂತ ನೋಡುವಾಗ ಇವಾಗ ಆ ಪಾಸ್ ಓವರ್ ಅಂತ ನೋಡುವಾಗ ಆ ಒಂದು ಮೋಶೆ ಒಂದು ಕಾಲ ತಗೊಳ್ಳುವಾಗ ಅಲ್ವಾ ಮೋಶೆ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5 ದೇಶದ ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬರ್ತಾರ ಇಸ್ರೇಲ್ ಜನ ಏನ್ ಮಾಡ್ತಾರೆ ಅಲ್ಲಿ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ ಆ ಬಿಡುಗಡೆ ಮಾಡಕ್ಕೆ ಮುಂಚಿತವಾಗಿ ಸ್ಟಾರ್ಟಿಂಗ್ ಏನಾಗುತ್ತೆ ಪಸ್ಕ ಅಲ್ಲಿ ಸ್ಟಾರ್ಟ್ ಮಾಡೋದು ಪಸ್ಕ ಏನ್ ಮಾಡ್ತಾರೆ ಅಲ್ಲಿ ಕುರಿನ ಹೊಡೆದು ಏನ್ ಮಾಡ್ತಾರೆ ಅಲ್ಲಿ ಸುಟ್ಟ ಏನ್ ಮಾಡ್ಬೇಕು ಅವ್ರು ಅಲ್ಲಿಂದ ಹೊರಡಕ್ಕೆ ಮುಂಚಿತವಾಗಿ ಈ ಪಸ್ಕದ ವಿಷಯ ಏನಾಗ್ಬೇಕು ಅಲ್ಲಿ ಮಾಡಿ ಮುಗಿಸ್ಬೇಕು ಅಲ್ವಾ ಸೊ ಈ ಪಸ್ಕ ಬಂದು ಆ ಒಂದು ಪಸ್ಕ ಆ ಒಂದು ಈವೆಂಟ್ ನಾವು ನೋಡುವಾಗ
ಐಗುಪ್ತ ಕೇಳುವಾಗ ಆಗೇನ್ ಸೂಚನೆ ಮಾಡುತ್ತೆ ನಮ್ಗೆ? ಲೋಕನ ಸೂಚನೆ ಮಾಡುತ್ತೆ ಅಂದ್ರೆ ಅದನ್ನ ಆ ಐಗುಪ್ತನ ಬಿಟ್ಟೇನ್ ಮಾಡ್ತಾರೆ ಅಲ್ಲಿಂದ ಇವರು ಬರ್ತಾರೆ ಅಂದ್ರೆ ಅವ್ರ ಲೋಕವನ್ನು ಬಿಟ್ಟೇನ್ ಮಾಡ್ತಾರೆ ಇವರು ಬರು ಅಂದ್ರೆ ಹೊರಗಡೆ ನಾ ತಕೊಂಡ್ ಬರ್ತೀನಿ ಜನರನ್ನ ಅಂತ ಏನ್ ಮಾಡ್ತಾರೆ ದೇವರು ಇದೇ ಜನಗಳನ್ನ ಅಲ್ಲಿಂದ ಕರೆ ಬರ್ತಾರೆ. ಸೊ ಲೋಕ ಅಂತ ಹೇಳುವಾಗ ಯಾವ ಒಂದು ಕಂಡೀಷನ್ ಇದೆ ಅಂದ್ರೆ ಆ ಈಜಿಪ್ಟ್ ಐಗುಪ್ತ ಯಾವ ಒಂದು ಕಂಡೀಷನ್ ಇದ್ರೆ ತುಂಬಾ ಪಾಪಗಳಿಂದ ಏನಾಗಿತ್ತು ಅದು ತುಂಬಿತ್ತು ಅಂದ್ರೆ ಈ ಲೋಕ ಏನಾಗಿದೆ ತುಂಬಾ ಪಾಪದಲ್ಲಿ ತುಂಬಿರೋ ಒಂದು ಲೋಕವಾಗಿದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅಂತ ನೋಡುವಾಗ ನನ್ನ ಒಂದು ಚೊಚ್ಚಲ ಮಗ ಅಂತ ನೋಡುವಾಗ ಅಲ್ಲಿಂದ ಕರೆ ತಂದು ನೋಡುವಾಗ ಇಸ ಜನರು ಅಂತ ಕರೆ ತಂದ್ರು ಅಂದ್ರೆ ಅಲ್ವಾ ಚೊಚ್ಚಲ ಮಗ ಅಂತ. ಇವಾಗ ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ ಯೇಸು ಸ್ವಾಮಿ ಕೂಡ ಚೊಚ್ಚಲ ಮಗ ಅಂತ ಏನಾಗುತ್ತೆ ಅದು ಸೂಚನೆ ಆಗುತ್ತೆ. ಸೊ ನೋಡುವಾಗ ಆದ್ರೆ ಯೇಸು ಸ್ವಾಮಿ ಮಾತ್ರ ಆ ಒಂದು ಲೋಕದವರಾಗಿ ಇರ್ಲಿಲ್ಲ ರೀ. ಸೊ ಅವ್ರಿಗೂ ಆ ಲೋಕಕ್ಕೆ ಏನಾಗಿಲ್ಲ ಸಂಬಂಧ ಇರ್ಲಿಲ್ಲ ಅಲ್ವಾ. ಸೊ ಅದೇ ರೀತಿ ನೋಡುವಾಗ ಯೇಸು ಸ್ವಾಮಿ ಆ ಒಂದು ಕಂಡೀಷನ್ ಅಲ್ಲಿ ಏನಾಗಿತ್ತಂತೆ ಇರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಯಾವ ಕಂಡೀಷನ್ ಇರ್ಲಿಲ್ಲ ಆದ ಕಂಡೀಷನ್ ಏನಾಗ್ಬಿಟ್ರು ಆ ಒಂದು ಹೆಸರು ಏನಾಗ್ಬಿಟ್ಟು ಅವ್ರಿಗೆ ಕೊಡಲ್ಪಟ್ಟಿತ್ತು. ಇದಕ್ಕೆ ಉದಾಹರಣವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಒಂದು ವಚನ ಓದಿ ಯೋಹಾನ ಬರೆದ ಸುವಾರ್ತೆ 3:14 John 3:14 ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಯಾವ ಕಂಪಾರಿಸನ್ ನೋಡ್ತೀವಿ ಅಂದ್ರೆ ನಮ್ಗೆಲ್ಲ ಗೊತ್ತಿಲ್ಲ ಹಳೆ ಓಣ ಬಳಕೆ ಕಾಲದಲ್ಲಿ ಒಂದು ನಟರು ಒಂದು ಘಟನೆ ರೀ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ ಇಸ್ರ ಜನರಿಗೆಲ್ಲ ಏನಾಗುತ್ತೆ ಹಾವು ಕಚ್ಬಿಡುತ್ತೆ ಎಷ್ಟೋ ಜನ ಏನಾಗ್ತಾರೆ ಮರಣ ಹೊಂದ್ಬಿಡ್ತಾರೆ. ಅವಾಗ ಅಲ್ಲಿ ಏನಾಗ್ತಿದ್ರೆ ಮೋಶ ಏನ್ ಮಾಡ್ತಾರೆ ಅಂದ್ರೆ ಅವ್ನ ತಾಮ್ರದ ಒಂದು ಸರ್ಪ ಆ ತಾಮ್ರದ ಒಂದು ಸರ್ಪದ ಏನ್ ಮಾಡ್ಬಿಡ್ತಾರೆ ಇಲ್ಲಿ ಎತ್ಕೊಂಡು ನಿಂತಿರುವಾಗ ಯಾರೆಲ್ಲ ಅದ್ ನೋಡ್ತಾರೋ ಏನಾಗ್ತಿರ್ತಾರೆ ಅವ್ರಿಗೆ ಅವರು ಆ ಸರ್ಪದ ಒಂದು ಇದ್ರದ್ದು ಏನಾಗ್ತಾರೆ ಅವ್ರ ಜೀವಕ್ಕೆ ಬಂದ್ಬಿಡ್ತಾರೆ ಅಂದ್ರೆ ಏನಾಗ್ತದೆ ಅವ್ರಿಗೆ ಏನಾಗಲ್ಲ ಅವ್ನ ಶಾಪ. ಸೊ ಏನಂತ ನೋಡುವಾಗ ಅದು ಒಂದು ಏನಾಗಿದೆ ಒಂದು ಛಾಯಾರೂಪವಾಗಿ ಏನಾಗಿತ್ತು ಕೊಡಲ್ಪಟ್ಟಿತ್ತು. ಸೊ ಅದ್ರಲ್ಲಿ ಯೋವಾನನ್ನು ಬರೆಯುವಾಗ ಅದೇ ಹೇಳ್ತಾರೆ ಯಾರಿಗೆ ಇವಾಗ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಯಾರಿಗೆ ಒಪ್ಪಿಗೆ ಕೊಡ್ತಾರೆ ಇವಾಗ ಅವ್ನ ಸರ್ಪ ಒಂದು ತಾಂಬದ ಸರ್ಪ ಅಂದ್ರೆ ಅವ್ರು ಶಿಲುಬೆ ಮರಣ ಹೊಂದಿದ್ರ ಅಲ್ವಾ ಅಲ್ವಾ. ಇವಾಗ ತಾಮ್ರ ಅಂದ್ರೆ ಏನರ್ಥ ಅಲ್ಲೇ ಹೋಗ್ಬಿಟ್ಟು ನೋಡ್ತೀವಿ ತಾಮ್ರ ಏನ್ ಸೂಚನೆ ಮಾಡುತ್ತೆ ಪರ್ಫೆಕ್ಟ್ ಹ್ಯೂಮನ್ ಕಂಡೀಷನ್. ಸೊ ಯೇಸು ಸ್ವಾಮಿ ಹೆಂಗಿದ್ರು ಪರ್ಫೆಕ್ಟ್ ಆಗಿದ್ರು. ಸೊ ಅವ್ರಿಗ ಲೋಕ ಅಂದ್ರೆ ಐಗುಪ್ತು ಅದಕ್ಕೂ ಏನಾಗಿಲ್ಲ ಸಂಬಂಧ ಇರ್ಲಿಲ್ಲ ಅಲ್ವಾ. ಅವ್ರು ಏನಾಗಿದ್ರು ಯಾಕಂದ್ರೆ ಲೋಕ ಹೆಂಗಿತ್ತು ಫುಲ್ ಪಾಪದಲ್ಲಿ ಮುಳುಗಿತ್ತು ಅಲ್ವಾ. ಆದ್ರೆ ಯೇಸು ಸ್ವಾಮಿಗೂ ಅದಕ್ಕೆ ಸಂಬಂಧ ಯಾಕಂದ್ರೆ ಅದಕ್ಕೆ ಯೇಸು ಸ್ವಾಮಿ ಬಂದು ತಾಮ್ರ ಕಾಪರ್ ಅಲ್ವಾ. ಸೊ ಕಾಪರ್ ಏನಂದ್ರೆ ಪರ್ಫೆಕ್ಟ್ ಆಗಿ ನಿಂತರು. ಸೊ ಯಾವ್ದು ಬಂದು ಅದ್ರ ನೆಕ್ಸ್ಟ್ ಸರ್ಪ ಸರ್ಪ ಅಂದ್ರೆ ಏನ್ ಸೂಚನೆ ಮಾಡುತ್ತೆ ನೋಡುವಾಗ ಸಿನ್ ಇನ್ ಇಟ್ಸ್ ಆಲ್ ಕೈಂಡ್ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಪಾಪ ಎಲ್ಲಾ ವಿಧವಾದ ಒಂದು ಪಾಪ ಏನಾಗಿದೆ ಅದಕ್ಕೆ ಸರ್ಪ ಅಂತ ಮಾಡ್ತೀವಿ ನಾವು ಹೇಳೋ ಒಂದು ವಿಷಯ. ಸೊ ಇವಾಗ ಏನಾಗಿದ್ರೆ ಈ ಒಂದು ಸರ್ಪ ಬಂದು ಯಾವ್ದ್ರಲ್ಲಿ ಮಾಡ್ಬಿಟ್ಟು ಅಂದ್ರೆ ತಾಮ್ರದಲ್ಲಿ ಮಾಡ್ಬಿಟ್ರು. ಅಂದ್ರೆ ಯೇಸು ಸ್ವಾಮಿಯ ಒಂದು ಶಿಲುಬೆ ಮಾಡೋಣ ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ಅವರು ತೋರಿಸ್ತಾರೆ ಅದು ಛಾಯಾರೂಪವಾಗಿ ಕೊಡಲ್ಪಟ್ಟಿತ್ತು ಅಲ್ವಾ. ಸೊ ಈ ಒಂದು ತಾಮ್ರ ಅಂದ್ರೆ ಪರ್ಫೆಕ್ಟ್ ಆಗಿರೋ ಯೇಸು ಸ್ವಾಮಿಯ ಮೇಲೆ ಅಲ್ವಾ ಈ ಒಂದು ಸರ್ಪ ಎಂಬ ಒಂದು ವಿಷಯ ಅಂತ ನೋಡುವಾಗ ಅದೇನ್ ಸೂಚನೆ ಮಾಡುತ್ತೆ ಅಂದ್ರೆ ಅವರು ಪಾಪದವರು ಇಲ್ಲದಾಗಿದ್ರು ಅದು ಶಿಲುಬೆ ಮರಣವನ್ನು ಏನ್ ಮಾಡುತ್ತಂತೆ ಇಡೀ ಲೋಕದ ಪಾಪವನ್ನು ಅವ್ರ ಮೇಲೆ ತನ್ನ ಮೇಲೆ ಹಾಕೊಂಡು ಒಂದು ಪಾಪಿಯನ್ನಾಗಿ ಏನ್ ಮಾಡ್ತಂತೆ ಲೋಕಕ್ಕೆ ಅವರು ಕಾಣಿಸ್ಕೊಂಡ್ರು. ಸೊ ಅದೇ ಬಂದು ಆ ಪಾಪರ್ ಸರ್ಪೆಂಡ್ ಆ ತಾಮ್ರದ ಒಂದು ಸರ್ಪ ಅಂತ ಏನ್ ಮಾಡ್ತಂತೆ ಅದೇ ಸೂಚನೆ ಮಾಡ್ತೀವಿ. ಇವಾಗ ಓದಿಸ್ತಾರ ವಚನ John 3:14 ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ನೋಡೋ ಈ ಕಂಪಾರಿಸನ್ ಕೊಡ್ತಾರೆ ತಾಮ್ರದ ಸರ್ಪಕ್ಕೂ ಮತ್ತೆ ಏನು ಸ್ವಾಮಿ ಶಿಲುಬೆಯ ಒಂದು ನಡಿಗೆ ಮಾಡ್ತಾರೆ ಅಂದ್ರೆ ಕಂಪಾರಿಸನ್ ಕೊಡ್ತಾರೆ. ಅಂದ್ರೆ ಅವಾಗ ಆ ಯಾರೆಲ್ಲ ಅವ್ರ ಜೀವ ಬರ್ಬೇಕಂದ್ರೆ ಅವ್ರ ತಾಮ್ರದ ಒಂದು ಏನಾಗಿರ್ಬೇಕು ಆ ಸರ್ಪದ ಮೇಲೆ ನಂಬಿಕೆ ಇಟ್ಟರೆ ಏನಾಗುತ್ತೆ ಅವ್ರ ಜೀವಕ್ಕೆ ಅವರು ಬರ್ತಾರೆ. ಅದೇ ರೀತಿಯಲ್ಲಿ ಯಾರೆಲ್ಲ ಯೇಸು ಸ್ವಾಮಿ ತನ್ನ ಒಂದು ಈ ಲೋಕದ ರಕ್ಷಣೆ ಅಂದ್ರೆ ನಮ್ಮ ಪಾಪಗಳನ್ನ ಅವರು ತಗೊಂಡು ನಮ್ಮನ್ನ ಒಂದು ನೀತಿವಂತರಾಗಿ ಯಾರನ್ನು ನಾವು ನಂಬಿಕೆ ಮಾಡ್ತೀವಿ ಯೇಸು ಸ್ವಾಮಿ ನಂಬಿಕೆ ಇಟ್ಟಾಗ ಅವಾಗ ಏನಾಗುತ್ತೆ ನಮ್ಗೆ ನಿತ್ಯ ಜೀವ ಸಿಗುತ್ತೆ. ಯಾರೆಲ್ಲ ಶಿಲುಬೆಯ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೆ ಅವ್ರಿಗೆ ಏನಾಗುತ್ತೆ ನಿತ್ಯ ಜೀವ ಸಿಗುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳುದು ನಾವು ನೋಡ್ತಿದ್ವಿ ಸರ್. ಸೊ ಆ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನೋಡುವಾಗ ಐಗುಪ್ತ ದೇಶದಿಂದ ಏನ್ ಮಾಡ್ತಾರೆ ನನ್ನ ಒಂದು ಚೊಚ್ಚಲ ಮಗನ ನಾನು ಕರೆ ತಂದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದೇ ಅರ್ಥ. ಸೊ ಪ್ರೈಮರಿ ಆಗಿ ಅದು ಇಸ್ರೇಲ್ಗೆ ಏನಾಗುತ್ತೆ ಅದು ಹೋಲಿಕೆ ಆಗುತ್ತೆ. ಆದ್ರೆ ಮುಖ್ಯವಾಗಿ ಏನ್ ಹೇಳ್ತಾರೆ ಅದೇ ಮತಿ ಬರುತ್ತೆ ಸುವಾರ್ತೆಗೆ ಬರೆಯುವಾಗ ಇದು ಯೇಸು ಸ್ವಾಮಿಗೂ ಏನಾಗುತ್ತೆ
ಇದು ಅಲ್ಲಿ ಆಗುತ್ತೆ ಹಿಂಗೆ ತಗೊಂಡು ಇವಾಗ ನೋಡಿದ್ವಿ ಪರ್ಫೆಕ್ಟ್ ಕಂಡೀಷನ್ ಹೆಂಗೆ ಅವ್ರು ಪಾಪಿ ಆಗಿ ಇಟ್ಕೊಂಡು ನೋಡುವಾಗ ಎಲ್ಲ ಜನರ ಪಾಪನ ಅವ್ರ ಮೇಲೆ ಹಾಕೊಂಡು ಅವ್ರ ಪಾಪಿಯನ್ನು ಎಸ್ಎ ಮಾಡ್ಬಿಟ್ಟು ಅವರು ತಗೊಂಡ್ರ ವಿಷಯ ಏನ್ಮಾಡ್ತಾರೆ. ಸೊ ಇದರ ವಿಷಯವಾಗಿ ರಿಪೋರ್ಟ್ ಆಗಿದ್ರು ಪಾಸ್ ಮಾಡಿದ್ರು ಬರೀತಾರೆ ತುಂಬಾ ಗುರುತು ಆಗಿ 3101 iPhone 6 ಮತ್ತೆ 3102 iPhone 1 ಈ ರಿಪೋರ್ಟ್ ಆಡಿದ್ರಲ್ಲಿ ಈ ಒಂದು ವಿಷಯ ಪಾಪರ್ ಸರ್ಪೆಂಟ್ ಬಗ್ಗೆ ಆ ಯೇಸು ಸ್ವಾಮಿ ಒಂದು ಶಿಲ್ಪ ವಿಷಯವಾಗಿ ಏನ್ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಬರೀತಾರೆ. ಸೊ ಅದೊಂದು ವಿಷಯ ಐಕುತ್ ದೇಶ. ಓಕೆ ಇನ್ನೊಂದು ಕೂಡ ಏನ್ ನೋಡುವಾಗ ಯಹೂದ್ಯರ ಒಂದು ಜನಗಳ ಒಂದು ಮೈಂಡ್ ಅಲ್ಲಿ ಈಜಿಪ್ಟ್ ಅಂದ ತಕ್ಷಣ ಅವ್ರ ಮೈಂಡ್ ಅಲ್ಲಿ ಏನ್ ಬರುತ್ತೆ ಯಹೂದ್ಯರ ಜನರ ಒಂದು ಮೈಂಡ್ ಅಲ್ಲಿ ಅಲ್ವಾ ಐಗುಪ್ತ ಅಂದ ತಕ್ಷಣ ಅವ್ರಿಗೆ ಏನ್ ಯೋಚನೆ ಬರುತ್ತೆ ಏನ್ ಯಾಕ ಬರುತ್ತೆ ಅಲ್ವಾ ದಾಸತ್ವದಿಂದಿರ್ತಾರಲ್ಲ ಎಷ್ಟು ವರ್ಷ ಮಾಡಿದ್ರು ದಾಸತ್ವದಲ್ಲಿ ಕಷ್ಟ ಪಡ್ತಾಯಿದ್ರು ಅವನ್ ದ್ವೇಷ ಆಗಿತ್ತು ಅವ್ರ ಮೇಲೆ ದ್ವೇಷ ಆಗಿದ್ರು ಇದೇ ಇರುತ್ತೆ. ಸೊ ನೋಡುವಾಗ ಇವಾಗ ಎರಡನೇ ಪ್ರವಾದನೆ ಮತ್ತೆ ಬರೆದ ಸ್ವಾತ್ರ ಎರಡನೇ ಪ್ರವಾದನೆ ಓದಿ ಘೋಷ ಬರೆದ ಪ್ರವಾದನೆ ಐಗುಪ್ತ ದೇಶದ ನನ್ನ ಮಗನ ಕರೆ ತಂದೆ ಅಂತ ಹೇಳುವಾಗ ಸೊ ಐಗುಪ್ತ ಬಗ್ಗೆ ಎಷ್ಟೊಂದು ಭಾವನೆಗಳಿರುವಾಗ ಐಗುಪ್ತ ದೇಶದಿಂದ ಮೆಸ್ಸೆ ಬರಕಾಗುತ್ತಾ ಅಂತ ಒಂದು ಎರಡನೇ ಒಂದು ಏನಾಗ್ಬಿಡ್ತು ತಡೆ ಬಂದ್ಬಿಡ್ತು ಅವ್ರ ನಂಬಿಕೆಗೆ ಎರಡನೇ ಒಂದು ಆಲೋಚನೆ ಬಂದ್ಬಿಡ್ತು ಅಲ್ವಾ. ಸೊ ಈ ಗುರುತು ನೋಡುವಾಗ ಐಗುಪ್ತ ಒಂದು ಗುರುತಾಗಿ ಏನಾಗಿತ್ತು ಎರಡನೇ ಒಂದು ತಡೆ ಆಗಿ ಬಂದ್ಬಿಡ್ತು. ಮೊದಲನೇದಾಗಿ ಅವನ ಕಣ್ಣಿಕೆಯ ಒಂದು ಹೊಟ್ಟೆ ಒಂದು ಗರ್ಭಿಣಿಯಾಗಿ ಒಂದು ವಿಷಯ ಮೆಸ್ಸಿ ಅನ್ನೋ ಬಂದು ಕಣ್ಣಿಕೆ ಒಂದು ಇದ್ರಲ್ಲಿ ಬರ್ತಾನೆ ಅಂದ್ರೆ ಒಂದು ಗುರುತು ಏನಾಗಿತ್ತು ಅದೊಂದು ಅಡಚಣೆ ಆಗ್ಬಿಡ್ತು. ಎರಡನೇ ವಿಷಯದಲ್ಲಿ ಐಗುಪ್ತ ನನ್ನ ಮಗನ್ ಬರ್ತಾನ ನನ್ನ ಮಗನ್ ಮೆಸ್ಸಿನ ಬರಕಾಗುತ್ತಾ ಅಂತ ಒಂದು ಏನಾಗಿತ್ತು ಸೊ ಅದು ಒಂದು ಆಲೋಚನೆ ಆಗಿ ಅವ್ರಿಗೆ ಆಗ್ಬಿಡ್ತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದನ್ನೇ ಇಲ್ಲಿ ಮತ್ತೆ ಬರೆದ ಸ್ವಾರ್ಥ ಹೇಳ್ತಾರೆ ಏನ್ ಐಗುಪ್ತ ನನ್ನ ಮಗನ ಏನ್ ಮಾಡಿದೆ ನಾನು ಕರೆಕ್ಟ್ ಅಂತ ಹೇಳ್ತಾರೆ ಆದ್ರೆ ಇವ್ರೇನಾಗಿಲ್ಲ ಮೊದಲು ಇವರು ನಂಬೋದಿಲ್ಲ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇವಾಗ ಮೂರನೇ ಬಂದ್ಬಿಡೋಣ ಹೋದ್ರಿ ಮತ್ತೆ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ 23ನೇ ವಚನ Matthew 2:23 ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಮತ್ತೆ ಬಂದು ಇನ್ನೊಂದು ವಿಷಯ ಇನ್ನೊಂದು ಪ್ರವಾದ ಬಂದು ಒಂದು ಮಾತು ಏನಾಗುತ್ತೆ ಕೂಡ ನೆರವೇರಿತು ಯೇಸು ಸ್ವಾಮಿ ನೆರವೇರಿತು ಅಂತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬರೀತು. ಸೊ ಇಲ್ಲಿ ನೋಡುವಾಗ ಇದು ನಜರತ್ತಿನ ಒಂದು ಏನ್ ಮಾಡ್ತಂತೆ ಅಲ್ಲಿ ಒಂದು ವಾಸ ಮಾಡ್ತಾ ಇದ್ರು ನಜರೇನವನು ಅಂತ ಒಂದು ಹೇಳಿರೋ ಮಾತು ಏನಾಗುತ್ತೆ ನೆರವೇರಿತು ಅಂತ ಅಲ್ಲಿ ಬರೀತಾರೆ. ಸೊ ಈ ನಜರತ್ ಒಂದು ವಿಷಯಕ್ಕೆ ಬಂದ್ಬಿಡೋಣ ಅಲ್ವಾ. ಸೊ ನಜರತ್ ಅಂತ ಹೇಳುವಾಗ ಎಲ್ಲಿ ಇತ್ತು ನೋಡುವಾಗ ಗಲಾಯ ಒಂದು ಗಲೈ ಅಂತ ಹೇಳ್ತಾರಲ್ಲ ಗ್ಯಾಲಿಲಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಗಲಾಯ ಒಂದು ಜಾಗದಲ್ಲಿ ಇರೋ ಒಂದು ಸಿಟಿ ಯಾವುದು ಈ ನಜರತ್ ಅಲ್ವಾ. ಸಿ ಗಲಾಯ ಬಂದು ಹೆಂಗಿತ್ತು ಅಂತ ನೋಡುವಾಗ ತುಂಬಾ ಒಂದು ಅದು ತುಂಬಾ ಕೀಳಾಗಿರೋ ಒಂದು ಜನಗಳು ವಾಸ ಮಾಡ್ತಿದ್ರು ತುಂಬಾ ಒಂದು ಒಂದು ರೆಸ್ಪೆಕ್ಟ್ ಅಷ್ಟು ಇರಲಿಲ್ಲ ಒಂದು ರಿಲಿಜಿಯನ್ಸ್ ಅಷ್ಟು ಒಂದು ಏನಾಗ್ತದೆ ನೋಡುವಾಗ ಒಂದು ಅಷ್ಟೊಂದು ಒಂದು ಒಳ್ಳೆ ರಿಲಿಜಿಯನ್ ತರ ಇರ್ಲಿಲ್ಲ ತುಂಬಾ ಕೀಳಾಗಿ ಒಂದು ಏನಾಗ್ತಿರುತ್ತೆ ಅವ್ರ ಜನಗಳು ವಾಸ ಮಾಡ್ತಾ ಇದ್ರಲ್ಲಿ ಅಲ್ವಾ. ಆ ತರ ಒಂದು ಜಾಗ ಯಾವುದು ಈ ಗಲಾಯ ಅಲ್ವಾ. ಆಮೇಲೆ ಏನಾಗಿದೆ ಅಂತ ನೋಡುವಾಗ ನೆಕ್ಸ್ಟ್ ಅಲ್ವಾ ನೆಕ್ಸ್ಟ್ ಈ ಯಹೂದ್ಯರು ಈ ಜುಡೇಯ ಅಂತ ಹೇಳ್ತಾರಲ್ವಾ ಈ ಯಹೂದ್ಯರಲ್ಲಿ ಈ ಯಹೂದ್ಯ ಅಲ್ಲಿ ಅಂತ ನೋಡುವಾಗ ಎರುಸುಮಲ್ಲಿ ಇತ್ರಿ ಅಲ್ವಾ. ಎರುಸುಮೇನಾಗಿತ್ತು ಅಲ್ಲಿ ಇತ್ತು ಎಲ್ಲಿ ಎರುಸುಮ್ ಅಂತ ಹೇಳುವಾಗ ಅದು ಏನಾಗಿದೆ ಪರಿಶುದ್ಧವಾದ ಒಂದು ಪಟ್ಟಣ ಸೊ ಹೋಲಿ ಸಿಟಿ ಅಲ್ವಾ. ಪರಿಶುದ್ಧವಾದ ಒಂದು ಪಟ್ಟಣ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇದೆಲ್ಲ ಲೊಕೇಟ್ ಆಗಿತ್ತು ಅಂದ್ರೆ ಬೆತ್ಲೆಹೇಮ್ ಬೆತ್ಲೆಹೇಮ್ ತಕ್ಷಣ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಅದು ಕೂಡ ಏನಾಗಿದೆ ದಾವಿದ ಮನೆ ಇಟ್ ಇಸ್ ದ ಹೌಸ್ ಆಫ್ ದೇವ್ ಸಿಟಿ ಆಫ್ ಡೇವಿಡ್ ಅಂತ ಕರೀತಾರೆ ಅದಕ್ಕೆ ಬೆತ್ಲೆಹೇಮ್ ಏನ್ ಹೇಳ್ತಾರೆ ಸಿಟಿ ಆಫ್ ಡೇವಿಡ್ ಅಲ್ವಾ. ಸೊ ಅದೇನಾಗಿತ್ತು ಅದು ಒಂದು ಹೋಲಿ ಪ್ಲೇಸ್ ಒಂದು ಪರಿಶುದ್ಧವಾದ ಸ್ಥಳವಾಗಿತ್ತು. ಸೊ ಎರುಸಲೇಮ್ ಆಗ್ಲಿ ಬೆತ್ಲೆಹೇಮ್ ಆಗ್ಲಿ ಇದೇ ಆಗಿದ್ದಂತೆ ಒಂದು ತುಂಬಾ ಒಂದು ಘನತೆ ಉಳ್ಳ ಒಂದು ಜಾಗ ಅದು ವಾಸ ಮಾಡೋದು ಕೂಡ ಏನಾಗಿತ್ತಂತೆ ಒಂದು ಘನತೆ ನಾವೇ ದೊಡ್ಡವರು ಏನಾಗಿತ್ತು ಒಂದು ಪ್ರೈಡ್ ಒಂದು ಇದು ಅವರಲ್ಲಿ ಅಂತ ಒಂದು ಹೆಮ್ಮೆ ಅವರಲ್ಲಿ ನಿಂತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಆದ್ರೆ ನಜರತ್ತಿಗೆ ಏನಾಗಿದ್ದಂತೆ ತುಂಬಾ ಒಂದು ಕೀಳಾಗಿ ನೋಡ್ತಾ ಇದ್ರು. ಸೊ ಈ ಯುದೇ ಅವರು ಯುದೇ ಜನರು ಏನ್ ಮಾಡ್ತಾರೆ ನೋಡುವಾಗ ಗಲಿಯನ್ಸ್ ಅಂದ್ರೆ ಗಲಾತಿಯ ಒಂದು ಗಲಾಲಿಯ ಇರುವ ಒಂದು ವಾಸ ಮಾಡ್ತಾರೆ ಜನಗಳನ್ನ ತುಂಬಾ ಏನಾಗಿದೆ ಅಂದ್ರೆ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಒಂದು ಸರಿಯಾಗಿ ಕಲ್ಚರ್ ಇಲ್ಲ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಇಲ್ಲ ತುಂಬಾ ಪಾಪಗಳು ಏನಾಗಿತ್ತು ತುಂಬಿತ್ತು ಒಂದು ಸರಿಯಾದ ಒಂದು ದೇವರ ಒಂದು ಭಯಭಕ್ತಿ ಇದ್ರ ಒಂದು ಜಾಗಗಳಾಗಿ ತುಂಬಾ ಪಾಪಗಳ ಇದ್ದ ಒಂದು ವಿಷಯ ಅಲ್ಲಿ ಒಂದು ಸ್ಥಳ ಯಾವುದು ಈ ಗಲಾಲಿಯ ಅಲ್ವಾ. ಸೊ ಅಲ್ಲಿ ನೋಡುವಾಗ ಇನ್ನೊಂದು ಕಡೆ ನೋಡುವಾಗ ಈ ಉದಯ ಅವರು ಏನ್ ಮಾಡ್ತಾರೆ ನೋಡುವಾಗ ಈ ಗಲಾಲಿ ಏನ್ ಮಾಡ್ತಾರೆ ತುಂಬಾ ಕೀಳಾಗಿ ಅವರು ನೋಡ್ತಾ ಇದ್ರು ಅಂತ ನೋಡ್ತಾರೆ. ಆದ್ರೆ ಗಲೇಲದವರು ಇವಾಗ ಗಲೇಲದವರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ನಜರತ್ನ ಫಸ್ಟ್ ಆಫ್ ಆಲ್ ಗಲಾಲಿನ ಕೀಳಾಗಿ ನೋಡ್ತಾ ಇದ್ರು. ಈ ಗಲಾಲ ಜನರು ಏನ್ ಮಾಡ್ತಾರೆ ನಜರತ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ ಇನ್ನ ಕೀಳಾಗಿ ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ
ನೋಡ್ತಾ ಇದ್ರು ಅಂತ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇಲ್ಲೊಂದು ಪ್ರಶ್ನೆ ಬರುತ್ತೆ ರೀ, ಇಲ್ಲೊಂದು ಪ್ರಶ್ನೆ, ಒಬ್ರು ಪ್ರಶ್ನೆ ಹಾಕ್ತಾರ, ಅವ್ರು ಯಾರಂತ ನೋಡುವಾಗ ಗಲಾದಿಂದ ಬಂದಿರೋರು, ಕಾಣ ದೇಶದಿಂದ ಬಂದಿರೋರು, ಅವ್ರು ಒಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಶ್ನೆ ಹಾಕ್ತಾರೆ. ಏನ್ ಪ್ರಶ್ನೆ ಹಾಕ್ತಾರೆ? ಓದರು ಯೋನ ಬರೆದ ಸುವಾರ್ತೆ 1:45-47. ಸುವಾರ್ತೆ 1:45-47. ಈ ಫಿಲಿಪ್ಪನು ಹಾ ಬೆತ್ಸಾಯಿದವನು ಹಾ ಅಂದರೆ ಆಂದ್ರೆಯ ಪೇತ್ರರ ಊರಿನವನು. ಹಾ ಫಿಲಿಪ್ಪನು ನಥಾನಿಯೇಲನನ್ನು ಕಂಡುಕೊಂಡು ಅವನಿಗೆ ಹಾ ಯಾವ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದರೋ ಹಾ ಮತ್ತು ಪ್ರವಾದಿಗಳು ಬರೆದರೋ ಹಾ ಆತನು ನಮಗೆ ಸಿಕ್ಕಿದರೋ, ಹಾ ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನೋಡುದ್ರಾ ಸುಲಿ ಏನ್ ಹೇಳ್ತಾರ ಅಂದ್ರೆ, ಈ ಫಿಲಿಪ್ ಅವ್ರನ್ನ ಸೇರ್ಕೊಂಡು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಪ್ರವಾದನೆಗಳು ಬರ್ದಿರುವುದು ಈಗ ನಮ್ಗೆ ಆಲ್ರೆಡಿ ಏನ್ ಮಾಡಿದಾರೆ, ನಮ್ಗೆ ಸಿಕ್ಬಿಟ್ಟಿದ್ದಾರೆ ಆ ಮೆಸೇಜ್ ನಮ್ಗೆ ಸಿಕ್ಬಿಟ್ಟಿದ್ದಾರೆ. ಇವ್ರು ಯಾರು ನೋಡುವಾಗ ನಜರತಿನ ಯೇಸು. ಅವಾಗ ದತ್ತಾರೆ ಅವ್ರಿಗೆ ಏನ್ ಕ್ವಶನ್ ಮಾಡ್ತಾರಂತೆ? ನಥಾನಿಯೇಲನು ಹಾ ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ? ನೋಡಿದ್ರಾ ಹಾ. ಸೊ ನತಾರೆನ್ನು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಶ್ನೆ ಆಗ್ತಾರೆ. ಸೊ ಈ ಫಿಲಿಪ್ ಅವ್ರು ಬಂದು ಹೇಳ್ತಾರೆ, ನಾವ್ ಏನ್ ಮಾಡ್ತಿದ್ವಿ ಪ್ರವಾದಲ್ಲಿ ಬರ್ದಿರೋದು ಏನ್ ಮಾಡ್ಬಿಟ್ವಿ ನಾವು, ನಾವು ನೋಡ್ಬಿಟ್ವಿ ಆಲ್ರೆಡಿ ಏನಾಗ್ತದೆ ಮಸಿಯನು ಬಂದ್ಬಿಡ್ತಾರೆ. ಅದ್ ಯಾರು ನೋಡುವಾಗ ಅದ್ ಯೋಸೇಫನ ಮಗನಾದ ಯೇಸು ನಜರೇತಿನ ಯೇಸು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ನತಾರೆಗೆ ಈಗೇನ್ ಪ್ರಶ್ನೆ ಆಗ್ತಾರೆ ಅಂದ್ರೆ, ಒಳ್ಳೇದ್ ಯಾವ್ದು ನಜರದಿಂದ ಬರಕ್ಕೆ ಸಾಧ್ಯತೆ ಇದೆಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಪ್ರಶ್ನೆ ಆಗ್ತಾರೆ ಅಲ್ವಾ. ಸೊ ಈ ನತನ್ ಯಾರಂತ ನೋಡುವಾಗ ಅವರು ಕಾನಾನ್ ಬಂದಿರೋರು, ಅದು ಗಲರ್ಯ ಗಲರ್ಯಂದ್ರೆ ಬಂದಿರೋರು ಇವ್ರು ಕೂಡ. ಸೊ ಗಲನ್ ಏನ್ ಮಾಡ್ತಾರೆ ಇವರು ಕೀಳಾಗಿ ನೋಡಿದ್ರು. ಸೊ ನತನ್ಗೆ ಒಂದು ಪ್ರಶ್ನೆ ಬಂದ್ಬಿಡ್ತಿಲಿ, ಯಾವ್ದಾದ್ರು ಒಳ್ಳೇದ್ ನಜರತ ಬಂದ್ ನೋಡುವಾಗ ಗಲ್ಯಾಣನಾಗಿರುವ ಈ ಒಂದು ನತಾಲೇನು ಅವ್ರು ನಜರತನ ಹೆಂಗ್ ನೋಡ್ತಾ ಇದ್ರು ನೋಡುವಾಗ ಅವ್ನು ನಜರತ ಒಂದು ಕೀಳಾಗಿ ಏನ್ ಮಾಡ್ತಾ ಅಲ್ಲಿ ಮಾಡ್ತಾರೆ. ಸೊ ಯಾವ್ದಾದ್ರು ಒಳ್ಳೇದ್ ನಜರತ ಬರುತ್ತಾ ಅದೇನ್ ಮಾಡ್ತಾ ಇದಾರೆ? ಯಹೂದ್ಯ ಬಂದು ಏನ್ ಮಾಡ್ತಾರೆ, ಗಲಾಲಿಯನ ಒಂದು ಕೀಳಾಗಿ ನೋಡ್ತಾ ಇದ್ರೆ ಗಲಾಲಿಯವರು ನಜರತನ ಏನ್ ಮಾಡ್ತಾರೆ ದಿನ ದಿನ ಕೀಳಾಗಿ ನೋಡ್ತಾರೆ. ಸೊ ಈ ನತಾಲೆ ಗಲಾಲಿಯವನ್ನು ಆಗಿರುವ ಈ ನಜರ ಈ ನತಾಲೆನು ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಕೇಳ್ತಾರೆ ಯಾವ್ದಾದ್ರು ಒಳ್ಳೇದು ನಜರತ ಬರುತ್ತಪ್ಪ ಬರುತ್ತೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇವಲ ವಿಷಯ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇಲ್ಲಿ ನೋಡುವಾಗ ಈ ನಜರತನ ಆಗ್ಬಿಡ್ತು, ಅದು ಒಂದು ಅಡಚಣೆಯಾಗಿ ಆಗ್ಬಿಡ್ತು ಮೆಸ್ಸಿಯನ್ನು ಇವರೇ ಅಂತ ಹೇಳೋದಕ್ಕೆ, ಅದು ಒಂದು ಅಡಚಣೆಯಾಗಿ ಆಗ್ಬಿಡ್ತದೆ ಯೇಸು ಅಲ್ವಾ. ಸೊ ಬಸ್ ನೋಡುವಾಗ ಆ ಒಂದು ಕಣ್ಣಿಕೆ ಒಂದು ಗುರುತು ಅಡಚಣೆ ಆಗ್ಬಿಡ್ತು, ದೇಶ ಐಗುಪ್ತದ ನನ್ನ ಮಗನನ್ನು ಕರೆಕ್ಟ್ ಅಂತ ಅದು ಒಂದು ಅಡಚಣೆ ಆಗ್ಬಿಡ್ತು. ಮೂರನೇದು ನಜರತನ ಏನಾಗಿತ್ತೆ ಹೆಸರು ಅದು ಕೂಡ ಇವರಿಗೆ ಅಡಚಣೆ ಆಗ್ಬಿಡ್ತು. ಸೊ ಈ ಯೋಧೆಯರು ಏನ್ ಮಾಡಿದ್ರು ನೋಡುವಾಗ ಗಲಾಲಿನ ಏನ್ ಮಾಡಿದ್ರು ಕೀಳಾಗಿ ನೋಡಿದ್ರು. ವಚನ ಹೌದ ನೋಡಿ, ಯೋನ ಬರೆದ ಸುವಾರ್ತೆ 7:41 ಓದಿ, ಫಸ್ಟ್ John 7:41 ಓದಿ. ಮತ್ತು ಕೆಲವರು ಕೆಲವರು ಈತನು ಬರಬೇಕಾದ ಕ್ರಿಸ್ತನು ಅಂದರು. ಇನ್ನು ಕೆಲವರು ಕ್ರಿಸ್ತನು ಗಲೀಲಾಯದಿಂದ ಬರುವುದು ಹೇಗೆ? ಕೆಲವ್ರು ಹೇಳ್ತಾರೆ ಈತ ಬರುವಾತನ ಕ್ರಿಸ್ತನು ಅಂತ ಹೇಳ್ತಾರೆ. ಅದ್ರಿಂದ ಕೆಲವ್ರು ಏನ್ ಮಾಡದಂತೆ, ಇನ್ನ ಕೆಲವ್ರು ಹೇಳ್ತಾರೆ ಗಲೀಲಿಂದ ಬರುವುದು ಹೇಗೆ? ಸೊ ಅಂದ್ರೆ ಗಲಾಲಿಂದ ಬರೋ ಚಾನ್ಸ್ ಇದೆಯಪ್ಪ ಅಂತ ಒಳ್ಳೆಯ ಪರೀಕ್ಷಿತ ನಾವು ತುಂಬಾ ಕಾಲದಿಂದ ವೆಯ್ಟ್ ಮಾಡ್ತಾ ಇರುವ ಅವನು ಮೆಸ್ಸಿಯನ್ನು ಆ ದೇವರ ಮಗನು ಗಲೀಲಿಂದ ಬರುವುದು ಹೇಗೆ ಅಂತ ಏನ್ ಮಾಡ್ತಾರೆ ಅಂದ್ ನೋಡ್ತಾರೆ. ಅದರಲ್ಲಿ 57 ವರ್ಷ 52 ಅವರು ಹಾ ನೀನು ಗಲೀಲಾಯದವನು, ಹಾ ಗಲೀಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ಹಾ ವಿಚಾರಿಸಿ ನೋಡು ಅಂದರು. ನೋಡುದ್ರ ಗಲಾಲ್ ಯಾವ ಪ್ರವಾದಿ ಏನ್ ಮಾಡಲಂತೆ ಹುಟ್ಟಿದಲ್ಲಿ, ಬೇಕಾದ್ರೆ ನೀನ್ ವಿಚಾರಿಸಿ ನೋಡು, ನೀನು ವಿಚಾರಿಸಿ ನೋಡು ಯಾವ ಏನ್ ಮಾಡಲಂತೆ ಗಲೀಲಿ ಯಾರ ಪ್ರವಾದಿ ಹುಟ್ಟುದಿಲ್ಲ ಅಂತ ಏನ್ ಮಾಡ್ತಾರೆ. ಸೊ ಈ ತರ ಇತ್ರಿ ಅವ್ರ ನಂಬಿಕೆ ಅಲ್ವಾ. ಸೊ ಗಲಾಲ್ ಏನ್ ಯಾವ ಪ್ರವಾದಿ ಹುಟ್ಟಿದ್ರೆ ಬೇಕಾದ್ರೆ ನೀನ್ ವಿಚಾರಿಸಿ ನೋಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಕೆಲವರು ಜನರು ಅಲ್ಲಿ ಹೇಳಿದಂತೆ. ಸೊ ಯಹೂದ್ಯರು ಗಲಾಲ್ ಏನ್ ಮಾಡಿದ್ರು ತುಂಬಾ ಕೀಳಾಗಿ ನೋಡಿದ್ರು. ಗಲಾಲಿ ಏನಾಯ್ತು ಅಂತ ನೋಡುವಾಗ ನಾಜರತ್ನ ತುಂಬಾ ಕೀಳಾಗಿ ಏನ್ ಮಾಡದಂತೆ ಅವರು ನೋಡಿದ್ರು. ಸರಿ, ಇವಾಗ ನಾಜರತ್ ನಾಜರತ್ ಯೇಸುಸ್ವಾಮಿ ಹೆಂಗ್ ನೋಡಿದ್ರಂತೆ? ವಚನ ಹೌದಲ್ಲ ಓದಿ, ಲೂಕ್ ಬರೆದ ಸುವಾರ್ತೆ 4:16-21 ಓದಿ. ನಾಜರತ್ನಲ್ಲಿ ಏನ್ ವಿಷಯ ಆಗುತ್ತೆ ನೋಡೋದು. ಹೀಗಿರಲಾಗಿ ಹಾ ಆತನು ತಾನು ಬೆಳೆದ ನಜರೇತಿಗೆ ಬಂದು ಹಾ ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಹಾ ಓದುವುದಕ್ಕಾಗಿ ಎದ್ದು ನಿಂತನು. ಹಾ. ಸೊ ಈ ಘಟನೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ಘಟನೆ ಆಗಿದೆ. ಒಂದು ಸಬ್ಬತ್ ದಿವಸ ಏನ್ ಮಾಡ್ತಾನೆ ಸೆನೆಟರ್ ಹೋಗ್ಬಿಟ್ಟು
ಯೇಸು ಸ್ವಾಮಿ ಏನಾಗ್ಬಿಡ್ತಾರೆ ಹೋಗು ಸೂರ್ಯ ಗ್ರಂಥ ನೆಟ್ಕೊಂಡು ಏನ್ ಮಾಡ್ತಾರಂತೆ ಓದ್ತಾರೆ ಯಾವ ಗ್ರಂಥ ನೋಡುವಾಗ ಯೇಸು ಬರ್ದ ಪ್ರವಾದನ ಗ್ರಂಥ 69 ಅದೇ 1ನೇ ವರ್ಷದಿಂದ ಏನ್ ಮಾಡ್ತಾರೆ ಈ ಒಂದು ಮಿಷನ್ ಏನ್ ಮಾಡ್ತಾರೆ ಸೂರ್ಯ ಗ್ರಂಥ ಏನ್ ಮಾಡ್ತಾರೆ ಸಭಾ ಸಭಿಕರ ಮಧ್ಯದಲ್ಲಿ ಯೇಸು ಏನ್ ಮಾಡ್ತಾರೆ ಓದ್ತಾರೆ ಕಂಟಿನ್ಯೂ ಮಾಡಿಸ್ತಾರೆ 21 ತನಕ ಓದಿ. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತು ಏನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ತೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿ ಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚಾರ ಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು ಓದಿದ ಮೇಲೆ ಆತನು ನೋಡಿ. ಸೊ ಈ ಒಂದು ಪ್ರವಾದನೆ ಅಂದ್ರೆ ಯೇಸುವಿ ಬಗ್ಗೆ ಬರ್ದಿರೋ ಒಂದು ಪ್ರವಾದನೆ ಏನ್ ಮಾಡಿದ್ರೆ ಯೇಸುವಿಯನ್ನು ಓದ್ತಾರೆ ಅಲ್ವಾ. ಇದೆಲ್ಲ ಓದ್ ಬಿಟ್ಟ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಸಿಸ್ಟರ್? ಓದಿದ ಮೇಲೆ ಆತನು ಹಾ ಆ ಸುರುಳಿಯನ್ನು ಸುತ್ತಿ ಸುತ್ತಿ ಸಭಾ ಮಂದಿರದ ಆಳಿನ ಕೈಗೆ ಕೊಟ್ಟು ಕೊಟ್ಟು ಕೂತುಕೊಂಡರು. ಹಾ ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಅಲ್ವಾ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಅಲ್ಲಿ ವಿಟ್ನೆಸ್ ಟೆಸ್ಟ್ ಮಾಡಿ ಕೊಡ್ತಾರೆ. ಇವಾಗ ನೀವು ಇವಾಗ ಕೇಳಿದ್ರಲ್ಲ ಈ ಒಂದು ಪ್ರವಾದನೆ ಏನಾಗಿದೆ ಗೊತ್ತಿದ್ಯಾ? ಇದು ನೆರವೇರಿದೆ, ಇದು ನೆರವೇರಿದೆ ಅಂತ ಹೇಳುವಾಗ ಎಲ್ಲ ಜನಕ್ಕೆ ಏನಾಗ್ಬಿಡ್ತು ಫುಲ್ಲಾಗಿ ಅಲೋಲಕೋಲ ಆಗ್ಬಿಟ್ರಿ, ಎಲ್ಲ ಅಲೋಲಕೋಲ ಆಗ್ಬಿಟ್ಟು ಏನಾಗ್ಬಿಟ್ರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ರು. ಅವಾ ಇವಾಗ ಏನಾಗ್ತದೆ 28-29 ಬಂದು ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ಹಾ ತಮ್ಮ ಊರು ಕಟ್ಟಿದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದಬ್ಬಬೇಕೆಂದಿದ್ದರು. ಹಾ ಸೊ ನಾಜ್ರತ್ ಅವರು ಏ ಸಮಯ ಹೆಂಗ್ ನೋಡೋದಂತೆ ಅಲ್ವಾ ಸಿಟ್ಟುಕೊಂಡು ಅವ್ರ ಮೇಲೆ ಏನ್ ಮಾಡಿದ್ರು ದಬ್ಬಕ್ಕೆ. ಹಾ ಸೊ ನೋಡುವಾಗ ನೋಡಿ ಏನಾಗ್ತದೆ ನೋಡುವಾಗ ಮೊದಲನೇದಾಗಿ ಗುರುತು ಒಂದು ಕೊಟ್ಟರು ಪ್ರವಾದನ ಅದೇ ಮತಿ ಬರೋದಕ್ಕೆ ಬರೀತಾರೆ ಹಳೆ ಹುಡುಗ ಎಲ್ಲ ಗ್ರಂಥದಲ್ಲಿ ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ಯೇಸುವಾಮಿ ಏನ್ ಮಾಡಿದ್ರು ನಾವು ವಚನ ನೋಡ್ರಿ ಅದಕ್ಕೊಂದು ವಚನ ನೋಡಿದ್ವಿ ಅಲ್ವಾ. ಸೊ ಅದ್ರ ವಿಷಯವಾಗಿ ಮತ್ತೆ ಕೂಡ ಅವ್ರು ಬರೆದ ಒಂದು ಎಲ್ಲ ಅವ್ರು ಬರೆದಿರುವ ಸುವಾರ್ತೆಯಲ್ಲಿ ಹಳೆ ಒಡಂಬಡಿಕೆಲ್ಲಿ ಎಲ್ಲ ಬಂದು ಅವ್ರ ಬಗ್ಗೆ ಯೇಸುವಾಮಿ ಬಗ್ಗೆ ಬರೆದಿರುವ ಒಂದೊಂದು ಪ್ರವಾದಿ ವಚನ ಎತ್ಕೊಂಡ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇನಾಗಿ ಯೇಸುವಾಮಿ ಇದೆಲ್ಲ ನೆರವೇರಿದೆ ಆ ನಾವು ವೆಯ್ಟ್ ನಾವು ತುಂಬಾ ಕಾಲಗಳಿಂದ ನಾವು ಕಾಯ್ತಾ ಇರುವ ಒಂದು ಮೆಸ್ಸಿಯನ್ನು ಯೇಸು ಸ್ವಾಮಿನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಇಟ್ಟು ಏನ್ ಮಾಡ್ತಾರೆ ಅಲ್ಲಿ ಜನಗಳಿಗೆ ಅಲ್ಲಿ ಬರೀತಾರೆ ಅಲ್ವಾ. ಫಸ್ಟ್ ಒಂದು ಗುರುತು ಏನಾಗಿತ್ತು ಅದೇ ಒಂದು ಆಡಿಷನ್ ಆಗ್ಬಿಡ್ತು, ನೆಕ್ಸ್ಟ್ ಐಭೂತ್ಯಮ ಒಂದು ಗುರುತು ಏನಾಗ್ಬಿಡ್ತು ಅದು ಅವ್ರಿಗೆ ಆಡಿಷನ್ ಆಗ್ಬಿಡ್ತು, ಮೂನೆ ಬಂದ್ ನೋಡುವಾಗ ನಜರತ್ ಏನಾಗ್ಬಿಡ್ತು ಅದು ಒಂದು ಆಡಿಷನ್ ಆಗ್ಬಿಡ್ತು. ನಜರತ್ ಜನರನ್ನೇ ಯೇಸ್ವಾಮಿ ಏನ್ ಮಾಡಿಲ್ಲ ಅಂಗೀಕರಿಸಲಿಲ್ಲ ನಿರಾಕರಿಸ್ಬಿಟ್ಟು ಯೇಸ್ವಾಮಿ ಹೇಳಿದ್ರು ಇವತ್ತು ಬರ್ಲಿಲ್ಲ ನಾವು ಕೇಳಿ ನೀವು ಕೇಳಿರೋ ಒಂದು ಏನಾಗಿದೆ ಒಂದು ಪ್ರವಾದಿ ಇವತ್ತು ನೆರವೇರಿದೆ ಅಂತ ನೋಡುವಾಗ ಅವ್ರು ಏನ್ ಮಾಡಿದ್ರು ಸಿಟ್ಟುಕೊಂಡು ಯೇಸ್ವಾಮಿ ಏನ್ ಮಾಡ್ಬಿಟ್ರು ಅಲ್ಲಿಂದ ಸಾಯ್ಸಕ್ಕೆ ದಬ್ಬಸಕ್ಕೆ ಮಾಡ್ಬಿಟ್ರು. ಸೊ ನಜರತ್ತು ಯೇಸ್ವಾಮಿ ಹೆಂಗ್ ನೋಡ್ತಂತೆ ಅಲ್ವಾ. ಸೊ ಯಾರೇನ್ ಮಾಡಿದ್ರು ಯೇಸ್ವಾಮಿನ ಅಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ. ಇವಾಗ ಒಂದು ಪ್ರಶ್ನೆ ರೀ ಅಲ್ವಾ, ಇವಾಗ ಏನ್ ಮಾಡ್ತಾರೆ ಮೆಸ್ಸಿಯನ್ನು ಏನ್ ಮಾಡ್ತಂದ್ರೆ ಒಂದು ದೀರ್ಘ ಒಂದು ಪ್ರವಾದನ ಫುಲ್ಫಿಲ್ ಮಾಡ್ತಾರೆ ಅಂತ ನೋಡುವಾಗ ಮತ್ತೆ ಬರ್ಸ್ಕೊಂಡ್ರೆ ಓದಿದ್ವಲ್ವ ಈ ಶೇಪ್ ಕಾಲ್ಡ್ ನಾಜರೀನ್ ಅಂತ ಬರುತ್ತಲ್ವಾ ಅವನು ನಜರೀನ್ ಏನು ಅಂತ ಏನಾಯ್ತು ಪ್ರವಾದನ ಹೇಳ್ತಲ್ವಾ. ಯಾವ ಒಂದು ಪ್ರವಾದಿ ಇದ್ರ ಬಗ್ಗೆ ಬರೀ ಬಂದಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ? ಯಾಕಂದ್ರೆ ನೋಡುವಾಗ ನಾಜರತ್ ಆಗ್ಲಿ ಇಲ್ಲ ನಜರೀನ್ ಆಗ್ಲಿ ಆ ಒಂದು ಪದ ಹಳೆ ಒಡಂಬಡಿಕೆ ಎಲ್ಲೂ ಇಲ್ಲ ರೀ. ನೀವು ಹುಡುಕಾಟ ನೋಡಿ ಎಲ್ಲೂ ಇಲ್ಲ ರೀ, ಯಾವ ಹಳೆ ಒಡಂಬಡಿಕೆ ಎಲ್ಲೂ ಅದು ಇಲ್ಲ ನೋಡುವಾಗ. ಅದೇ ಪದ್ಧತಿ ನಾವು ಮಾಡುವಾಗ ಮ್ಯಾಕ್ ಲಿಂಟಾಕ್ ಅಂಡ್ ಸ್ಟ್ರಾಂಗ್ ಎನ್ಸೈಕ್ಲೋಪೀಡಿಯಾ ಅಲ್ವಾ, ಮ್ಯಾಕ್ ಲಿಂಟಾಕ್ ಸ್ಟ್ರಾಂಗ್ ಎನ್ಸೈಕ್ಲೋಪೀಡಿಯಲ್ಲಿ ಈ ನಾಜರತ್ ಬಂದು ಈ ನಾಜರತ್ ಎಂಬ ಒಂದು ಹೆಸರು ಇದೆಲ್ಲ ಒಂದು ಪದ ಇದು ಬಂದು ಇಬ್ರಿಯರ ಒಂದು ಪದದಲ್ಲಿ ಅದು ಎತ್ತಲ್ಪಟ್ಟಿದೆ. ಇಬ್ರಿಯರ ಒಂದು ಪದದಲ್ಲಿ ಅದು ಎತ್ತಲ್ಪಟ್ಟಿದೆ. ಅದಕ್ಕೆ ಏನ್ ಅರ್ಥ ಅಂದ್ರೆ ಮೊಳಕೆ ಇಲ್ಲಾಂದ್ರೆ ಚಿಗುರು ಸ್ಪ್ರೌಟ್ ಅಂತ ಹೇಳ್ತಾರೆ ಅದಕ್ಕೆ ಚಿಗುರು ಅಲ್ವಾ, ಮೊಳಕೆ ಅಂತ ಹೇಳ್ತಾರೆ ಅದಕ್ಕೆ ಚಿಗುರು ಅಂತ ಹೇಳ್ತಾರೆ ಸ್ಪ್ರೌಟ್ ಇಂಗ್ಲಿಷ್ ಸ್ಪ್ರೌಟ್ ಅಂತ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ. ಸೊ ಅದು ನಾಜರತ್ ನಾವು ಹೀಬ್ರೂ ಒಂದು ಪದದ ಹೆಸರು ಇದೆ ಅದು ಮೀನಿಂಗ್ ಅದೇ ಬರುತ್ತೆ ಸ್ಪ್ರೌಟ್. ಸೊ ಸ್ಪ್ರೌಟ್ ಅಂದ್ರೆ ಹಳೆ ಒಡಂಬಡಿಕೆ ಏನಾಗಿದೆ ಅನೇಕ ಒಂದು ವಚನಗಳು ಬರೆಯಲ್ಪಡುತ್ತೆ ಸ್ಪ್ರೌಟ್ ಮೊಳಕೆ ಒಂದು ಚಿಗುರು ಅಂತ ನಾವು ನೋಡ್ತೀವಿ. ಸೊ ಅದು ನೋಡುವಾಗ ಮತ್ತೆ ಬಂದು ಯಾವ ಒಂದು ಪ್ರವಾದನ ಬಗ್ಗೆ ಹೇಳಬೇಕು ನೋಡುವಾಗ ಓದೋದ್ರೆ ಬನ್ನಿ ಜಕಾರ್ಯ 6ನೇ ಅಧ್ಯಾಯ 12ನೇ ವಚನ ಜಕಾರ್ಯ 6:12
ಯೆಹೋಶುವನು ತಲೆಯ ಮೇಲೆ ಇಟ್ಟು ಅವನಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಮೊಳಕೆ ಎಂಬ ಪುರುಷನು, ಮೊಳಕೆ ಎಂಬ ಪುರುಷನು ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯಹೋವನ ಆಲಯವನ್ನು ಕಟ್ಟಿಸುವನು. ಯಹೋವನ ಆಲಯವನ್ನು ಏನ್ ಮಾಡ್ತಾರಂತೆ, ಕಟ್ಟಿಸುವನು. ಯಾರ್ರಿ ಆ ಒಂದು ಮೊಳಕೆ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ತಿಳಿಸ್ತದೆ. ಅದೇ ನೋಡಿದ್ರೆ ಏಷ್ಯಾ 11:1 ಕೂಡ ಬರುತ್ತೆ. ಯೆರೆಮೀಯ 23:5 ಕೂಡ ಏನಾಗುತ್ತೆ, ಆ ರೈಚರ್ ಬ್ರಾಂಚ್ ಅಂತ ಏನಾಗುತ್ತೆ ಅಲ್ಲಿ ಬರುತ್ತೆ. ನೋಡುವಾಗ ಜಕಾರ್ಯ ಪುಸ್ತಕದಲ್ಲಿ ನಾವು ಕೂಡ ಏನ್ ಮಾಡಿವಾಗ ನಾವು ನೋಡಿದ್ವಿ. ಸೊ ನೋಡುವಾಗ ಮತ್ತೆ ನೋಡಿದ ನೋಡುವಾಗ ನಾವು ಜಸ್ಟ್ 3-4 ಮಾತ್ರ ವಚನ ಏನ್ ಮಾಡ್ತೀವಿ ಇವತ್ತು ನೋಡ್ತೀವಿ, ಪ್ರವಾದನೆಗೆ ನೋಡ್ವಿ. ಆತರ ಇಡೀ ನೀವು ಎಲ್ಲ ಒಂದು ಸುವಾರ್ತೆ ಓದಿದ್ರೆ ಅನೇಕ ಕಡೆಯಲ್ಲಿ ಮತ್ತೆ ಏನ್ ಮಾಡ್ತಾರಂದ್ರೆ ಈ ಹಳೆ ಒಡಂಬಡಿಕೆ ಅಲ್ಲಿ ಯೇಸುಸ್ವಾಮಿ ಬರೆದ್ರು ಅವ್ರ ಬಗ್ಗೆ ಬರೆಯಲ್ಪಟ್ಟಿರುವ ಅವ್ರ ಪ್ರವಾದನೆಗಳು ಹೆಂಗೆಲ್ಲ ನೆರವೇರ್ತಾ ಇದೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸುವಾರ್ತೆ ಬರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ. ಇನ್ನೊಂದು ವಚನ ಕೂಡ ನೋಡಿ, ಇನ್ನೊಂದು ವಚನ ಏನನ್ನ ನೋಡುವಾಗ ಮ್ಯಾಥ್ಯೂ ಬಂದು ಏನಾಗ್ತದೆ ಯೇಸುಸ್ವಾಮಿಗೆ ಟೆಸ್ಟ್ ಆಗುತ್ತಾ, ಅವ್ರು 40 ದಿವಸ ಆಗ್ಬಿಟ್ಮೇಲೆ ಅವ್ರು ದೀಕ್ಷಾಸ್ನಾನ ಮಾಡಿದ್ಮೇಲೆ ಆ 40 ಡೇಸ್ ಟೆಸ್ಟ್ ಆಗುತ್ತೆ ಆಗ್ಬಿಟ್ಮೇಲೆ ಅವ್ರು ಟೆಸ್ಟ್ ಆಗುತ್ತಾ, ಯಾರು ಸೈತಾನ ಏನ್ ಮಾಡ್ತಾನೆ ಬಂದು ಅಲ್ಲಿ ಟೆಸ್ಟ್ ಮಾಡ್ತಾನೆ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಏನ್ ಟೆಸ್ಟ್ ಅಂತ ನೋಡುವಾಗ ಇದೆಲ್ಲ ಮೇಲೆ ಎತ್ಕೊಂಡು ಹೋಗಿ ಎತ್ತರ ಎತ್ಕೊಂಡ್ಬಿಟ್ಟು ನಿನ್ನ ಅಲ್ಲಿಂದ ಕೇಳ ದುಡ್ಕೋ ನಿನ್ನ ಬಗ್ಗೆ ಆಡಿ ಬರೆಯಲ್ಪಟ್ಟಿದೆ ಅಲ್ಲ, ದೂತರುಗಳು ಬಂದು ಏನ್ ಮಾಡ್ತಾರೆ ನಿನ್ನ ಬಂದು ಇಟ್ಕೊಂಡ್ಬಿಡ್ತಾರೆ ಅಂತ ಅಲ್ವಾ. ಸಾವ ನಿಮಿಷದ ಕೂಡ ಏನಾಗ್ತದೆ ನೋಡುವಾಗ ಸೇಟನ್ ಏನ್ ಮಾಡ್ತಾನೆ, ಈ ಅವರೇ ಬೈ ಒಮಿಟ್ ಏನ್ ಮಾಡ್ತಾನೆ, ಇವರೇ ಮಿಸ್ ಇರೋದ್ ಏನ್ ಮಾಡ್ತಾರೆ ಅಲ್ಲೇ ಅಲ್ಲಿ ಹೇಳೋದನ್ನ ನೋಡ್ತೀವಿ. ಹೆಂಗೆ ಅಂತ ನೋಡುವಾಗ ವಚನ ಓದ ನೋಡಿ, ಕೀರ್ತನೆ 91:11 ಅನ್ನೊಂದನೇ ವಚನ ಓದಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಈ ಒಂದು ವಿಷಯ ಏನ್ ಮಾಡ್ತಾನೆ ಸೈತಾನ ಯಾಕೆ ಹೇಳ್ತಾರೆ ಯೇಸುಗೆ, ಅದೇ ದೇವರ ವಾಕ್ಯನ ಏನ್ ಮಾಡ್ತಾನೆ ಅಲ್ಲಿ ಯೇಸುವಾಮಿ ಹೇಳಿದ್ರೆ ನಾವು ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಯೇಸುವಾಮಿ ಏನ್ ಮಾಡ್ತಾರೆ ಅಲ್ಲಿ ಉತ್ತರ ಕೊಡ್ತಾರೆ, ಅದೇ ದೇವರ ವಾಕ್ಯದಿಂದ ಏನ್ ಮಾಡ್ತಾರೆ ಅಲ್ಲಿ ಉತ್ತರ ಕೊಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ನಮ್ಗೆಲ್ಲ ಗೊತ್ತಿಲ್ಲ ಹಾಗೆ ಆ 99ನೇ ಅಧ್ಯಾಯ ಬಂದು ಯಾರಿಗೆ ಮುಖ್ಯವಾಗಿ ನೋಡುವಾಗ ಯೇಸು ಸ್ವಾಮಿ ಬಂದು ತನ್ನ ಒಂದು ಸಭೆ ನೋಡುವಾಗ ಆ ಒಂದು ಅಂಗಗಳಾಗುವ ಅವ್ರಿಗಾಗಿ ಏನಾಗಿದೆ ಅದು ಮುಖ್ಯವಾಗಿ ಬರೆಯಲ್ಪಟ್ಟಿದೆ 91 Psalm ಅಲ್ವಾ. ಇಟ್ ಇಸ್ ಅ ಪ್ರೊಟೆಕ್ಷನ್ ಆಫ್ ಗಾಡ್ಸ್ ಪೀಪಲ್ ಅಂತ ನೋಡುವಾಗ ಆ ಒಂದು ವಿಷಯವಾಗಿ ಏನಾಗಿದೆ ಅದು ಬರೆಯಲ್ಪಟ್ಟಿದೆ ಅಂತ ನೋಡಿ. ಇವಾಗ ಸೈತಾನನು ಆ ಒಂದು ಕೊಟೇಶನ್ ಕೊಡ್ತಾನಲ್ಲ ನಾವು ಏನ್ ಬರುತ್ತೆ ಅಂದ್ರೆ ಮತ್ತೆ ಬಂದ ಸುವಾರ್ತೆಗೆ ಬರುತ್ತೆ ಅದು Matthew 5:4-6 ಬರುತ್ತೆ. ನಮ್ಗೆ ಗೊತ್ತು ಟೆಸ್ಟ್ ಅಲ್ವಾ, ಟೆಸ್ಟ್ ಸೈತಾನ 3 ಟೆಸ್ಟ್ ಮಾಡ್ತಾನೆ ನೋಡುವಾಗ ಇದು ಕೂಡ ಮಾತಿನೂ ಬರೀತಾರೆ. ಆ ಹಳೆ ಒಡಬಿಟ್ಟು ಕೀರ್ತನೆ ಬರ್ದಿರೋ ಒಂದು ವಿಷಯ ಏನ್ ಮಾಡ್ತಾರೆ ಇಲ್ಲಿ ಬರೀತಾರೆ. ಸೊ ಇಲ್ಲಿ ನೀವು ಇನ್ನೊಂದು ವಿಷಯ ಏನ್ ನೋಟಿಸ್ ಮಾಡ್ಬೇಕಂದ್ರೆ ಸೈತಾನ ಏನ್ ಮಾಡ್ದ ಬರೀ ಆ ಒಂದು 11 ಮತ್ತೆ 12 ವಚನ ಕೀರ್ತನೆ 11 ಮತ್ತೆ 12 ವಚನ 91ನೇ ಅಧ್ಯಾಯ 11-12 ವಚನ ಮಾತ್ರ ಹೇಳ್ಬಿಟ್ಟು ಅಲ್ಲಿಗೆ ನಿಂತ್ಬಿಡ್ತಾನೆ ಸೈತಾನ. ಯಾಕೆ ಅವ್ನು ನೆಕ್ಸ್ಟ್ ವಚನ ಹೋಗಲ್ಲ ಓದಿ 13ನೇ ವಚನ ಸಿಂಹ ಸರ್ಪಗಳ ಮೇಲೆ ನಡುವೆ ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತಿಳಿದು ಬಿಡುವೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಸೊ ಏನಂತ ಅಂದ್ರೆ 13ನೇ ವಚನ ಬಂದು ಯಾರ ಬಗ್ಗೆ ಮಾತಾಡ್ತಿದ್ದೆ ನೋಡುವಾಗ ಅದು ಸೈತಾನ ಬಗ್ಗೆನೇ ಮಾತಾಡ್ತಿದ್ದೆ. ಸೊ ಈ ಯೇಸು ಸ್ವಾಮಿ ಮತ್ತೆ ಸಭೆ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಸೈತಾನ ಕಾಲ ತಲೆನ ಏನ್ ಮಾಡ್ತಾರಂತ ಅವ್ರೆ ಗುಳಗಾಕ್ತಾರೆ. ಅದ್ರ ಬಗ್ಗೆ ಏನ್ ಮಾಡಲ್ಲ ಅವನಲ್ಲಿ ಅಲ್ಲಿ ಹೇಳಲಾರೆ. ಸೊ ನೋಡುವಾಗ ಇದೇ ರೆಫರೆನ್ಸ್ ಏನಿದೆ ನೋಡುವಾಗ ಯೇಸು ಸ್ವಾಮಿನೇ ಅವ್ನ ಮಸೀಹ ಅಂತ ಏನ್ ಮಾಡ್ತಾನೆ, ಸೇಟನೆ ಅವ್ರೇನ್ ಮಾಡ್ತಾನೆ ಅಂಗೀಕರಿಸ್ತಾನೆ ಅಂತ ಹೇಳಿ ಸೈತಾನ ಏನ್ ಮಾಡ್ಬಿಡ್ತಾನೆ, ಅವನೇ ಅಲ್ಲಿ ಒಪ್ಕೊಂಡ್ಬಿಡ್ತಾನೆ ನೀನೇ ಆ ದೇವಕುಮಾರನ ದೇವಕುಮಾರನು ಏನ್ ಮಾಡ್ತಾರೆ ನೀವ್ ಹೇಳಿದ್ರೆ ನಿನ್ನ ಬಗ್ಗೆ ಆಡಿ ಬರೆಯಲ್ಪಟ್ಟಿದೆ ಅಲ್ಲ ದೇವ್ರು ಏನ್ ಮಾಡ್ತಾರೆ ಒಂದಿನ ಕಾಯ್ತಾನಂತ ಅವನೇ ಬೈ ಇದ್ರಾಗ ಏನ್ ಮಾಡ್ಬಿಡ್ತಾನೆ ಯಾವ ಮೆಸೇಜ್ ಏನಂತದ್ಯ ಅಲ್ಲಿ ಸೈತಾನೇ ಅಂಗೀಕರಿಸುವ ಮಿಷನ್ ಏನ್ ಮಾಡ್ತೀವಿ ನಾವು ನೋಡ್ತಿದ್ದೀವಿ ಸ್ವಲ್ಪ ಅಲ್ವಾ. ಸೊ ನೋಡುವಾಗ ನೋಡಿ ಮತ್ತೆ ಬರ್ದ ಸುವಾರ್ತೆಯಲ್ಲಿ ಒಂದೊಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಗ್ರಂಥದ ಸುದಿಯಲ್ಲಿ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಯೇಸುಸ್ವಾಮಿಗೆ ಬರೀಪಡ್ತೀವಿ ಒಂದೊಂದು ಗ್ರಂಥನ ಎತ್ಕೊಂಡ್ಬಿಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಹೆಂಗಲ್ಲ ಅದು ಯೇಸುಸ್ವಾಮಿ ನೆರವೇರ್ತದೆ ಯು ಎಂ ಎಸ್ ಯಾ ನಾವು ತುಂಬಾ ವರ್ಷಗಳು ನಾವು ಕಾಯ್ತಾ ಇರುವ ಆ ಮೆಸೇಜ್ ಇಂದ್ರೆ ಹೆಂಗಲ್ಲ ನೆರವೇರ್ತದೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಸುವಾರ್ತೆಯಲ್ಲಿ ಏನ್ ಮಾಡ್ತೀವಿ ಜನನ ಮಾಡಿದ್ರೆ ಅಲ್ಲಿ ಬರೀತಾರೆ ಅಲ್ವಾ. ಸೊ ನೋಡುವಾಗ ನೋಡಿ ಸೊ ಆದ್ರೆ ಯೇಸುಸ್ವಾಮಿ ಮೆಸೇಜ್ ಬಂದ್ರು ಅದ್ ಏನ್ ಮಾಡಿದ್ರೆ ಆಗಿಲ್ಲ ಆಗಿಲ್ಲ ಅವ್ರಿಗೆ ಅವ್ರ ಅಂಗೀಕರಿಸಕ್ಕೆ ಆಗಿಲ್ಲ, ಅವ್ರ ನಿರಾಕರಿಸು ಶಿಲುಬೆಗೆ ಹಾಕಿ ಮರಣಕ್ಕೆ ಇದು ಮಾಡ್ಬಿಟ್ರು ಅಂತ ನೋಡಿದೆ ಅಲ್ವಾ. ಸೊ ಈ ತರ ಇರುವಾಗ ಇವಾಗ ನಮ್ಗೆ ದೇವ್ರು ಏನ್ ಮಾಡಿದ್ರೆ ಎಷ್ಟು ಆಶೀರ್ವಾದಗಳು ನಮ್ಗೆ ಕೊಟ್ಟಿದ್ದಾರೆ. ಅವ್ರ ನಂಬಿಕೆ ಇಲ್ಲ ಏನ್ ರೀಸನ್ ನೋಡುವಾಗ ಲ್ಯಾಕ್ ಆಫ್ ಫೇತ್.
ಅವ್ ಏನ್ ಮಾಡಿಲ್ಲ, ದೇವರು ಕೊಟ್ಟಿರೋ ಒಂದು ವಾಕ್ಯದ ಮೇಲೆ ಏನಾಗಿಲ್ಲ, ಜ್ಞಾನ ಇರಲಿಲ್ಲ. ಪ್ಲಸ್ ಏನಂತ ನೋಡುವಾಗ ತನ್ನ ತಾನೇ ನೀತಿವಂತ ಎಣಿಸ್ಕೊಳ್ತಾ ಇದ್ರು, ಜನಗಳೇನಾಗ್ತಿದ್ರು ಕೇವಲವಾಗಿ ನೋಡ್ತಾ ಇದ್ರು, ಪಾಪಿಗಳನ್ನ ನೆನೆಸ್ಕೊಳ್ತಾ ಇದ್ರು. ಪ್ಲಸ್ ದೇವರ ವಾಕ್ಯದ ಮೇಲೆ, ದೇವರು ಕೊಟ್ಟಿರುವ ವಾಗ್ದಾನದ ಮೇಲೆ ನಂಬಿಕೆ ಮಾಡಿಲ್ಲ ಅವ್ರಿಗೆ, ಇದಿಲ್ಲ. ಸರಿಯಾದ ಸಮಯಕ್ಕೆ ದೇವರು ಅವ್ರ ಬಗ್ಗೆ ಬಂದಿರುವ ಒಂದು ಗ್ರಂಥದಲ್ಲಿ ಬಂದಿರುವ ಸುಳ್ಳಿನ ಏನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಕೇವಲ ಅರ್ಥ ಮಾಡ್ಕೊಳ್ತಾಗಿಲ್ಲ. ಅವ್ರಿಗೆ ಮೆಸಿಯ ಬಂದ್ಬಿಟ್ರು, ಮೆಸಿಯ ಹೋಗ್ಬಿಟ್ರು ಅಂತ ಏನಾಗ್ಬಿಟ್ರು, ಆತರ ಸಿಚುವೇಶನ್ ಅವ್ರಿಗೆ ಆಗ್ಬಿಟ್ಟು ಅವ್ರ ಆಶೀರ್ವಾದ ಏನ್ ಮಾಡ್ಬಿಟ್ರು, ಅವರು ಪಡ್ಕೊಂಡ್ಬಿಟ್ರು. ಅದಾದ್ಮೇಲೆ ಯಾವಾಗ ಯೇಸುವನ್ನ ಸಿಲುಬೆ ಹಾಕೊಂಡು ಅವರ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬಂದು ನೋಡುವಾಗ ನಾವು ಆಲ್ರೆಡಿ ನೋಡಿದೀವಿ ಇವಾಗ ಹಿಸ್ಟ್ರಿಯಲ್ಲಿ, ಆಲ್ರೆಡಿ ಇವಾಗ ಎಲ್ಲ ಫ್ಯೂಚರ್ ಅಲ್ಲಿ ಇದ್ದೀವಿ ನಾವು ಅಲ್ವಾ. ಅವ್ರಿಗೆ ಒಂದು ಫ್ಯೂಚರ್ ಅಲ್ಲಿ ಇದ್ದೀವಿ ನೋಡುವಾಗ ಏನ್ ಮಾಡಿದ್ರು, 1260 ಇಯರ್ಸ್ ಏನ್ ಮಾಡಿದ್ರು, ಕಷ್ಟದಲ್ಲಿ ದೇವರು ಅವ್ರಿಗೆ ಶಾಪ ಇಸ್ರೇಲ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಕೆಲವು ವಚನ ಓದ ನೋಡಿ, ಯೋನ ಬರೆದ ಸುವಾರ್ತೆ 3:14 John 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡುವಾಗ ಲೋಕಕ್ಕೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನ ಏನ್ ಮಾಡ್ತಾನೆ ಲೋಕಕ್ಕೆ ಕೊಟ್ಟು, ಯಾರೋ ನಾವು ನಂಬ್ತೀವೋ ಏನಾಗುತ್ತೆ, ನಿಜ ಜೀವ ಸಿಗುತ್ತೆ. ಓದಿ ನೋಡಿ ಗಲಾತಿಯ 3:7, ಗಲಾತಿಯ 3:7. ಆದ್ದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಯಾರು ನಂಬ್ತಿರೋ ನೀವೆಲ್ಲ ಅಬ್ರಹಾಮ್ ನಂಬಿಕೆ ಮಾಡಿರಿ, ನೀವು ತಿಳಿದುಕೊಳ್ಳಿರಿ. ಅದಕ್ಕೆ 16 16ನೇ ವಚನ. ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಕ್ರಿಸ್ತನೇ. ಒಬ್ಬನು ಕ್ರಿಸ್ತನೇ ಅಂತ ಏನ್ ಮಾಡ್ತಾರೆ. ಯಹೂದ್ಯ ಜನರು ಏನ್ ಮಾಡುವಾಗ ಆ ಒಂದು ಗ್ರಂಥ ನೋಡುವಾಗ ಹಳೆ ಒಡಂಬಡಿಕೆ ಅವ್ರು ಯೇಸು ಬರೋ ಮೆಸ್ಸಿಯ ಬಗ್ಗೆ ಎಲ್ಲ ಏನ್ ಮಾಡೋದು, ದೇವರು ಮುಂಚಿತವಾಗಿ ಹೇಳಿಕೊಟ್ಟಿದ್ರು. ಆದ್ರೆ ಈಸರ್ ದಿನ ಏನ್ ಮಾಡಿದ, ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಕುದುರಿಸೋದು ಅಲ್ವಾ. ಸೊ ನೋಡುವಾಗ ಅಬ್ರಹಾಮ್ಗೆ ಎಲ್ಲ ಒಂದು ವಾಗ್ದಾನಗಳು ಏನ್ ಮಾಡಿದ್ರು ಮಾಡಿದ್ರು, ಅದು ಯಾವ ನಿಮಿಷಗಳು ಏನ್ ಮಾಡಿಲ್ಲ, ಇವರು ಸರಿಯಾಗಿ ಜ್ಞಾನ ಇದ್ದೀರಾ ಅದನ್ನ ತಗೊಳಕ್ಕೆ ಆಗ್ಲಿಲ್ಲ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದ್ರಲ್ಲಿ ಸಿಸ್ಟರ್ 26:29 ಗಲಾತಿಯ 3:26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೋಡಿ, ಅವ್ರು ಮಾಡಿದ ತಪ್ಪು ನಾವು ಮಾಡಬಾರ್ದು ಅಂತ ಕ್ಲೀನಾಗಿ ಹೇಳ್ಬಿಡ್ತಾರೆ. ಸೊ ನಾವು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟಿದ್ದ ಕಾರಣದಿಂದ ದೇವ್ರಿಗೆ ಎಂತ ಒಂದು ತಿಳ್ಕೊಡ್ತಾರಂತೆ, ದೇವರ ಮಕ್ಕಳಾಗಿದ್ದೀರಿ ನೀವು, ಕ್ರಿಸ್ತನ ನಂಬಿಕೆ ಇಟ್ಟಿದ್ದ ಕಾರಣದಿಂದ ನೀವೇನಾಗಿದ್ದೀರಾ, ನೀವೆಲ್ಲ ದೇವರ ಮಕ್ಕಳಾಗಿದ್ದೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ಕಂಟಿನ್ಯೂ ಮಾಡಿಸ್ತಾರೆ. ಹೇಗೆಂದರೆ ಕ್ರಿಸ್ತರಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನೇ ಧರಿಸಿಕೊಂಡಿದ್ದೀರಿ ಅಲ್ವಾ. ಯಾವಾಗ ದೀಕ್ಷಾ ಮಾಡ್ಕೊಂಡ್ಬಿಟ್ವೋ ನಾವು ಕ್ರಿಸ್ತನ ಏನ್ ಮಾಡ್ಕೊಂಡಿದೀವಿ ಅಂತ, ನಾವು ಕ್ರಿಸ್ತನ ಧರಿಸ್ಕೊಂಡು ಬಿಟ್ಟಿದೀವಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಬಿಡ್ತಾರೆ ಅಲ್ವಾ. ಸೊ ಯಾವಾಗ ನಾವು ಕ್ರಿಸ್ತನ ನಾವು ದೇಶವನ್ನ ತಕೊಂಡ್ಬಿಟ್ವೋ ನಾವು ಕ್ರಿಸ್ತನ ಧರಿಸ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಸೊ ನಾವು ಕ್ರಿಸ್ತವರಾಗಿದ್ದ ಯಹೂದ್ಯನಲ್ಲ ಗ್ರೀಕನಲ್ಲ ಆಳು ಒಡೆ ಯಾರು ಏನಿಲ್ಲ, ನಾವೆಲ್ಲರೂ ಏನಾಗಿದ್ವಿ ಅಂತೆ, ಕ್ರಿಸ್ತನಲ್ಲಿ ಒಂದಾಗಿದ್ದೀವಿ, ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೀವಿ ಅಲ್ವಾ. ಸೊ ಆ ಒಂದು ಕಾರಣ ಕ್ರಿಸ್ತನವರಾಗಿದ್ದರೆ ಆ ಅಬ್ರಾಹ್ಮಣ ಸಂತತಿ ನಾವೇ. ಸೊ ಅದಕ್ಕೆ ಹೇಳ್ತಾರಲ್ಲ ಎಲ್ಲ ವಾಗ್ದಾನಗಳನ್ನು ಅಬ್ರಾಹ್ಮ ಹತ್ರ ಏನ್ ಮಾಡದಂತೆ ಕೊಟ್ರು, ಆ ಒಂದು ಗ್ರಂಥದ ಸುರಿ ಏನ್ ಮಾಡಿದ್ರೆ ಅನೇಕರು ಅಂತ ಸೂಚಿಸದೆ ಒಬ್ಬನೇ ಸೂಚಿಸ ಅದು ಕ್ರಿಸ್ತನೇ ಅಂತ ನೋಡುವಾಗ ದಿ ಕ್ರೈಸ್ಟ್ ಅಂತ ಹೇಳುವಾಗ ದಿ ಹೆಡ್ ಅಂತ ನೋಡಿ, ಗ್ಲೋರಿಫೈಡ್ ಚರ್ಚ್ ಅಲ್ವಾ. ತಲೆ ಯೇಸುಸ್ವಾಮಿ ತಲೆ ಆಗಿದ್ದು ಅವನ ಸಭೆ ಏನಾಗಿದ್ದಾರೆ ಅಂಗಗಳಾಗಿ ಇದು ಒಂದು. ಸೊ ನಾವೇ ಆ ಒಂದು ಅಬ್ರಾಹ್ಮನ ಸಂತತಿಯಾಗುವ ಒಂದು ವಿಷಯ ಏನಂತಂದ್ರೆ ಇಲ್ಲಿ ತಿಳಿಸುತ್ತಾರೆ ಅಲ್ವಾ. ಸೊ ನೋಡುವಾಗ ಲಾಸ್ಟ್ ಇನ್ನೊಂದು ವಚನ ಒಂದು ಲಾಸ್ಟ್ ಕಡೆ ಒಂದು ವಚನ, Ephesians 1:3-4. Ephesians 1:3-4. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಾವು ಹೆಂಗಿರ್ಬೇಕಂತೆ, ನಾವು ಈಗ ಇರ್ಬೇಕು ಅಂತ
ಜಗದ ಉತ್ಪತ್ತಿಗೆ ಮುಂಚಿತವಾಗಿ ಏನ್ ಮಾಡಿದಂತ ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅಲ್ವಾ. ಸೊ ಫಸ್ಟ್ ನೋಡುವಾಗ ಇಸ್ರೇಲ್ ಜನರಿಗೆ ಅನೇಕ ಗುರುತುಗಳನ್ನ ದೇವ್ರ ಏನ್ ಮಾಡಿದ್ರು ಮುಂಚಿತವಾಗಿನೇ ಕೊಟ್ರಿ. ಅಂದ್ರೆ ಮೊದಲೇ ಬರೀ ಯೇಸು ಸ್ವಾಮಿ ಬರೋದು ಮುಂಚಿತವಾಗಿನೇ ಏನ್ ಮಾಡಿದ್ರು, ಎಲ್ಲವನ್ನೂ ಎಲ್ಲ ರೆಡಿ ಮಾಡಿಕೊಟ್ರು ದೇವರು. ಪ್ರವಾದಿಗಳ ಮುಖಾಂತರ ಎಷ್ಟೋ ಒಂದು ಧರ್ಮಶಾಸ್ತ್ರ ಮುಖಾಂತರ ಏನ್ ಮಾಡಿದ್ರು, ಎಲ್ಲವನ್ನು ಮೆಣಸಿನ ಬಗ್ಗೆ ಗದಗ ಸುದ್ದಿಯಲ್ಲಿ ಬರೆಯಲ್ಪಟ್ಟಿತ್ತು. ಎಲ್ಲ ಗುರುತುಗಳನ್ನ ಏನ್ ಮಾಡಿದ್ರು ಕೊಟ್ಟಿದ್ರು. ಇವ್ರೇನಾಗಿರ್ಬೇಕು, ವಾಚ್ಫುಲ್ ಆಗಿ ದೇವರ ವಾಕ್ಯ ಇಟ್ಕೊಂಡು ವಾಚ್ಫುಲ್ ಆಗಿದ್ದು. ಆ ಒಂದು ಸಮಾಜದಲ್ಲಿ ಯಹೂದಿಯ ಸಮಾಜದಲ್ಲಿ ದೊಡ್ಡರಾಗಿರುವ ಫರಿಸಿಯರು ಸದಸ್ಯ ಶಾಸ್ತ್ರಿಗಳು ಹೆಂಗಿರ್ಬೇಕಾಗಿತ್ತಂದ್ರೆ, ಜನಗಳಿಗೆ ಏನಾಗಿರ್ಬೇಕು ಇದೆಲ್ಲ, ಇದೆಲ್ಲ ತಿಳಿಸಿ ಇದೆಲ್ಲ ಗುರುತುಗಳನ್ನ ಮೇ ಮಾಡಿರ್ಬೋದು, ಇದೆಲ್ಲ ತಿಳಿಸ್ಬೇಕಾಗಿತ್ತು. ತಿಳಿಸಿದ್ರೆ ಅವ್ರು ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ದೇವ್ ಸ್ವಾಮಿನ ಮೆಸ್ಸಿಯನ್ನು ಬಂದನು ಅಂತ ಕಾಯ್ಕೊಂಡು ಆ ಒಂದು ಆಶೀರ್ವಾದ ಅವ್ರು ಏನ್ ಮಾಡ್ಬೋದಾಗಿತ್ತು, ಪಡ್ಕೋಬಹುದಾಗಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರಂತೆ, ಪರಿಸಿರಲ್ಲ ನಾನೇ ನೀತಿವಂತನು, ನನ್ಗೇನಾಗುತ್ತೆ ಪರಲೋಕದ ಆಶೀರ್ವಾದ ಸಿಗುತ್ತೆ. ದೇವ್ ನಮ್ಮ ಮಾತ್ರ ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅವ್ರೆಲ್ಲ ಏನ್ ಮಾಡ್ತಾರೆ, ಜನಗಳನ್ನ ಕೀಳಾಗಿ ನೋಡ್ತಾ ಇದ್ರು. ಆಮೇಲೆ ದೇವರ ಜ್ಞಾನವನ್ನ ಏನ್ ಮಾಡ್ಬಿಟ್ರು, ಅವರು ಬಿಟ್ಬಿಟ್ರು. ಸೊ ಏ ಸ್ವಾಮಿ ಬಂದ್ಬಿಟ್ರು, ಅವ್ರ ಒಂದು ಕೆಲಸ ಕಾರ್ಯ ಮುಗಿಸ್ಬಿಟ್ಟು ಅವರು ಹೋಗ್ಬಿಟ್ರು. ಇವ್ರು ಏನ್ ಮಾಡ್ಬಿಟ್ರು, ಎಲ್ಲ ಕಳ್ಕೊಂಡ್ಬಿಟ್ರು ಅಲ್ವಾ. ಇದು ಇವಾಗ ಯಾಕೆ ನಮ್ಗೆ, ನಾವು ನೋಡ್ತಾ ಇದೀವಿ ಅಂದ್ರೆ, ನಮ್ಗೆ ಎಚ್ಚರಿಕೆ ಮಾಡ್ರಿ, ನಮ್ಗೆ ಎಚ್ಚರಿಕೆ ಮಾಡ್ರಿ. ಅವ್ರು ಮಾಡಿದ ತಪ್ಪನ್ನೇ ನಾವು ಮಾಡಬಾರ್ದು ಅಂತಾನೆ ಅನೇಕ ವಿಷಯಗಳು ಅಳವಡ್ ಏನಾಗಿದೆ, ನಮ್ಗೆ ಬರೆಯಲ್ಪಟ್ಟಿದೆ. ಬುದ್ಧಿವಾದಕ್ಕಾಗಿ ನಮ್ಗೆ ಬರೆಯಲ್ಪಟ್ಟಿದೆ. ಸೊ ನಾವು ಕೂಡ ಏನಾಗಿರ್ಬೇಕಂದ್ರೆ, ದೇವ್ರು ಎಂತ ಒಂದು ಆಳವಾದ ಸತ್ಯವನ್ನು ಪೊಂದಿದ್ದಾರೆ ನೋಡುವಾಗ, ಒಂದೊಂದು ವಿಷಯನ ಓದಿ ನಾವು ಏನಾಗಿರ್ಬೇಕಂದ್ರೆ ವಾಚ್ಫುಲ್ ಆಗಿರ್ಬೇಕು. ತಿರುಗಿಸ್ಬೇಕು. ವಾಚ್ ವಾಚ್ ಅಂಡ್ ಪ್ರೇ ಅಂತ ಬರೀತಾರೆ ಪಾಸ್ಟರ್, ಒಂದು ವರ್ಷ ಬರುತ್ತಲ್ವ. ಎಚ್ಚರದಿಂದ ಇರಿ, ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಚ್ಚರದಿಂದ ಇರಿ, ಎಚ್ಚರದ ಲೋಕದಲ್ಲಿ ಏನಂತ ಅದನ್ನು ಎಚ್ಚರವಾಗಿದೆ. ನೀವು ನಿಮ್ಮ ಇದರಲ್ಲಿ ಆತ್ಮಿಕ ರೀತಿಯಲ್ಲಿ ಹೆಂಗ್ ಬೆಳೀತಾ ಇದ್ರೆ ಅದನ್ನು ಎಚ್ಚರವಾಗಿ ಏನ್ ಮಾಡಿ, ನೀವು ಅದನ್ನು ಗಮನವಿಟ್ಟು ನೋಡಿ ನೋಡಿ ದೇವ್ರಿಗೆ ಮೆಚ್ಚಿಗಾಗಿ ಹೆಂಗೆ ನೀವು ನಡೀತಾ ಇದ್ದೀರಾ, ನಿಮ್ಮ ಒಳಗಿರೋ ಒಂದು ಕ್ಯಾರೆಕ್ಟರ್ ಗುಣಲಕ್ಷಣಗಳು ಹೆಂಗ್ ಬೆಳೆಸ್ತಾ ಇದ್ದೀರಾ, ಆ ಕ್ರಿಸ್ತನ ಸ್ವರೂಪಕ್ಕೆ ಹೆಂಗ್ ಬೆಳೀತಾ ಇದ್ದೀರಾ, ಇದನ್ನು ಎಚ್ಚರದಿಂದ ಏನ್ ಮಾಡಿ ನೀವು ನೀವು ಯಾಕಂದ್ರೆ ತುಂಬಾ ಸಮೀಪದಲ್ಲಿದೆ. ಕಡೆ ದಿನಗಳಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಜೀವಿಸ್ತಾ ಇದೀವಿ. ಅವ್ರು ಮಾಡಿದ ಹಕ್ಕನ್ನ ನೀವು ಮಾಡಿದ್ರಿ. ಆಮೇಲೆ ಬಂದ್ಬಿಟ್ಟು ಹೋಗ್ಬಿಟ್ಟ ಮೇಲೆ ಆ ಹತ್ತು ನೋಡುವಾಗ ಹತ್ತು ಕಣಿಗೆ ನೋಡ್ತೀವಲ್ಲ, ಐದು ಕಣಿಗೆ ಏನ್ ಮಾಡ್ಬಿಡ್ತು ಬುದ್ಧಿವಂತ ಆಗಿ. ನಾವು ಮಿಕ್ಕಿದ 5 ರೂಪಾಯಿ ಅಂತ ಏನಾಗ್ಬಿಡ್ಬಾರ್ದು, ಏನಂತ ಬುದ್ಧಿನರಾಗಿರ್ಬಾರ್ದು ನಿಮಗೆ ಅಲ್ವಾ. ಸೊ ಆ ಒಂದು 5 ಕಣಿಕೆ ನೋಡ, ಬುದ್ಧಿ ಇರುವ ಒಂದು ಕಣಿಕೆ ಅಂತ ಏನಾಗಿರ್ಬೇಕು, ನಾವು ಕೂಡ ಎಚ್ಚರದಿಂದ ಇರ್ಬೇಕನ್ನೋದನ್ನೇ ದೇವರು ಇವತ್ತು ನಮ್ಗೆ ತೋರಿಸ್ಕೊಟ್ಟಿದ್ರು ಅಲ್ವಾ. ಸೊ ದೇವ್ರಿಗೆ ಒಂದು ಮಾತು ನನಗೆ ಆಶೀರ್ವಾದ. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕ ತಂದೆಯಾದ ದೇವರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶವನ್ನು ನೀಡಿದಂತಹ ಸಹೋದರರಿಗೂ ಎಲ್ಲಾ ಸಹೋದರರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.